ನಮಸ್ಕಾರ ಹಾಗೆ ಎಲ್ಲರಿಗೂ ಶುಭೋದಯ ಇಂದು ಶಾರದಾ ವಿಲಾಸ ಕಾನೂನು ಕಾಲೇಜು ಮೂಟ್ಕೋಟ್ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸುವಂತಹ ಒಂದು ಸದಾವಕಾಶ ಎಂದು ನನ್ನದಾಗಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಮೈಸೂರಿನ ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಜಿತ್ ಎಂಎನ್ ರವರನ್ನು ತಮ್ಮೆಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಬೆಂಬಲ ಮತ್ತು ಸಹಕಾರವನ್ನು ನೀಡುತ್ತಿರುವ ನಮ್ಮ ಶಾರದಾ ವಿಲಾಸ ವಿದ್ಯಾಸಂಸ್ಥೆಗಳ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಶ್ರೀಯುತ ಎನ್ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮೈಸೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಹಿರಿಯ ವಕೀಲರಾದ ಶ್ರೀಯುತ ಲೋಕೇಶ್ ಎಸ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಕಾಲೇಜಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ವಿಶೇಷ ಉಪನ್ಯಾಸವನ್ನು ಆಯೋಜಿಸಿರುವ ಸಂಚಾಲಕರಾದ ಶ್ರೀಮತಿ ಭಾಗ್ಯಮಾಜಿ, ಸಹಾಯಕ ಪ್ರಾಧ್ಯಾಪಕರು ಶಾರದಾ ವಿಲಾಸ ಕಾನೂನು ಕಾಲೇಜು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾರದಾ ವಿಲಾಸ ಕಾನೂನು ಕಾಲೇಜಿನ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕರೇತರ ವರ್ಗದವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಾದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನೂ ಸ್ವಾಗತಿಸಿದ ರಾಜ್ಯಪಾಲರಾದ ಬಾಣಿ ಸಿರವರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯಾವುದೇ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಪ್ರಾರಂಭಿಸುವುದು ಭಾರತೀಯ ಸಂಸ್ಕೃತಿಯೇ ಸರಿ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳಕು ನಿಂತಾಗಲೇ ಬದುಕಿಕೊಂಡು ಬೆಲೆ. ಇದೀಗ ನಮ್ಮೆಲ್ಲ ಅತಿಥಿ ಗಣ್ಯರಿಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಶ್ರೀಮತಿ
ನಿರ್ವಹಿಸಿರುತ್ತಾರೆ. ಮಹಾಜನ ಲಾ ಕಾಲೇಜಿನಲ್ಲಿ ಕೂಡ ಇವರು ಪ್ರಾಂಶುಪಾಲರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆಯೇ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪಿಜಿ ಸೆಂಟರ್ ಮಹಾಜನ ಎಜುಕೇಷನ್ ಸೊಸೈಟಿ ಇಲ್ಲಿಯೂ ಸಹ 2019-20 ಅವಧಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ರಿಸರ್ಚ್ ಅಂಡ್ ಟೀಚಿಂಗ್ ಅಸಿಸ್ಟೆಂಟ್ ಫಾರ್ ಇನ್ ಲಾ ಸೋ ಡೈರೆಕ್ಟರೇಟ್ ಅಂಡ್ ಡಿಸ್ಟೆನ್ಸ್ ಎಜುಕೇಷನ್ ಕುವೆಂಪು ಯೂನಿವರ್ಸಿಟಿ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಶಿವಮೊಗ್ಗ ಇಲ್ಲಿಯೂ ಸಹ 2019-2020 ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ಗೆಸ್ಟ್ ಫ್ಯಾಕಲ್ಟಿ ಆಗಿಯವರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಕುವೆಂಪು ಯೂನಿವರ್ಸಿಟಿ ಇಲ್ಲಿಯೂ ಸಹ 2017-18 ವರ್ಷದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ಇವರು ತಮ್ಮ PhD ಪದವಿಯನ್ನು ಎ ಕ್ರಿಟಿಕಲ್ ಸ್ಟಡಿ ಆಫ್ ದಿ ಇಂಪ್ಯಾಕ್ಟ್ ಆಫ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸುವ ಮುಖಾಂತರ ತಮ್ಮ PhD ಪದವಿಯನ್ನು ಪಡೆದಿರುತ್ತಾರೆ. ಹಾಗೆಯೇ ಇವರು ಹಲವು ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡಿದ್ದು ಅದು ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಹಲವಾರು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ತಮ್ಮ ಪ್ರಕಟಣೆಗಳನ್ನು ತಮ್ಮ ಪತ್ರಿಕೆಗಳ ಅಥವಾ ಅವರ ಒಂದು ಆರ್ಟಿಕಲ್ಸ್ಗಳ ಪ್ರಕಟಣೆಯನ್ನು ಮಾಡಿರುತ್ತಾರೆ. ಹಾಗೆಯೇ ಹಲವಾರು ಎಜುಕೇಷನಲ್ ನ್ಯಾಷನಲ್ ಸೆಮಿನಾರ್ಸ್ ಆ್ಯಂಡ್ ಡಿಬೇಟ್ ಕಾಂಪಿಟೇಷನ್ಸ್ ಆ್ಯಂಡ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಹಲವಾರು ಶೈಕ್ಷಣಿಕವಾದಂತಹ ಕಾರ್ಯಕ್ರಮಗಳಲ್ಲಿ ನ್ಯಾಷನಲ್ ಲೆವೆಲ್ ಸೆಮಿನಾರ್ಸ್ ಹಾಗೂ ಇತರ ಕಾಂಪಿಟೇಷನ್ಸ್ಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹದ್ದು ನಮ್ಮೆಲ್ಲರ ಸೌಭಾಗ್ಯವೇ. ಸರಿ, ಈ ಸಂಪನ್ಮೂಲ ವ್ಯಕ್ತಿಯ ಕಿರು ಪರಿಚಯವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸಂಜಿತ್ ಎಂಎನ್ ರವರ ಕಿರು ಪರಿಚಯ ಮಾಡಿದ ಶ್ರೀಮತಿ ಗೀತಾರವರಿಗೆ ಧನ್ಯವಾದಗಳು. ಜೀವನದಲ್ಲಿ ಏನು ಮಾಡಬೇಕು ಎಂದು ರಾಮಾಯಣ ಕಲಿಸುತ್ತದೆ. ಜೀವನದಲ್ಲಿ ಏನು ಮಾಡಬಾರದೆಂದು ಮಹಾಭಾರತ ಕಲಿಸುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎಂದು ಭಗವದ್ಗೀತೆ ಕಲಿಸುತ್ತದೆ. ಇದೀಗ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸಂಜಿತ್ ಎಂಎನ್ ಪ್ರಾಂಶುಪಾಲರು ವಿದ್ಯಾಭ್ಯಾಸ ಕಾನೂನು ಅಧ್ಯಯನ ವಿಭಾಗ ಮೈಸೂರು ಇವರನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೊಳ್ಳುತ್ತೇನೆ. ಬಂದಿದ್ರು ನಡೆಯುತ್ತೆ ಅಂತ ಮಾತನಾಡ್ತಾರೆ. ಊರಿಂದ ಹೊರಗಡೆ ಇದೆ, ದೂರ ಇದೆ, ಅದಕ್ಕೆ ಲಾ
college only June alone has seat fill up by the number July half the year last seat fill up by. Okay, so this is what I mean reason behind my excitement to come over here. And regarding this particular program, dignitaries on the dais, that is president of this particular program, here in Chandrasekhar sir, honorable secretary, Sharpadala's law college, and Sri Lokesh sir, senior advocate, Mysore Bar Association, and the principal ma'am, Vadan ma'am, and dear student. So in this occasion, I have been given with an option, opportunity to present on the concept of Moot Code and DPC. Okay, so Moot Code is, Moot Code and DPC both are having this skin and flesh relationship. Without DPC, we can't go with the Moot, and without Moot, I mean, if at all your Moot is not going to be presented without DPC, by the time it is, I mean, it is not having any sense at all. Okay, so illegal, kumbha jana students, audience, nalli namge kannadadal major idare, English avu idare, then non kannadadavu idare anta helibittanda, nimma faculties inda information bantu, hagagi yav language na prefer madbeku anta andaga avagella ellaru CSU mix alli idutare, they will get the idea anta. ಇನ್ನೊಂದು ಏನಾದ್ರು ಅಂತಂದ್ರೆ ಭಾಷೆಯ ವಿಷಯಕ್ಕೆ ಬಂದಾಗ ನಮಗೆ ಇಂಗ್ಲಿಷ್ ಭಾಷೆ ಇಷ್ಟೇ ಆದರೂ ಕೂಡ ನಮಗೆ ಅದು ಅದೇ ಭಾಷೆನೇ ಆಗುತ್ತೆ. ಓಕೆ, ಎಲ್ರಿಗೂ ಕೂಡ ಏನಾಗುತ್ತೆ ಅಂತಂದ್ರೆ ಇಂಗ್ಲಿಷು ಅರ್ಥ ಆಗೋ ಭಾಷೆ ಆಗುತ್ತೆ. ಅದನ್ನ ನಾವು ಕೇಳಿಸ್ಕೋಬಹುದು, ತಿಳ್ಕೋಬಹುದು ಸಬ್ಜೆಕ್ಟ್ನ. ಕನ್ನಡದಲ್ಲಿ ಹೇಳಿದಾಗ ಏನಾಗುತ್ತೆ, ಇದು ನಮ್ಮ ಹೃದಯ ತಿಳಿಯುತ್ತೆ ಅಂತ. ಓಕೆ, ಸೊ ಯಾವುದೇ ಒಬ್ಬ ವ್ಯಕ್ತಿಯ ಮದರ್ ಲ್ಯಾಂಗ್ವೇಜು, ಅವನಿಗೆ ಮದರ್ ಲ್ಯಾಂಗ್ವೇಜ್ ಅಂತ ಕರೆಯೋದಾಗಿ ಅಂತಂದ್ರೆ ಆ ಒಂದು ಭಾವುಕತೆ ಭಾವನಾತ್ಮಕ ಸಂಬಂಧ ಎಲ್ಲ ಅಲ್ಲಿಂದ ಬಂದಿರುತ್ತೆ. ಬಟ್ ಈಗ ಬರವಣಿಗೆ ವಿಷಯಕ್ಕೆ ಬಂದಾಗ ನಾವು ಪ್ರತಿಯೊಂದು ಭಾಷೆಗೂ ಕೂಡ ತನ್ನದೇ ಆದಂತಹ ಒಂದು ಪ್ರೌಢಿಮೆ ಇರುತ್ತೆ. ಆ ಪ್ರೌಢಿಮೆಯನ್ನು ಬಳಸ್ಕೊಂಡು ನೀವು ನಿಮ್ಮ ತಲೆಯಲ್ಲಿ ಅಥವಾ ಎಲ್ಲ ನಿಮ್ಮ ಏನು ಆಲೋಚನೆಯಲ್ಲಿ ಬರುತ್ತಲ್ಲ, ಆಲೋಚನಾ ಲಹರಿಯಲ್ಲಿ ಬಂದಂತಹ ವಿಷಯ ವಸ್ತುಗಳನ್ನ ನೀವು ದಾಖಲೆ ಮಾಡ್ಕೋಬಹುದು ಅಂತಂದ್ರೆ ನಾವು ಡ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಈಗ ಮೊದಲನೇ ಭಾಗದಲ್ಲಿ ನಾನೆಲ್ಲ ಡ್ರಾಫ್ಟಿಂಗ್ ಅಲ್ಲಿ ನಿಮಗೆ DPC ಅಂತ ಮೂರು ಕಾನ್ಸೆಪ್ಟ್, ಮೂರು ಕೋಡ್ಗಳು ಇದೆ, ಡ್ರಾಫ್ಟಿಂಗ್, ಫೀಡಿಂಗ್ ಅಂಡ್ ಕನ್ವೀನ್ಸ್ ಅಂತ ಹೇಳ್ಬಿಟ್ಟು. ಸೊ ಡ್ರಾಫ್ಟ್ ಅಂತಂದ್ರೆ ಏನು ಅಂತಂದ್ರೆ ನೀವು ಬರ್ತಿರೋದು ಯಾವುದು ಕೂಡ ಇಟ್ ಇಸ್ ನಾಟ್ ಎ ಫೈನಲ್ ಕಾಪಿ. ಓಕೆ, ಸೊ ಎಟ್ ಕರೆಕ್ಷನ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್, ಅಂಡ್ ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಮಾಡಿಫಿಕೇಶನ್, ಆಲ್ಟರೇಷನ್, ಅಡಿಷನ್, ಡಿಲಿಷನ್, ಅಂಡ್ ಅಟ್ ದ ಸೇಮ್ ಟೈಮ್ ಹ್ಯಾವಿಂಗ್ ದಿ ಮಲ್ಟಿಪಲ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಇಂಟರ್ಪ್ರಿಟೇಷನ್ ಟು ದಟ್ ಪರ್ಟಿಕ್ಯುಲರ್ ರೈಟಿಂಗ್. ಓಕೆ, ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಯಾವುದನ್ನು ಕೂಡ ಫೈನಲ್ ಮಾಸ್ಟರ್ ಕಾಪಿನ ಒಂದೇ ಸರಿಗೆ ಯಾರು ಪ್ರಿಪೇರ್ ಮಾಡೋದಿಲ್ಲ. ಓಕೆ, ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಅಡ್ವೊಕೇಟ್ಸ್ಗಳು ಬರೆಯೋದನ್ನ ಅಥವಾ ಯಾವುದೊಂದು ಡಾಕ್ಯುಮೆಂಟ್ಸ್ನ ರೈಟಪ್ ಮಾಡೋದನ್ನ ನಾವು ಡ್ರಾಫ್ಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ರಾಂಗ್ ಡ್ರಾಫ್ಟಿಂಗ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಇಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದಿ ಅಥಾರಿಟೀಸ್, ಕಾಂಪಿಟೆಂಟ್ ಅಥಾರಿಟೀಸ್ ಮುಂದೆ ಅಂತ ಪ್ರೊಡ್ಯೂಸ್ ಮಾಡುವಂಥ ಡಾಕ್ಯುಮೆಂಟ್ಗಳು. ಓಕೆ, ಸೊ ಏಕೆಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಮುಂದೆ ನಾವು ಪ್ರೊಡ್ಯೂಸ್ ಮಾಡೋ ಡಾಕ್ಯುಮೆಂಟ್ ಅಂದ್ರೆ ಇಟ್ ಬಿಗಿನ್ಸ್ ವಿತ್ ಯುವರ್ ಲೀವ್ ಲೆಟರ್. ಲೀವ್ ಲೆಟರ್ ಬರೆಯೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾವು ಯಾರಿಗೂ ಕೂಡ ನಿಮಗೆ ಈಗ ಎಲ್ಲೆಲ್ಲಿ ಕ್ಲಾಸಲ್ಲಿ ಹೇಳ್ಕೊಡೋದಿಲ್ಲ. ಅದನ್ನ ಎಲ್ಲ ಹೇಳ್ಕೊಡ್ತಾರೆ ನಮ್ಗೆ ಅಂತಂದ್ರೆ ಹೈಸ್ಕೂಲ್ ಅಥವಾ ಮಿಡ್ಲ್ ಸ್ಕೂಲ್ ಅಲ್ಲಿ ಎಲ್ಲ ಕಲಿಸಿರ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಅದೊಂದು ನೆಸೆಸಿಟಿ ಇರುತ್ತೆ, ದಟ್ ಇಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಆಫ್ ರೈಟಿಂಗ್ ಸ್ಕಿಲ್ ನ ನಮಗೆಲ್ಲ ಇನ್ಕಾರ್ಪೊರೇಟ್ ಅವಾಗಿಂದ ಮಾಡಿರ್ತಾರೆ. ಅಲ್ಲಿಂದ ಶುರು ಆದಾಗ ನಾವು ಕ್ಲಾಸ್ ಟೀಚರ್ ಆಗಲಿ ಅಥವಾ ಪ್ರಿನ್ಸಿಪಾಲ್ ಆಗಲಿ ಹೆಡ್ ಮಾಸ್ಟರ್ ಆಗಲಿ ನಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅಥವಾ ನಮ್ಮ ರಿಕ್ವೆಸ್ಟ್ ಏನಿದೆ ಅದನ್ನ ಕೊಡ್ತೀವಿ, ಅವರಿಂದ ಅದು ಅಪ್ರೂವಲ್ ತಗೊಂಡಿಂದ ಪ್ರೊಸೀಡ್ ಮಾಡ್ತೀವಿ. ಓಕೆ, ಸೊ ಲೈಕ್ ವೈಸ್ ವೆನ್ ವಿ ಕಮ್ ಟು ದಿ ನೆಕ್ಸ್ಟ್ ಸ್ಟೇಜಸ್ ಇನ್ ಅವರ್ ಲೈಫ್. ಓಕೆ, ಸೊ ನೆಕ್ಸ್ಟ್ ಸ್ಟೇಜಸ್ ಅಂತಂದ್ರೆ ನಮಗೆಲ್ಲ ಊರಲ್ಲಿ ನಮ್ಮ ಲೊಕ್ಯಾಲಿಟಿನಲ್ಲಿ ಇರುವಂತ ಒಂದು ವಾರ್ಡ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಇವೆಲ್ಲ ಕಡೆ ಹೋದಾಗ ಏನಾಗುತ್ತೆ ಅಂದ್ರೆ ವೇರ್ ಯು ಹ್ಯಾವ್ ಟು ಕ್ಲೈಮ್ ಫಾರ್ ಯುವರ್ ರೈಟ್ಸ್ ಅಂತಂದ್ರೆ ಥ್ರೂ ಯುವರ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಮೋರ್ ಓವರ್ ಇಂಡಿಯಾದಲ್ಲಿ ನಾವೆಲ್ಲ ವಿ ಆರ್ ಫಾಲೋಯಿಂಗ್ ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂಡ್ ರಿಟರ್ನ್ ಡಾಕ್ಯುಮೆಂಟ್ ಹ್ಯಾಸ್ ಗಾಟ್ ದಿ ವ್ಯಾಲಿಡಿಟಿ. ಓಕೆ, ಫೈನಲ್ ಇಯರ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ಗಳು ಎವಿಡೆನ್ಸ್ ಕಾನ್ ಎಲ್ಲ ನೀವು ನೆಕ್ಸ್ಟ್ ಸೆಮಿಸ್ಟರ್ ಓದ್ತೀರಾ, ಅಲ್ಲ ಸಾರಿ ಈ ಸೆಮಿಸ್ಟರ್ ಓದ್ತಾ ಇದ್ದಾರೆ, ಸಿಕ್ಸ್ ಸೆಮ್ ಅಂಡ್ ಟೆನ್ ಸೆಮ್ ಅಲ್ಲಿರುವಂತಹ ಸ್ಟೂಡೆಂಟ್ಸ್. ಸೊ ಅಲ್ಲಿ ಎವಿಡೆನ್ಶಿಯಲ್ ವ್ಯಾಲ್ಯೂ ಅಂತ ಬಂದಾಗ ದ ಡಾಕ್ಯುಮೆಂಟ್ಸ್ ವಿಚ್ ಆರ್ ನಾಲ್ ಇನ್ ರಿಟರ್ನ್ ಫಾರ್ಮ್ ದಟ್ ವಿಲ್ ಬಿ ಪ್ರಿವೇಲಿಂಗ್ ಓವರ್ ದಿ ಆಲ್ ಅದರ್ ಡಾಕ್ಯುಮೆಂಟ್ಸ್. ಯಾವ್ದು ಬರವಣಿಗೆಯಲ್ಲಿ ಇರುತ್ತೆ ಅದಕ್ಕೇನೆ ಮೊದಲ ಪ್ರಾಶಸ್ತ್ಯ, ಆ ನಂತರದಲ್ಲಿ ಬೇರೆ ಬೇರೆ ಎವಿಡೆನ್ಸ್ಗಳು ವಿಟ್ನೆಸ್ಗಳನ್ನ ಎಲ್ಲ ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ಕೋರ್ಟ್ ಪ್ರಾಕ್ಟೀಸ್ ಅಲ್ಲೆಲ್ಲ ನಿಮ್ಮ ಫ್ಯಾಕಲ್ಟೀಸ್ ಹೇಳ್ಕೊಡ್ತಾರೆ, ದೆನ್ ಅದೇ ಈಗ ನಡೀತಾ ಇರೋದು. ಸೊ ಇಲ್ಲಿ ಬರವಣಿಗೆ ಅನ್ನೋದು ಏನು ಇದೆ ಅಂದ್ರೆ ಇಲ್ಲಿ ಸ್ಟೂಡೆಂಟ್ ಹ್ಯಾಸ್ ಟು ಅಟ್ಕೋ ವಿತ್ ಲೈಕ್ ಇನ್ ಟು ಡ್ರಾಫ್ಟಿಂಗ್ ಆಫ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐ ಮೀನ್ ವಾಟ್ ಯು ಕಾಲ್ ಡಾಕ್ಯುಮೆಂಟ್ಸ್. ಓಕೆ, ಬೇರೆ ಬೇರೆ ಆದಂತಹ ಡಾಕ್ಯುಮೆಂಟ್ಸ್ ಗಳನ್ನ ರೈಟ್ಅಪ್ ಮಾಡುವಂತ ಒಂದು ವರ್ಕ್ ಅಂತ ಬರುತ್ತೆ ನಿಮ್ಮ DPC ನಲ್ಲಿ. ಸೊ ಅಲ್ಲಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆಲ್ಲ ಪ್ಲೀಡಿಂಗ್ಸ್ ಗೆ 15 ಕಾಪೀಸ್ ಐ ಮೀನ್ ಟೆಸ್ಟ್ ಆಗ್ಬೇಕು, ದೆನ್ ಏನ್ರ ಕನ್ವಿನೆನ್ಸ್ ಗೆ 15 ಟೆಸ್ಟ್ ಅಂತ ಇಟ್ಟಿದ್ದಾರೆ. ಈಚ್ ಕ್ಯಾರೀಸ್ 3 marks. ಓಕೆ, ಸೊ 90 marks ಈಗ ಇಲ್ಲ ಅಂದ್ರೆ 10 marks YOOC. ಸೊ ಈ 3 3 marks ಗೆ ಈಚ್ ಕಾಂಪೋನೆಂಟ್ ನ ನೀವೆಲ್ಲ ರೈಟ್ ಅಪ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆಲ್ ಡಾಕ್ಯುಮೆಂಟ್ಸ್ ಆರ್ ಬ್ಯಾಕ್ ವಿತ್ ದಿ ಪ್ರೊವಿಷನ್ಸ್ ಆಫ್ ದಿ ಲಾ.
ಕ್ಲೈಂಟ್ ಮಾಡಬೇಕಾದ್ರೆ ನೀವು ಎಲ್ಲ ಆರ್ಡರ್ ಸೆವೆನ್ ಮೂರ್ ಒಂದು ಬದಲಾ ಹೋಗ್ತೀರಾ, ರಿಟರ್ನ್ ಸ್ಟೇಟ್ಮೆಂಟ್ಗೆ ಹೋಗ್ತೀರಾ, ದೆನ್ ಎಲ್ಲ ಐಎಗಳಿಗೆ ಹೋಗ್ತೀರಾ, ಐಎನಲ್ಲಿ ಮತ್ತೆ ಇಂಟ್ರೀಮ್ ಅಪ್ಲಿಕೇಶನ್ ಅಥವಾ ಇಂಟರ್ಲಾಕ್ಟರಿ ಅಪ್ಲಿಕೇಶನ್ ಅಂತ ಏನ್ ಕರಿತೀವಲ್ಲ ಆ ಅಪ್ಲಿಕೇಶನ್ ಅಲ್ಲೂ ಕೂಡ ವೆರೈಟೀಸ್ ಎಲ್ಲ ಬರುತ್ತೆ. ದೆನ್ ನಿಮ್ಗೆ ಕೇಸ್ ನ ಫೈಲಿಂಗ್ ಇಂದ ಹಿಡಿದ್ಬಿಟ್ಟು ದೆನ್ ಡಿಗ್ರಿ ಬಂದ್ಮೇಲೆ ಅಂದ್ರೆ ಜಡ್ಜ್ಮೆಂಟ್ ಬಂದ್ಮೇಲೆ ಅದ್ರ ಎಕ್ಸಿಕ್ಯೂಷನ್ ಕೂಡ ಯು ಹ್ಯಾವ್ ಟು ಫೈಲ್ ಎಕ್ಸಿಕ್ಯೂಷನ್ ಪಿಟಿಷನ್. ಓಕೆ, ಅವಾಗ ಎಕ್ಸಿಕ್ಯೂಷನ್ ಮತ್ತೆ ಇನ್ನೊಂದು ಆರ್ಡರ್ ಅಂತ ದಟ್ ಇಸ್ ಎಕ್ಸಿಕ್ಯೂಷನ್ ಆರ್ಡರ್. ಅಲ್ಲಿ ತನಕ ಕೂಡ ಈವನ್ ಜಡ್ಜಸ್ ಆರ್ ಇನ್ವಾಲ್ವ್ ಡೆಮ್ಸೆಲ್ಫ್ ರಿಗಾರ್ಡಿಂಗ್ ದಿ ರೈಟಿಂಗ್ ಪ್ರೋಸೆಸ್. ಓಕೆ, ಅವರು ಕೂಡ ಬರವಣಿಗೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅದೇ ರೀತಿ ಅಡ್ವೊಕೇಟ್ ಕೂಡ ಬರವಣಿಗೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗಾದ್ರೆ ಈಗ ಡ್ರಾಫ್ಟಿಂಗ್ ಪ್ಲೀಡಿಂಗ್ ಕನ್ವೇಯನ್ಸ್ ಅಂತಂದಾಗ ಏನಾಗುತ್ತೆ ಅಂತಂದ್ರೆ, ಈಗ ಡ್ರಾಫ್ಟ್ ಮಾಡೋದು ಏನೇನು ಕೋರ್ಟ್ ಮುಂದೆ ನೀವೆಲ್ಲ ಪ್ಲೀಡಿಂಗ್ಸ್ ನ ಇದೆ, ಪ್ಲೀಡಿಂಗ್ಸ್ ಅಂತಂದ್ರೆ ದಟ್ ಈಸ್ ಯುವರ್ ಸಬ್ಮಿಷನ್ಸ್. ಓಕೆ, ಸೊ ಯು ಆರ್ ಪ್ಲೀಡಿಂಗ್ ಆನ್ ಬಿಹಾಫ್ ಆಫ್ ಯುವರ್ ಕ್ಲೈಂಟ್. ನಿಮ್ಮ ಕ್ಲೈಂಟ್ಗೆ ಹೇಗೆ ಅದನ್ನ ಪ್ರಸ್ತುತತೆ ಕೊಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಫಾರ್ ದಟ್ ರೀಸನ್ ಯು ಆರ್ ಆಕ್ಟಿಂಗ್ ಆನ್ ಬಿಹಾಫ್ ಆಫ್ ಯುವರ್ ಕ್ಲೈಂಟ್ ಟು ಸಬ್ಮಿಟ್ ಬಿಫೋರ್ ದಿ ಕೋರ್ಟ್ ಆಸ್ ಪರ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ ರಿಕ್ವೈರ್ಮೆಂಟ್ ಥ್ರೂ ದಟ್ ಪರ್ಟಿಕ್ಯುಲರ್ ಜುಡಿಷಿಯಲ್ ಪ್ರೋಸೆಸ್. ಓಕೆ, ಆ ಜುಡಿಷಿಯಲ್ ಪ್ರೋಸೆಸ್ ಇಂದ ಆಗ್ಬೇಕಾಗಿರೋ ಕೆಲಸಕ್ಕೆ ಮಾಡ್ಕೊಳ್ಳೋ ಒಂದು ಸಬ್ಮಿಷನ್. ಈ ಸಬ್ಮಿಷನ್ ನಡೆಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಡ್ರಾಫ್ಟ್ ಎಲ್ಲ ಆಗುತ್ತೆ. ದೆನ್ ಕನ್ವೇಯನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದಿ ಒನ್ಸ್ ರೈಟ್ ಈಸ್ ಗೋಯಿಂಗ್ ಟು ಬಿ ಕನ್ವೇಡ್ ಟು ದಿ ಅನದರ್ ಒನ್. ಓಕೆ, ಸೊ ಕನ್ವೇಯನ್ಸ್ ನಮಗೆ ಈಸಿಯಾಗಿ ಸಿಗೋ ಎಕ್ಸಾಂಪಲ್ ಅಂತಂದ್ರೆ ರೆಂಟ್ ಡೀಡ್ ಇರ್ಬೋದು, ಲೀಸ್ ಅಗ್ರಿಮೆಂಟ್ ಇರ್ಬೋದು, ಇವೆಲ್ಲ ಬಂದಾಗ ಏನಾಗುತ್ತೆ ಇವನ್ನ ಕನ್ವೇಯನ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಯಾರಿಗೆ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಳೋ ರೈಟ್ ಇದೆ ಅಥವಾ ಪ್ರಾಪರ್ಟಿಯ ಒಂದು ರೈಟ್ ನ ಯಾರು ಇನ್ನೊಬ್ಬರಿಗೆ ಎಲಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಬಿಟ್ಕೊಡ್ತಾ ಇದ್ದಾರೆ ಅಥವಾ ಯಾವ ಡ್ಯೂರೇಷನ್ ಬಿಟ್ಕೊಡ್ತಾ ಇದ್ದಾರೆ, ಸೊ ಹಾಗಾಗಿ ರೈಟ್ ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಡಾಕ್ಯುಮೆಂಟ್ಸ್ ನಾವು ಕನ್ವೇಯನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ಲೀಡಿಂಗ್ಸ್ ಟುವರ್ಡ್ಸ್ ದಿ ಕೋರ್ಟ್, ಕನ್ವೇಯನ್ಸ್ ಟುವರ್ಡ್ಸ್ ದಿ ಪಾರ್ಟೀಸ್. ಓಕೆ, ಈ ಪಾರ್ಟಿಯಿಂದ ಪಾರ್ಟಿ ಮಧ್ಯದಲ್ಲಿ ಆಗುವಂತ ಇದು. ಸೊ ಈ ತರದ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಏನಾದ್ರೂ ಇಶ್ಯೂಸ್ ಆದಾಗ, ಇಶ್ಯೂಸ್ ಯಾವಾಗ ಆಗುತ್ತೆ ಅಂತಂದ್ರೆ, ಬೇರೆ ಬೇರೆ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಟೂ ಒಪಿನಿಯನ್. ಓಕೆ, ಡಿಫ್ರೆನ್ಸ್ ಆಗೋದು ಯಾವಾಗಲೂ ಕೂಡ ಕಾಮನ್, ಯಾಕಂದ್ರೆ ನಾವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನ ತಗೊಂಡ್ರೆ ನಮ್ಗೆ ಈವನ್ ಡಿಫ್ರೆನ್ಸಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಬೇಸಿಕಲಿ ಫ್ರಮ್ ದಿ ಫ್ಯಾಮಿಲಿ ಇಟ್ಸೆಲ್ಫ್. ಓಕೆ, ಯಾರದೇ ಮನೆಯಲ್ಲಿ ತಗೊಂಡ್ರು ಕೂಡ ಕುಟುಂಬದಲ್ಲಿ ಅಲ್ಲೆಲ್ಲ ಡಿಸ್ಅಗ್ರಿಮೆಂಟ್ ಅಥವಾ ಎಲ್ಲ ಈ ಒಂದು ಡಿಸ್ಪ್ಯೂಟ್ ಇಲ್ಲದೆ ಇರುವಂತ ಫ್ಯಾಮಿಲಿನೇ ಇಲ್ಲ. ಓಕೆ, ಆರಿಜಿನ್ ಇಟ್ಸೆಲ್ಫ್ ನಮಗೆಲ್ಲ ಅಲ್ಲಿಂದ ಬರುತ್ತೆ. ನಾಲ್ಕು ಜನರಲ್ಲಿ ಒಬ್ರಿಗೆ ಒಂದು ತಿಂಡಿ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇನ್ನೊಂದು ತಿಂಡಿ ಇಷ್ಟ ಇರಲ್ಲ. ಓಕೆ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಇನ್ನು ಒಬ್ರಿಗೆ ಒಂದು ಕಲರ್ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇನ್ನೊಂದು ಕಲರ್ ಇಷ್ಟ ಇರೋದಿಲ್ಲ. ಓಕೆ, ಆ ಡಿಸ್ಅಗ್ರಿಮೆಂಟ್ಸ್ ಇದ್ದಾಗ, ಆ ಡಿಸ್ಒಪಿನಿಯನ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ಅದನ್ನ ಸೆಟ್ಲ್ ಮಾಡೋಕ್ಕೆ ನಮಗೆಲ್ಲ ಬೇರೆ ಬೇರೆ ಚಾನಲ್ಗಳನ್ನ ಮತ್ತೆ ಪ್ರಾಪರ್ ಆಗಿರೋ ಒಂದು ಸ್ಟೇಜಸ್ ಅಲ್ಲಿ ಅಂತ ಅದನ್ನೆಲ್ಲ ಇಟ್ಕೊಂಡು ಸೆಟ್ಲ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಬರೋದು ಇಲ್ಲಿಗೆ ಅಂತಂದ್ರೆ, ಕೋರ್ಟಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಬೇರ್ ದಿ ಡಿಸ್ಅಗ್ರಿಮೆಂಟ್ ರಿಗಾರ್ಡಿಂಗ್ ದಿ ಲೀಗಲ್ ರೈಟ್ಸ್. ಓಕೆ, ಸೊ ರೈಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಅಗ್ರಿಮೆಂಟ್ ಅಥವಾ ಏನೋ ನಮಗೆ ಒಂದು ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ಆ ಅಕ್ಸೆಪ್ಟೆನ್ಸ್ ಇಲ್ಲದೆ ಇದ್ದಾಗ ಆ ರೈಟ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಅಥವಾ ರೈಟ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದು ಅಥವಾ ರೈಟ್ನಿಂದ ವೈಲೇಷನ್ ಆಗಿರೋದ್ರಿಂದ ನಾವಿಂದ ಎಸ್ಕೇಪ್ ಆಗೋದು ಅಥವಾ ರೈಟ್ ವೈಲೇಷನ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಂದ ರೆಮಿಡಿನ ತಗೊಳ್ಳೋದು. ಓಕೆ, ಸೊ ಇಷ್ಟು ಪ್ರೋಸೆಸ್ ಆಗೋದಕ್ಕೋಸ್ಕರ ನಾವೆಲ್ಲ ನ್ಯಾಯಾಲಯದ ಮೊರೆಯಿಂದ ಹೋಗ್ತೀವಿ. ಓಕೆ, ಸೊ ರೈಟ್ ಕನ್ಫರ್ಮ್ ಆಗಬೇಕು, ಯಾರಿಂದ ಡಿಸ್ಟರ್ಬ್ ಆಗಬಾರ್ದು ಅಥವಾ ಡಿಸ್ಟರ್ಬ್ ಆಗಿರೋ ರೈಟ್ ಇಂದ ಮತ್ತೆ ನಮಗೆ ರೀಇನ್ಸ್ಟೇಟ್ಮೆಂಟ್ ಅಂದ್ರೆ ಮತ್ತೆ ನಮಗೆ ಪೂರ್ವ ಹಕ್ಕು ಎಲ್ಲ ಪುನಃ ಸ್ಥಾಪನೆ ಆಗಬೇಕು. ಓಕೆ, ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ಒರಿಜಿನಲ್ ಪೊಸಿಷನ್ ಆಫ್ ಅವರ್ ಎಂಜಾಯ್ಮೆಂಟ್ ಆಫ್ ದಿ ರೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನ್ಯಾಯಾಲಯದ ಮೊರೆಗಿಂದ ಹೋಗ್ತೀವಿ. ಓಕೆ, ಈ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದ ಮೂಲಕ ಪಾರ್ಟಿಗಳು ಅಂದ್ರೆ ಪಕ್ಷಗಾರರು ತಗೊಳ್ಳುವಂತಹ ತೀರ್ಮಾನಗಳು ಏನಿದ್ದಾವೆ ಅಥವಾ ಅವ್ರು ಪಡೆಯುವಂತಹ ಜಡ್ಜ್ಮೆಂಟ್ ಏನಿದೆ ಅದು ಯಾರ ಪರವಾಗಿರುತ್ತೆ ಅವ್ರನ್ನ ಜಡ್ಜ್ಮೆಂಟ್ ಹೋಲ್ಡರ್ ಅಂತ ಹೇಳ್ತೀವಿ. ದೆನ್ ಯಾರಿಗೆಲ್ಲ ಅದು ವಿರುದ್ಧವಾಗುತ್ತೆ ಅವ್ರನ್ನ ಜಡ್ಜ್ಮೆಂಟ್ ಡೆಡಾರ್ ಅಂತ ಹೇಳ್ಬಿಟ್ಟಿರುತ್ತೆ. ಅಂದ್ರೆ ಇವ್ರು ತೀರ್ಪು ರೂಢಿ, ಇವನು ತೀರ್ಪು ಧಾರಕ ಅಂತ ಹೇಳ್ಬಿಟ್ಟಿಂತ ಕರಿತೀವಿ. ಸೊ ಈ ತರ ತೀರ್ಪುಗಳಾಗಿ ನ್ಯಾಯದಲ್ಲಿ ಕೊಡುವಂತಹ ತೀರ್ಮಾನಗಳು ಇವೆಲ್ಲದಿಂದ ಏನಾಗುತ್ತೆ ಅಂತಂದ್ರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಅಂತಿಮವಾದಂತಹ ಒಂದು ದೇ ಆರ್ ಗೋಯಿಂಗ್ ಟು ಪುಟ್ ಆನ್ ಎಂಡ್. ಓಕೆ, ಅದ್ರ ನಂತರದಲ್ಲಿ ಮತ್ತೆ ರಿವ್ಯೂ ಇರುತ್ತೆ ಅಥವಾ ರಿವಿಷನ್ ಇರುತ್ತೆ. ಅದರಿಂದ ಇದರ ಹೈರಾರ್ಕಿಕಲ್ ಅಥಾರಿಟಿಗೆ ಎಲ್ಲ ನಾವು ಹೋಗೋದಾದ್ರೆ ಅದೆಲ್ಲ ಮೇಲ್ಮನವಿ ಅನ್ನೋ ಒಂದು ಪ್ರೊವಿಷನ್ ಇದೆ. ಇದು ಯೂಶುವಲ್ ಕೋರ್ಸ್ ಆಫ್ ಆಕ್ಷನ್ ಅಲ್ಲಿ ಆಗುವಂತ ಒಂದು ಪ್ರೊಸೀಜರ್. ಇವಾಗ ನಮಗೆ ಮೂಲಭೂತವಾಗಿ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ನ್ಯಾಯಾಲಯಗಳ ಅಗತ್ಯತೆ. ಓಕೆ, ನ್ಯಾಯಾಲಯಗಳು ನಮಗೆ ಯಾಕೆ ಬೇಕು ಅಂತ ಏನಾದ್ರು ಪ್ರಶ್ನೆ ಹಾಕೊಂಡ್ರೆ ಅವಾಗ ನಮ್ಗೆ ಸಿಗೋ ಉತ್ತರ ಏನು ಅಂತಂದ್ರೆ, ನ್ಯಾಯಾಲಯಗಳು ಇದ್ರೆ ಮಾತ್ರ ನಮಗೆ ಅಥಾರಿಟಿ ಮೂಲಕ ಅಥಾರಿಟೇಟಿವ್ ಜಡ್ಜ್ಮೆಂಟ್ ಸಿಗೋಕ್ಕೆ ಸಾಧ್ಯ. ಓಕೆ, ಸೊ ನಾವಿದ್ರೆಲ್ಲ ಲೀಗಲ್ ಎಜುಕೇಶನ್ ಅಂತ ರಿಸರ್ಚ್ ಮೆಥಡ್ಸ್ ಅಲ್ಲಿ ಸಬ್ಜೆಕ್ಟ್ ಎಲ್ಲ ಹೇಳ್ತೀವಿ, ಅಥಾರಿಟೇಟಿವ್ ಲಾ ಅಂಡ್ ಅಥಾರಿಟೇರಿಯನ್ ಲಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಥಾರಿಟಿ ಪ್ರಾಪರ್ ಆಗಿರುವಂತಹ ಯಾರು ಕಾಂಪಿಟೆಂಟ್ ಅಥಾರಿಟಿ ಅಥವಾ ಅದನ್ನ ಸಕ್ಷಮವಾಗಿರುವಂತಹ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವಂತ ನ್ಯಾಯಾಲಯಗಳು ಕೊಟ್ಟಾಗ ಮಾತ್ರ ಅದರ ತೀರ್ಮಾನನ ಅಥವಾ ಅದರ ಜಡ್ಜ್ಮೆಂಟ್ನ ನಾವೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ದೇನಿಂದ ಅದಕ್ಕೆ ಎಕ್ಸಿಕ್ಯೂಷನ್ ವ್ಯಾಲ್ಯೂ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ರೀತಿಯಲ್ಲಿ ವಿವಿಧ ಹಂತಗಳಲ್ಲಿ ನ್ಯಾಯಾಲಯಗಳ ಸ್ಥಾಪನೆ ಎಲ್ಲ ಆಗಿದೆ. ಓಕೆ, ಸೊ ಲೋಕಲ್
ಅಂತ ಉಂಟು. ಸಿವಿಲ್ ಕೇಸಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ ಸೀನಿಯರ್ ಜೂನಿಯರ್ ಡಿವಿಷನ್, ಸೀನಿಯರ್ ಡಿವಿಷನ್, ದೆನ್ ಎಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೋಗುತ್ತೆ. ಇದೇ ಕ್ರಿಮಿನಲ್ ಲೀಗ್ ಬಂದಾಗ ನಮಗೆ ಅಂತ ಲೋಕಲ್ ಅಲ್ಲಿ ಓಕೆ. ಸೊ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಶುರು ಆಗುತ್ತೆ, ದೆನ್ ಸೆಷನ್ ಕೋರ್ಟ್ ಅಂತೀವಿ, ದೆನ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಇವೆರಡಕ್ಕೂ ಪ್ಯಾರಲಲ್ ಆಗಿ ಮತ್ತೆ ಎಲ್ಲ ನಮ್ಮಲ್ಲಿ ಟ್ರಿಬ್ಯುನಲ್ ಕೂಡ ಎಸ್ಟಾಬ್ಲಿಷ್ ಮಾಡಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಪ್ರೊವಿಷನ್ ಇದೆ. ಓಕೆ, ಫಾರ್ ಸ್ಪೆಸಿಫಿಕ್ ರೀಸನ್ಗೋಸ್ಕರ ಸ್ಪೆಸಿಫಿಕ್ ಅಥಾರಿಟಿನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಇಟ್ ಈಸ್ ಈಕ್ವಲ್ ಟು ಸ್ಟೇಟ್ ಹೈಕೋರ್ಟ್. ಓಕೆ, ಸೊ ಈ ತರದ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿರುವಂತಹ ಹೈರಾರ್ಕಿಕಲ್ ಆರ್ಡರ್ ಅಲ್ಲಿ ನಮಗೆಲ್ಲ ಕೋರ್ಟ್ಸ್ ಎಲ್ಲ ಇದಾವೆ. ಓಕೆ, ಸೊ ನಂಬರ್ ಆಫ್ ಕೋರ್ಟ್ಸ್ ಎಲ್ಲ ನಮ್ಮಲ್ಲಿಂದ ಎಸ್ಟಾಬ್ಲಿಷ್ ಆಗಿ ಇದಾವೆ. ದೆನ್ ಕೋರ್ಟ್ ಅಲ್ಲಿ ಕೂಡ ನ್ಯಾಯ ತೀರ್ಮಾನ ಮಾಡಿದ್ರೆ ಎಲ್ಲ ಕೋರ್ಟ್ ಅಲ್ಲೂ ಒಬ್ಬರೇ ಜಡ್ಜು ಇರೋದಿಲ್ಲ. ಓಕೆ, ಸೊ ಎಲ್ಲರಿಗೂ ಗೊತ್ತಿದೆ ಅಲ್ಲಿಂದ ಒಂದು ಏಕ ಸದಸ್ಯ ಪೀಠ, ದ್ವಿ ಸದಸ್ಯ ಪೀಠ, ತ್ರೀ ಸದಸ್ಯ ಪೀಠ ಅಂತ ಹೇಳ್ಬಿಟ್ಟು ಆಮೇಲೆ 5, 7, 11 ಜನ ಕೂಡ ಜಡ್ಜಸ್ ಕೂತು ಪ್ರಕರಣನ ತೀರ್ಮಾನ ಮಾಡಿರೋದಕ್ಕೆ ನಮ್ಗೆ ಇಲ್ಲ ಎಕ್ಸಾಂಪಲ್ ಗೊತ್ತಿದೆ. ಎಲ್ಲರಿಗೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಓಕೆ, ಕೇರಳ ಸ್ಟೇಟ್ ಅಲ್ಲಿ ಶುರುವಾಗಿದ್ದಂತಹ ಒಂದು ಪ್ರಕರಣ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ 1600 ನಂತರದಲ್ಲೂ ಕೂಡ ಊಟದಷ್ಟು ಜಡ್ಜ್ಮೆಂಟ್ ಎಲ್ಲ ಅಲ್ಲಿ ರೈಟಪ್ ಆಗಿದೆ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟ ಇಷ್ಟೆಲ್ಲ ಬರವಣಿಗೆಗಳಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಇಟ್ಕೊಂಡು ನಾವೆಲ್ಲ ನಮ್ಮ ಸ್ಟಡೀಸ್ ಎಲ್ಲ ಕಂಟಿನ್ಯೂ ಮಾಡ್ತೀವಿ. ಓಕೆ, ಸೊ ಇವಾಗ ಈ ಅಣಕು ನ್ಯಾಯಾಲಯ ಮೂಟ್ ಕೋರ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಮೂಟ್ ಕೋರ್ಟ್ ಅನ್ನೋ ಇಂಗ್ಲಿಷ್ ಪದಕ್ಕೆ ಕನ್ನಡದಲ್ಲಿ ಪ್ಯಾರಲಲ್ ಆಗಿ ಅಣಕು ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಅಂತ ಕರೆಯೋದು. ಈಗ ಅಣಕು ನ್ಯಾಯಾಲಯ ಅಂತಂದ್ರೆ ಏನು ಅಂತಂದ್ರೆ, ಈಗ ಅಣಕು ಅಂತಂದ್ರೆ ದಟ್ಸ್ ನಮ್ಗೆಲ್ಲ ಏನು ಅಣಕಿಸೋದು ಅಥವಾ ಅದನ್ನೆಲ್ಲ ಅಲ್ಲಗಳೆಯೋದು ಅಂತ ಅಲ್ಲ. ಇಟ್ ಇಸ್ ಜಸ್ಟ್ ಅ ಹೈಪೋಥೆಟಿಕಲ್ ಸಿಚುವೇಶನ್. ಹೈಪೋಥೆಟಿಕಲ್ ಸಿಚುವೇಶನ್ ಅಂತಂದ್ರೆ ನಿಮ್ಮ ಕಲ್ಪನೆಯಲ್ಲಿ ನೀವೆಲ್ಲ ಆಕ್ಟ್ ಮಾಡೋದು. ಓಕೆ, ಸೊ ನಮ್ಗೆಲ್ಲರಿಗೂ ಕೂಡ ಕನಸು ಇರುತ್ತೆ, ಕನಸಲ್ಲಿಂದ ನಾವು ಯೋಚನೆ ಮಾಡ್ತೀವಲ್ವಾ. ಅಥವಾ ನಮ್ಮ ಕನಸಲ್ಲಿಂದ ಅನ್ಕೊಂಡಿರ್ತೀವಿ, ಒನ್ ಪಾಯಿಂಟ್ ನಾನೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು, ಅಥವಾ ಒನ್ ಪಾಯಿಂಟ್ ನಾನೆಲ್ಲ MLA ಆಗ್ಬೋದು, ಅಥವಾ ನಾನು ಕಾರ್ಪೊರೇಟರ್ ಆಗ್ಬೋದು. ಓಕೆ, ಹಂಗ ಆದಾಗ ನಾನು ಏನೇನು ಮಾಡೋಕ್ಕೆ ಸಾಧ್ಯ ಇದೆ. ಓಕೆ, ಸೊ ಆ ಥರ ಒಂದು ನಮ್ಮನ್ನ ನಾವು ಇನ್ನೊಂದು ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನ ನಾವೇನು ಹೇಳ್ತೀವಿ ಅಂತಂದ್ರೆ ಹೈಪೋಥೆಟಿಕಲ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಹೈಪೋಥೆಟಿಕಲ್ ಆಗಿ ಮಾಡ್ಕೊಳ್ಳುವಂತ ಒಂದು ತಯಾರಿ. ಓಕೆ, ಯಾಕಂದ್ರೆ ಕಾನೂನು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಆಗಿರುವಾಗಲೇ ಅವರೆಲ್ಲ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಅಡ್ವೊಕೇಟ್, ಒಬ್ಬ ನ್ಯಾಯ ಏನು ಲಾಯರ್ ಆಗಿರೋನು ಯಾವ ರೀತಿಯಾಗಿ ತನ್ನ ಕೇಸ್ನ ಬಗೆಹರಿಸ್ತಾನೆ, ತನ್ನ ಕಕ್ಷಿದಾರರಿಗೆ ನ್ಯಾಯ ಒದಗಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಹೇಳ್ಕೊಡುತ್ತೆ. ಇದಕ್ಕೆ ಬರೋಕ್ಕಿಂತ ಮೊದಲೇ ಆಲ್ರೆಡಿ ನೀವು ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ ಪ್ರೊಫೆಷನಲ್ ಎಥಿಕ್ಸ್ ಸಬ್ಜೆಕ್ಟ್ ಓದಿರ್ತೀರಿ. ಓಕೆ, ಪ್ರೊಫೆಷನಲ್ ಎಥಿಕ್ಸ್ ಓದಿರ್ತೀರಾ, ಆಮೇಲೆ DPC ಓದ್ತೀರಾ, ನೆಕ್ಸ್ಟ್ ಸ್ಟೆಪ್ ಫೈನಲಿ ಬಂದಾಗೆಲ್ಲ ನೀವು ಮೂಟ್ ಕೋರ್ಟಿಗೆ ಎಲ್ಲ ಬರ್ತೀರ. ಎಥಿಕ್ಸ್ ಅಲ್ಲಿ ನಿಮಗೆ ಥಿಯರಿ ಹೇಳುತ್ತೆ. ಓಕೆ, ಸೊ ಹೌ ಆನ್ ಅಡ್ವೊಕೇಟ್ ಶುಡ್ ಬಿ. ಓಕೆ, ಒಬ್ಬ ಅಡ್ವೊಕೇಟ್ ಅಂತಂದ್ಮೇಲೆ ಅವ್ನಿಗೆ ಇರ್ಬೇಕಾಗಿರುವಂತಹ ಲಕ್ಷಣಗಳು ಏನು, ಅವ್ನು ಯಾವ್ಯಾವ ರೀತಿಯಾದಂತಹ ಕಾರ್ಯಗಳನ್ನ ನಿರ್ವಹಿಸಬಹುದು, ಅವನಿಗಿರೋ ಇಮ್ಯುನಿಟೀಸ್ ಏನು, ಅವನಿಗಿರುವಂತಹ ಬಾಧ್ಯತೆಗಳು ಏನು, ಅವ್ನು ಯಾವ ರೀತಿ ವರ್ಕಾಹೋಲಿಕ್ ಆಗಿರ್ಬೇಕು, ಅದ್ರ ಜೊತೆಗೆ ನಿಮಗೆ ಸೆವೆನ್ ಲ್ಯಾಕ್ಸ್ ಆಫ್ ದಿ ಅಡ್ವೊಕೇಟ್ಸ್ ಅಂತ ಹೇಳ್ಬಿಟ್ಟೆಲ್ಲ ಅವನ ಕರ್ತವ್ಯ ಗುಣ ಮತ್ತು ಒಪ್ಪುಗಳಿಗೆ ಸಂಬಂಧಪಟ್ಟಾಗಿಲ್ಲ ಅಲ್ಲಿ ನಿದರ್ಶನಗಳನ್ನು ಕೊಟ್ಟಿರ್ತಾರೆ. ಸೊ ಅದಷ್ಟು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ನಿಮ್ಮ ಪ್ರೊಫೆಷನ್ಗೆ ಹೋದ್ಮೇಲೆ. ಓಕೆ, ಬಟ್ ಪ್ರೊಫೆಷನ್ಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿ ತಯಾರಿ ನಡೆಸಬೇಕು ಅಂತ ಹೇಳ್ಬಿಟ್ಟೆಲ್ಲ ನಿಮ್ಗೆ ಇಲ್ಲ ಇಲ್ಲ ಪೂರ್ವಭಾವಿ ಸಿದ್ಧತೆ ನಡೆಸೋಕ್ಕೆ ಕೊಡುವಂತ ಒಂದು ಅವಕಾಶನೇ ಮೂಟ್ ಕೋರ್ಟ್. ಓಕೆ, ಮೂಟ್ ಕೋರ್ಟ್ ಅಲ್ಲಿ ಯೂಶುವಲಿ ಅಂತ ನಿಮಗೆ ಯೂನಿವರ್ಸಿಟಿಯ ಸಿಲೆಬಸ್ ಪ್ರಕಾರ ಅಂತ ಯೂಶುವಲಿ ಮೂರು ಕೇಸ್ ಅಂತ ಇರುತ್ತೆ, ಒಂದು ಸಿವಿಲ್ ಕೇಸು, ಒಂದು ಕ್ರಿಮಿನಲ್ ಕೇಸು, ಇನ್ನೊಂದು ಅಪೀಲ್ ಕೇಸು. ಈ ಮೂರು ಕೇಸಿಗೆ ಸಂಬಂಧಪಟ್ಟಾಗೆ ನೀವೆಲ್ಲ ತಯಾರಿ ನಡೆಸಬೇಕಾಗತ್ತೆ. ತಯಾರಿ ನಡೆಸಬೇಕಾದ್ರೆ ಅಲ್ಲೆಲ್ಲ ಟೀಮ್ನ ಮಾಡ್ತಾರೆ. ಓಕೆ, ಈ ಮೂರು ಜನರದ್ದು ಒಂದು ತಂಡ ಅಂತ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಮೂರು ಜನರು ಸೇರ್ಕೊಂಡು ಒಬ್ರು ಫಾರ್ ಆಗಿರುವಂತಹ ಆರ್ಗ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕಾಗುತ್ತೆ, ಇನ್ನೊಬ್ರು ನೆಗೆಟಿವ್ ಆಗಿರುವಂತಹ ಅಂದ್ರೆ ಅಗೇನ್ಸ್ಟ್ ಆಗಿರುವಂತ ಆರ್ಗ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕಾಗುತ್ತೆ, ಒಬ್ರು ಎಲ್ಲ ರಿಸರ್ಚರ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಇದು ಮೂರು ಜನರು ಸೇರ್ಕೊಂಡು ಒಂದು ಸ್ಮಾಲ್ ಸೆಗ್ಮೆಂಟ್ ಇಂದ ಶುರು ಆಗುವಂತ ಒಂದು ಕಾಂಪೋನೆಂಟ್. ಇದೇ ನೀವು ಪ್ರಾಕ್ಟೀಸ್ ಬಂದಾಗ ಏನಾಗುತ್ತೆ, ಒನ್ ಹ್ಯಾಸ್ ಟು ಡೂ ಆಲ್ ದೀಸ್ ತ್ರೀ ವರ್ಕ್ಸ್. ಓಕೆ, ನೀವು ಯಾರ ಫೇವರ್ ಆಗಿ ಕೇಸ್ ತಗೊಂಡಿದ್ರೆ ಅಲ್ಲಿ ನೀವೇ ಸರ್ಚ್ ಮಾಡಬೇಕಾಗುತ್ತೆ, ನೀವೇ ಆರ್ಗ್ಯುಮೆಂಟ್ಸ್ ಡ್ರಾಫ್ಟ್ ಮಾಡಬೇಕಾಗುತ್ತೆ, ದೆನ್ ನೀವೇ ಪ್ರೆಸೆಂಟ್ ಮಾಡಬೇಕಾಗುತ್ತೆ, ದೆನ್ ಅಟ್ ದ ಸೇಮ್ ಟೈಮ್ ನೀವೇ ಸಬ್ಮಿಷನ್ ಕೂಡ ಮಾಡಬೇಕಾಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ವರ್ಕ್ನೆಲ್ಲ ಮೂರು ಭಾಗದಲ್ಲಿ ಅಥವಾ ಮೂರು ಹಂತದಲ್ಲೆಲ್ಲ ಡಿವೈಡ್ ಮಾಡಿರ್ತಾರೆ. ಈ ಡಿವೈಡ್ ಮಾಡಿರುವಂತಹ ವರ್ಕ್ ಬೇಸಿಸ್ ಮೇಲೆ ಏನಾಗುತ್ತೆ ಅಂತಂದ್ರೆ ಯು ವಿಲ್ ಬಿ ಗಿವನ್ ವಿತ್ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದ್ರೆ ಏನು ಅಂತಂದ್ರೆ ನಿಮ್ಗೆಲ್ಲ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಉಲ್ಲೇಖ ಅಥವಾ ಏನಾದ್ರೂ ಒಂದು ರೈಟಪ್ ಅಲ್ಲಿ ಇರುವಂತಹ ಒಂದು ಕೇಸ್ನ ಕೊಡ್ತಾರೆ. ಆ ಕೇಸ್ ಅಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಯಾರ ಯಾವ ವ್ಯಕ್ತಿಯ ಹಕ್ಕು ಚ್ಯುತಿಯಾಗಿದೆ ಅಥವಾ ಯಾರಿಂದ ಚ್ಯುತಿಯಾಗಿದೆ ಅವರಿಂದ ಇವ್ರ ಹಕ್ಕನ್ನ ಪುನಃಸ್ಥಾಪನೆ ಮಾಡಕ್ ಸಾಧ್ಯ ಇದೆಯಾ. ಓಕೆ, ಅದರಿಂದ ಸಾಧ್ಯನೇ ಇಲ್ವಾ, ಯಾಕಂದ್ರೆ ಅದೆಲ್ಲ ಎಕ್ಸೆಪ್ಟೆಡ್ ಕೇಸ್ ಆಗಿದೆಯಾ, ಅದರಿಂದ ಅದರಿಂದ ಸಾರ್ವಭೌಮ ಅಧಿಕಾರದಿಂದ ನಡೆಸಲ್ಪಟ್ಟಂತಹ ಕಾರ್ಯ ಆಗಿದೆಯಾ, ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಕ್ಲೈಮ್ ಮಾಡ್ಕೊಳಕ್ ಆಗಿಲ್ಲ ಅಥವಾ ಅದಕ್ಕೆಲ್ಲ ಇರುವಂತಹ ಆಲ್ಟರ್ನೇಟಿವ್ ರೆಮಿಡೀಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ.
ಸೊ ಈ ರೀತಿಯಾಗಿ ಕೇಸ್ಗಳನ್ನ ನಿಮಗೆಲ್ಲ ಕೊಟ್ಟು ಅದನ್ನೆಲ್ಲ ಬಗೆಹರಿಸ್ಕೊಳ್ಳಕ್ಕೆ ನಿಮಗೆಲ್ಲ ಒಂದು ಪ್ರಾಕ್ಟೀಸ್ ಮಾಡುವಂತ ಒಂದು ಯೋಜನೆಯನ್ನ ಈ ಮೂಟ್ ಪೋರ್ಟಲ್ ಎಲ್ಲ ಹಾಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೂಟ್ ಕೋರ್ಟ್ ಅನ್ನೋ ಕಾನ್ಸೆಪ್ಟ್ ಆಯ್ತು, ಅಥವಾ ಎಲ್ಲ ಡಿಪಿಸಿ ಅನ್ನೋ ಕಾನ್ಸೆಪ್ಟ್ ಆಯ್ತು. ಈಗ ಕೋರ್ಟ್ಗೆ ಪೂರ್ವಭಾವಿ ತಯಾರಿ ನಡೆಸ್ಕೊಳ್ಳಕ್ಕೆ ನಮಗೆ ಎಲ್ಲಿಂದ ಉಲ್ಲೇಖ ಸಿಗುತ್ತೆ? ಯಾಕಂದ್ರೆ ಯಾವುದೇ ವಿಷಯ ವಸ್ತುನಾದ್ರೂ ಕೂಡ ನಾವು ಯೋಚನೆ ಮಾಡಬೇಕಾದ್ರೆ ಅದರ ಇತಿಹಾಸ ಗೊತ್ತಿರಬೇಕು ಮತ್ತೆ ಅದರ ಎಕನಾಮಿಕ್ ವ್ಯಾಲ್ಯೂ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಓಕೆ, ಸೊ ಎನಿ ಸಬ್ಜೆಕ್ಟ್ ಮ್ಯಾಟರ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಇಟ್ಸ್ ಹಿಸ್ಟ್ರಿ ಬೈ ದ ಟೈಮ್ ಇಟ್ ವಿಲ್ ಬಿ ರೂಟ್ಲೆಸ್. ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಎಕನಾಮಿಕ್ ವ್ಯಾಲ್ಯೂ ದೆನ್ ಇಟ್ ಇಸ್ ಫ್ರೂಟ್ಲೆಸ್. ಓಕೆ, ಅಂದ್ರೆ ನೀವು ಇತಿಹಾಸ ತಿಳ್ಕೊಂಡು ಇದ್ರೆ ಮಾತ್ರ ನೀವು ಅವಾಗೆಲ್ಲ ಬೇರುಗಳು ಗಟ್ಟಿಯಾಗಿದ್ದಾವೆ. ನಿಮ್ಮ ಪ್ರಕರಣಕ್ಕೆ ಬಂದಾಗೆಲ್ಲ ನೀವ್ ಏನ್ ಹೇಳ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಹಿಸ್ಟ್ರಿ ಆಫ್ ದಿ ಕೇಸ್. ಓಕೆ, ಇವತ್ತೆಲ್ಲ ಹೊಡೆದಾಟ ಆಗಿದೆ, ಇವತ್ತು ಯಾರು ಪ್ರಾಪರ್ಟಿ ಎನ್ಕ್ರೋಚ್ ಆಗಿದೆ, ಅಥವಾ ಇವತ್ತು ಯಾರಿಗಿಲ್ಲ ಆರ್ಡರ್ ಇಲ್ಲ ಫೇವರ್ ಆಗಿಲ್ಲ ಅನ್ನೋದು ಮಾತ್ರ ನಿಮ್ಮ ಮುಂದೆ ಬಂದಿರುತ್ತೆ. ಬಟ್ ಅದು ಪ್ರಕರಣ ಎಲ್ಲಿಂದ ಶುರು ಆಯ್ತು, ಯಾವ ಒಂದು ಮುಖ್ಯ ಕಾರಣಕ್ಕಾಗಿ ಇವ್ರಿಗೆ ಮಧ್ಯದಲ್ಲಿ ಮನಸ್ತಾಪ ಶುರು ಆಯ್ತು, ಅಥವಾ ಇವರಿಗೆ ತಮ್ಮ ಹಕ್ಕುಗಳ ಚ್ಯುತಿ ಆಯ್ತು ಅನ್ನೋದನ್ನು ನೋಡ್ಬೇಕಾದ್ರೆ ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್ ಪರ್ಟಿಕ್ಯುಲರ್ ಟ್ರೇಸ್ ಇನ್ ದಿ ಹಿಸ್ಟ್ರಿ. ಓಕೆ, ಆ ಎಕ್ಸಿಸ್ಟಿಂಗ್ ಸಿಚುವೇಶನ್ ಇಂದ ಪೂರ್ವದ ಹಿಸ್ಟ್ರಿನ ನೀವು ಗ್ರಾಫ್ ಮಾಡೋದಿದೆಯಲ್ಲ, ಆ ಹಿಸ್ಟ್ರಿಯ ಅಧ್ಯಯನದಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದು ರೂಟ್ಸ್ ಅಂದ್ರೆ ಗ್ರಿಪ್ ಸಿಗುತ್ತೆ. ಅಲ್ಲಿಂದ ನೀವೆಲ್ಲ ಸ್ಟೋರಿ ಬಿಲ್ಡ್ ಮಾಡ್ತೀರಾ. ಟೈಟಲ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇಸ್ ಗೋಯಿಂಗ್ ಟು ಬಿ ಬೇಸ್ಡ್ ಆನ್ ದಿ ಹಿಸ್ಟ್ರಿ. ಓಕೆ, ಅಲ್ಲಿಂದ ಟೈಟಲ್ ಎಲ್ಲ ತಗೋತೀರಾ. ದೆನ್ ಏನಾಗುತ್ತೆ ಅಂತಂದ್ರೆ ಈ ಒಂದು ಪ್ರಕರಣದಿಂದ ಎಕನಾಮಿಕ್ ವ್ಯಾಲ್ಯೂ ಏನಾಗಿದೆ? ಓಕೆ, ಯಾಕಂದ್ರೆ ಎಲ್ಲಾ ವಿಷಯ ವಸ್ತುಗಳು ಎಲ್ಲಾ ಟ್ರಾನ್ಸಾಕ್ಷನ್ ಗಳು ನಾವು ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಫೈನಲಿ ಇಟ್ ಇಸ್ ಕನೆಕ್ಟೆಡ್ ವಿತ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಆಸ್ಪೆಕ್ಟ್. ಓಕೆ, ಸೊ ಎಲ್ಲರೂ ಎಲ್ಲ ಕಾಂಟ್ರಾಕ್ಟ್ ಆಗಿ ಓದಿದಿರಲ್ವ? ಕಾಂಟ್ರಾಕ್ಟ್ ಅಲ್ಲಿ ಕೆಪಾಸಿಟಿ ಆಫ್ ದಿ ಪಾರ್ಟೀಸ್ ಎಲ್ಲ ಇರುತ್ತೆ, ಅಥವಾ ಕಾಂಟ್ರಾಕ್ಟ್ ಅಂತಂದ್ರೆ ಇಟ್ ಇಸ್ ಅನ್ ಆಫರ್ ಅಕ್ಸೆಪ್ಟೆನ್ಸ್ ಕನ್ಸಿಡರೇಷನ್ ಅಂಡ್ ಲೀಗಲ್ ಎಕ್ಸಿಕ್ಯೂಷನ್. ಓಕೆ, ಇಲ್ಲಿ ಕನ್ಸಿಡರೇಷನ್ ಇಲ್ಲದೆ ಇರುವಂತ ಒಂದೇ ಒಂದು ಎಕ್ಸೆಪ್ಷನ್ ಕೇಸ್ ಯಾವುದು ಅಂತಂದ್ರೆ ಬೇರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಲವ್ ಅಂಡ್ ಅಫೆಕ್ಷನ್. ಓಕೆ, ಸೊ ದಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ. ಸೊ ಆ ಥರದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಿ ಲವ್ ಮತ್ತೆ ಅಫೆಕ್ಷನ್ ಇರುತ್ತಲ್ಲ ಅಲ್ಲಿ ಕನ್ಸಿಡರೇಷನ್ ಇರಲ್ಲ, ಬಲ್ಲ ಬಟ್ ಅಲ್ಲೆಲ್ಲ ಆಫರ್ ಅಕ್ಸೆಪ್ಟೆನ್ಸ್ ಅಂತ ಆಗುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಬೇರೆ ದಿಸ್ ಎ ಕಾನ್ಸೆಪ್ಟ್ ಆಫ್ ಗಿಫ್ಟ್. ಓಕೆ, ಸೊ ಗಿಫ್ಟ್ ಮಾಡ್ಬೇಕಾದ್ರೆ ಅಥವಾ ಬಿಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಯಾರ ಮೇಲೆ ಫೇವರ್ ಇದೆ ಅಥವಾ ಯಾರ ಮೇಲೆ ನಮಗೆಲ್ಲ ಒಲವಿದೆ ಅವ್ರ ಮೇಲೆ ನಾವೆಲ್ಲ ಮಾಡುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ಬಟ್ ಅದನ್ನು ಬಿಟ್ಟು ಇನ್ ಮಿಕ್ಕಿರ ಎಲ್ಲಾ ಕೇಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ದಿನ ಇಸ್ ಎ ಕಾನ್ಸೆಪ್ಟ್ ಆಫ್ ಕನ್ಸಿಡರೇಷನ್. ಓಕೆ, ಒಬ್ಬ ಕ್ಲೈಂಟ್ ನಿಮ್ಮ ಹತ್ರ ಬಂದು ಅಂತೂ ಅಂದ್ರೆ ಕೂಡ ಆ ಕೇಸ್ ಬೇರೆಸಿಸ್ ಮೇಲೆ ನೀವೆಲ್ಲ ಒಂದು ಫೀಸ್ ನ ಫಿಕ್ಸ್ ಮಾಡ್ತೀರಾ, ದಟ್ ಇಸ್ ಕನ್ಸಿಡರೇಷನ್. ಓಕೆ, ಆ ಕೇಸ್ ಗೆ ಸಂಬಂಧಪಟ್ಟಂಗೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ, ಆ ವ್ಯಾಲ್ಯೂ ಬೇಸ್ಡ್ ಆಗಿರುವಂತ ಎಲ್ಲಾ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟ್ರೇಸ್ ಆಲ್ ದೀಸ್ ಆಸ್ಪೆಕ್ಟ್ಸ್ ಅಂಡರ್ ದಿ ಹೆಡಿಂಗ್ ಆಫ್ ಲೀಗಲ್ ಲಿಟಿಗೇಷನ್. ಓಕೆ, ಲೀಗಲ್ ಲಿಟಿಗೇಷನ್ ಮಾಡ್ಬೇಕಾದ್ರೆ ಅಲ್ಲಿ ರೈಟ್ ವಯೋಲೇಷನ್ ಆಗಿದೆ ಅಂದ್ರೆ ವಿಚ್ ಹ್ಯಾಸ್ ಕ್ರಿಯೇಟೆಡ್ ದಿ ಲಾಸ್ ಟು ದಿ ಅನದರ್ ಪಾರ್ಟಿ. ಓಕೆ, ಸೊ ಲಾಸ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ನಮ್ಮ ರೈಟ್ ನ ರೀಇನ್ಸ್ಟೇಟ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೀವಿ. ಓಕೆ, ಸೊ ಈ ರೀತಿಯಾಗಿ ಪ್ರಾಕ್ಟೀಸ್ ಆಫ್ ಕೋರ್ಟ್ ಎಲ್ಲ ನಾವು ನೋಡ್ಕೊಂಡು ಏನಾದ್ರೂ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು ಅಂತಂದ್ರೆ ಇಂಡಿಯಾದಲ್ಲಿ ನಮಗೆ ಜುಡಿಷಿಯಲ್ ಸಿಸ್ಟಮ್ ಶುರು ಆಗಿದ್ದು ಅಥವಾ ನಾವೇನು ಇವಾಗ ಕರೆಂಟ್ ಪ್ರಾಕ್ಟೀಸ್ ಇದೆಯಲ್ಲ ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಬ್ರಿಟಿಷರ್ಸ್. ಓಕೆ, ವೆಸ್ಟರ್ನ್ ಕಲ್ಚರ್ ನ ನಾವೆಲ್ಲ ಕೋರ್ಟ್ ಸಿಸ್ಟಮ್ ಅಲ್ಲೆಲ್ಲ ಫಾಲೋ ಮಾಡಿದಾಗ ಇಲ್ಲಿ ಬಾರ್ ಅಂಡ್ ಬೆಂಚ್ ರಿಲೇಶನ್ಶಿಪ್ ಅಲ್ಲಿ ನಾವೆಲ್ಲ ಮುಂದುವರಿತಾ ಇದ್ದೀವಿ. ಇದ್ರ ಹಿನ್ನೆಲೆಯಲ್ಲಿ ಮೊದಲು ಹೋಗಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಭಾರತದಲ್ಲಿ ನಮ್ಗೆ ಏನಿತ್ತು ಅಂದ್ರೆ ಕಿಂಗ್ ಶಿಪ್ ಎಲ್ಲ ಇತ್ತು. ಸೊ ರಾಜ ಪ್ರತ್ಯಕ್ಷ ದೈವ ಅಂತ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ, ಕಿಂಗ್ ಹ್ಯಾಸ್ ಗಾಟ್ ದಿ ಪವರ್ ಟು ಮೇಕ್ ಅಡ್ಮಿನಿಸ್ಟ್ರೇಷನ್. ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಕೂಡ ಕಿಂಗ್ ಮೂಲಕನ ಆಗ್ತಿತ್ತು ವಿತ್ ದಿ ಅಸಿಸ್ಟೆನ್ಸ್ ಆಫ್ ಹಿಸ್ ಚೀಫ್ ಮಿನಿಸ್ಟರ್. ಓಕೆ, ಅವನು ಮುಖ್ಯಮಂತ್ರಿಗಳು ಅಥವಾ ಸಲಹೆದಾರರು ಇದ್ರಲ್ಲ ಅವ್ರ ಮೂಲಕದಿಂದ ಆಗ್ತಾ ಇತ್ತು. ಬಟ್ ಯಾವುದು ಈ ಕಾನೂನನ್ನ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಮತ್ತೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ನಡೀಬೇಕು ಅನ್ನೋದಕ್ಕೆ ನಮ್ಗೆ ಲಿಟ್ರೇಚರ್ ಇರೋ ಉಲ್ಲೇಖಗಳನ್ನ ಏನಾದ್ರು ನೋಡ್ಬೇಕು ಅಂತ ಅಂದ್ರೆ ನಮಗೆ 16th century ಇಂಗ್ಲಿಷ್ ಅಲ್ಲಿ ಒಬ್ಬ ಎಲ್ಲ ರೈಟರ್ ಇದ್ದ. ಆ ರೈಟರ್ ಇಂದ 1597 ಒಂದು ಡ್ರಾಮಾ ಎಲ್ಲ ಬರ್ದ. ಓಕೆ, ವಿಲಿಯಂ ಶೇಕ್ಸ್ಪಿಯರ್ ಅಂತ ಹೇಳಿ ಅವರ ಹೆಸರು, 16th century ಇದ್ದರು. ಅದು ಮರ್ಚೆಂಟ್ಸ್ ಆಫ್ ದಿ ವೆನಿಸ್ ಅಂತ ಹೇಳ್ಬಿಟ್ಟು, ವೆನಿಸ್ ನಗರದ ವ್ಯಾಪಾರಿಗಳು ಅಂತ ಹೇಳ್ಬಿಟ್ಟಿಲ್ಲ ಒಂದು ಡ್ರಾಮಾ. ಓಕೆ, ಸೊ ಯೂಶಲಿ ಅಂತ ಅಲ್ಲಿ ತನಕ ಈ ಲಿಟ್ರೇಚರ್ ಅಲ್ಲಿ ಎಲ್ಲಾ ಡ್ರಾಮಾಗಳು ಕೂಡ ಹ್ಯಾಪಿ ಎಂಡಿಂಗ್ ಅಲ್ಲಿ ಆಗ್ತಾ ಇತ್ತು. ಟ್ರಾಜಿಕಿ ಎಂಡಿಂಗ್ ಅಲ್ಲಿ ಕೂಡ ಡ್ರಾಮಾನ ಬರಿಬಹುದು ಅನ್ನೋ ಒಂದು ಹೊಸ ಪರಿಕಲ್ಪನೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಶೇಕ್ಸ್ಪಿಯರ್. ಆ ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ಈ ಮರ್ಚೆಂಟ್ಸ್ ಆಫ್ ದಿ ವೆನಿಸ್ ಅಲ್ಲೆಲ್ಲ ಒಂದು ಸ್ಟೋರಿ ಎಲ್ಲ ಬರುತ್ತೆ. ಓಕೆ, ಆ ಸ್ಟೋರಿನಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕ್ಯಾರೆಕ್ಟರ್ ಒಂದು 4 ಮೈನ್ ಕ್ಯಾರೆಕ್ಟರ್ ಬರ್ತಾರೆ. ಓಕೆ, ಆ ಮೈನ್ ಕ್ಯಾರೆಕ್ಟರ್ ಅಲ್ಲಿ ಕಥಾನಾಯಕ ಎಲ್ಲ ಬರ್ತಾನೆ ಆಂಟೋನಿಯಾ ಅಂತ ಹೇಳ್ಬಿಟ್ಟು. ಸೊ ಅವನು ಒಂದ್ ಕಡೆ ಎಲ್ಲ ವ್ಯಾಪಾರಿ. ಓಕೆ, ಒಂದ್ ಊರಲ್ಲಿ ವೆನಿಸ್ ಅನ್ನೋ ಒಂದು ನಗರದಲ್ಲಿ ಬರುವಂತ ಒಬ್ಬ ವ್ಯಾಪಾರಿ. ಅವನಿಗೆ ಆಪೋಸಿಟ್ ಅಲ್ಲಿ ಸೇಮ್ ಬಿಸ್ನೆಸ್ ಇನ್ನೊಬ್ಬ ಮಾಡ್ತಾ ಇರ್ತಾನೆ, ಅವನ ಹೆಸರು ಶೈಲಾಕ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದೇ ಊರಲ್ಲಿ ಒಬ್ಬರು ಶ್ರೀಮಂತ ಮಹಿಳೆ ಇರ್ತಾರೆ, ಅವಳ ಹೆಸರು ಪೋರ್ಷಿಯಾ ಅಂತ ಹೇಳ್ಬಿಟ್ಟು. ಓಕೆ, ಈ ಪೋರ್ಷಿಯಾನ ಒಬ್ಬ ಮದುವೆ ಆಗೋದು ಬರ್ತಾನೆ ಅಥವಾ ಪೋರ್ಷಿಯಾ ಮ್ಯಾರಿಟಲ್ ರಿಲೇಷನ್
ಜೇಸನ್ ಪೋರ್ಷಿಯಾ ಗಂಡ ಹೆಂಡತಿ ಕಪಲ್ಸ್ ಇರ್ತಾರೆ, ಇಲ್ಲಿ ಆಂಟೋನಿಯಾ ಅಂಡ್ ಶೈಲಾಕ್. ಓಕೆ, ಸೊ ಈ ರೀತಿ ಇರುವಂತ ಇಬ್ರು ಪರ್ಸನ್. ಈ ಆಂಟೋನಿಯಾ ಈಸ್ ಕನೆಕ್ಟೆಡ್ ವಿತ್ ಲೇಡಿ ಟು ಪೋರ್ಷಿಯಾ. ಓಕೆ, ಪೋರ್ಷಿಯಾ ಮದುವೆಗೆ ಸಂಬಂಧಪಟ್ಟ ಹಾಗೆ ಬೇಕಾಗಿರುವಂತ ಖರ್ಚನ ನಿಭಾಯಿಸಲಿ ಈ ಆಂಟೋನಿಯೋ ಈ ಶೈಲಾಕ್ ಹತ್ರ ಸಾಲ ಮಾಡಿರ್ತಾನೆ. ಸೊ ಸಾಲ ಮಾಡಿರ್ಬೇಕಾದ್ರೆ ಒಂದೆಲ್ಲ ಕಂಡೀಷನ್ ಆಗಿರುತ್ತೆ, ಏನಂತಂದ್ರೆ ಇನ್ ಕೇಸ್ ಅವ್ರು ರೀಪೇಮೆಂಟ್ ನ ಇನ್ ಟೈಮ್ ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ಅವರ ದೇಹದಿಂದ 1 pound ಮಾಂಸನ ಕಿತ್ತು ಕೊಡ್ಬೇಕು ಅಂತ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಅಗ್ರಿಮೆಂಟ್ ಮೇಡ್ ಬಿಟ್ವೀನ್ ದಿ ಆಂಟೋನಿಯಾ ಅಂಡ್ ಶೈಲಾಕ್. ಓಕೆ, ಸೊ ಡ್ಯೂ ಟು ಇನ್ಎವಿಟೇಬಲ್ ಸರ್ಕಮ್‌ಸ್ಟಾನ್ಸಸ್ ಅಂಡ್ ಲಾಸ್ ಇನ್ ದಿಸ್ ಬಿಸ್ನೆಸ್, ಹಿ ವಾಸ್ ನಾಟ್ ಏಬಲ್ ಟು ರೀಪೇ ದಿ ಅಮೌಂಟ್. ಇನ್ ಟೈಮ್ ಅಲ್ಲಿ ಅಮೌಂಟ್ ಎಲ್ಲ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಲೇಟರ್ ಬಟ್ ದಟ್ ಪರ್ಟಿಕ್ಯುಲರ್ ಕೇಸ್ ಹ್ಯಾಸ್ ಬೀನ್ ಮೂವ್ ಟುವರ್ಡ್ಸ್ ದಿ ಕೋರ್ಟ್. ಓಕೆ, ಸೊ ನ್ಯಾಯಾಲಯದ ಮುಂದೆ ಹೋಗುತ್ತೆ. ನ್ಯಾಯಾಲಯದ ಮುಂದೆ ಹೋಗೋದಾಗ ಏನಾಗುತ್ತೆ ಅಂದ್ರೆ, ಈಗ ಆಂಟೋನಿಯನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಒಂದು ಮಾನವೀಯತೆ ಆಧಾರದ ಮೇಲೆ. ಇನ್ನು ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ ಬ್ರಿಟನ್ ಕೋರ್ಟ್ ಪ್ರಾಕ್ಟೀಸ್ ಅಲ್ಲಿ ಫಿಮೇಲ್ಸ್ ವರ್ ನಾಟ್ ಅಲೌಡ್ ಟು ಪ್ರಾಕ್ಟೀಸ್. ಓಕೆ, ಸೊ ಫಿಮೇಲ್ಗೆ ಎಲ್ಲೂ ಕೂಡ ಪ್ರಾಕ್ಟೀಸ್ ಮಾಡುವಂತ ಒಂದು ಅರ್ಹತೆ ಅಥವಾ ಅವಕಾಶನೇ ಕೊಟ್ಟಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಪೋರ್ಷಿಯ ಹರ್ಷಲ್ ಡ್ರೆಸ್ ಅಪ್ ಆಸ್ ಎ ಮೇಲ್. ಓಕೆ, ಅವಳು ಗಂಡಸಿನ ತರ ಎಲ್ಲ ಡ್ರೆಸ್ ಅಪ್ ಮಾಡ್ಕೊಂಡು ಏನ್ ಮಾಡ್ತಾಳೆ ಅಂತಂದ್ರೆ, ನ್ಯಾಯಾಲಯದ ಮುಂದೆ ಬಂದ್ಬಿಟ್ಟಿಂದ ಮರ್ಸಿಗೋಸ್ಕರ ಪ್ರೇ ಮಾಡ್ತಾಳೆ. ಓಕೆ, ಆ ಮರ್ಸಿಗೆ ಪ್ರೇ ಮಾಡ್ಬೇಕಂದ್ರೆ ಅದನ್ನೇ ಸಾನೆಟ್ ರೂಪದಲ್ಲಿ 7 ಲೈನ್ ಪ್ಯಾರಾದಲ್ಲಿಂದ ಬರ್ತಾರೆ. ಸೊ ಅವಳು ಕೊನೆಗಿದ್ದ ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡಿ ಕೊನೆಗೆ ಏನಾಗುತ್ತೆ ಅಂತಂದ್ರೆ, ಫೈನಲಿ ಆರ್ಗ್ಯುಮೆಂಟ್ಸ್ ಅಲ್ಲಿ ಏನಾಗುತ್ತೆ ಡಿಸಿಷನ್ ಅಲ್ಲಿ ಕೊಡೋಕ್ಕಿಂತ ಮೊದಲೇ, ಇವ್ರು ಯಾವ ರೀತಿಯಾಗಿ ಆರ್ಗ್ಯುಮೆಂಟ್ ನ ಪ್ರೆಸೆಂಟ್ ಮಾಡಿರ್ತಾರೆ ಅಂತಂದ್ರೆ, ಅದು ಬಾಡಿಯಿಂದ 1 pound ಫ್ಲೆಶ್ ನೆಲ್ಲ ತೆಗಿಬೇಕು ಅಂತ ಹೇಳಿ ಅವ್ರು ಬಂದಿದ್ರ ಅಗ್ರಿಮೆಂಟ್ ಆಗಿದೆಯಲ್ಲ. ಸೊ ಆ ಅಗ್ರಿಮೆಂಟ್ ನ ನೀವು ಎಕ್ಸಿಕ್ಯೂಟ್ ಮಾಡೋದಾದ್ರೆ ಅವ್ರ ಬಾಡಿಯಿಂದ ತೆಗೆಯುವಂತ ಫ್ಲೆಶ್ ಅಲ್ಲಿ ಬ್ಲಡ್ ಇರಬಾರದು. ಅಂಡ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಕಟ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಓನ್ಲಿ 1 pound ಅಟ್ ಎ ಟೈಮ್. ಒಂದೇ ಟೈಮ್ ಅಲ್ಲಿ 1 pound ಮಾತ್ರ ನೀವು ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಅಥವಾ ತೆಗಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ, ಇವ್ರು ಆರ್ಗ್ಯುಮೆಂಟ್ ನ ಪ್ರೆಸೆಂಟ್ ಮಾಡ್ತಾರೆ. ಬಟ್ ಲಿಟ್ರಲಿ ಅದು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇದೆಯಾ ಅಲ್ಲ? ಯಾರಾದ್ರೂ ಮಟನ್ ಅಂಗಿಗೆ ಹೋಗಿ 1/2 kg ಮಟನ್ ಅಂತ ಕೇಳಿದ್ರೆ, ನಿಮ್ಗೆ ಅವ್ರ 1/2 kg ಮಟನ್ ಕೊಡುವಷ್ಟೇ 3 ಪಾರ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತಾನೆ. ಓಕೆ, ಸೊ ಇಟ್ ಇಸ್ ಎ ಪ್ರಾಕ್ಟಿಕಲ್ ಹ್ಯಾಪನಿಂಗ್. ತುಂಬಾ ಜನ ನಾನ್ ವೆಜ್ ತಿನ್ನೋರು ಇರುತ್ತೆ, ನಿಮ್ಗೆಲ್ಲ ಈಸಿಯಾಗಿ ಗ್ರಾಸ್ಪ್ ಆಗ್ಬಿಡುತ್ತೆ. ಅವ್ರ ಅಷ್ಟು ವರ್ಷದಿಂದ ವ್ಯಾಪಾರ ಮಾಡೋದಿಗೆ ಕಣ್ಣಲ್ಲೇ ಗೊತ್ತಾಗುತ್ತೆ ಇದು 1/2 kg ಬರುತ್ತೋ ಇಲ್ಲೋ ಅಂತ. ಅದನ್ನ ಮಿಕ್ಸ್ ಮಾಡೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಕಟ್ ಮಾಡ್ಬಿಟ್ಟು ಒಂದು ತೊಡೆ ಪೀಸು ಒಂದ್ ತಾಲಕ್ಕೂ ಒಂದ್ ಬಾಲದ ಸೇರಿಸ್ಬಿಟ್ಟು ಮಿಕ್ಸ್ ಆಗ್ಬಿಡ್ತಾನೆ. ಓಕೆ, ಅಂತದ್ರಲ್ಲಿ 1 pound ಮಾಂಸನ ಒಬ್ಬರ ಬಾಡಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಬ್ಲಡ್ ಬರುತ್ತೆ ತೆಗಿಬೇಕು, ಯಾಕಂದ್ರೆ ಇವ್ರ ಅಗ್ರಿಮೆಂಟ್ ಅಲ್ಲಿ ಬ್ಲಡ್ ಅಂತ ಆಬ್ಸೆನ್ಸ್ ಇದೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಇನ್ನೂ ಆಬ್ಸೆನ್ಸ್ ಆಫ್ ಥಿಂಗ್ಸ್ ಏನಿದೆ ಅಂತಂದ್ರೆ, ಅದು ತೆಗಿಬೇಕಾದ್ರೆ ಅವ್ನಿಗೆ ಯಾವ ರೀತಿ ಅಂದ್ರೆ ಪೇನ್ ಫೀಲ್ ಆಗ್ಬಾರ್ದು. ಓಕೆ, ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಸ್ಟೋರಿನಲ್ಲಿ ನಮಗೆಲ್ಲ ಅಥವಾ ಒಂದು ಡ್ರಾಮಾದಲ್ಲಿ ಹೇಳುವಂತ ಎಕ್ಸಿಬಿಷನ್ ಅಲ್ಲಿ ದೇ ಹ್ಯಾವ್ ಮೇಡ್ ಆಲ್ ದಿಸ್ ಇಂಟರ್ಪ್ರಿಟೇಷನ್. ಓಕೆ, ಅಲ್ಲಿ ಯಾವುದು ಕೂಡ ಎಕ್ಸ್ಪ್ರೆಸ್ ಆಗಿಲ್ಲ. ಎಕ್ಸ್ಪ್ರೆಸ್ ಆಗದೆ ಇಲ್ಲದೆ ಇರೋದನ್ನ ಆರ್ಗ್ಯುಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡೋದು ಮುಂದೆ ಏನಾಗ್ತದೆ, ಪೋರ್ಷಿಯಾ ಒಂದು ಕೇಸ್. ಓಕೆ, ಕೊನೆಗೆ ಏನಾಗುತ್ತೆ, ಶೈಲಾಕ್ದು ಅದು ಐ ಮೀನ್ ಡಿಸಾನೆಸ್ಟ್ ಇಂಟೆನ್ಷನ್. ಓಕೆ, ಒಬ್ಬನ ದೇಹದಿಂದ ಮಾಂಸ ತೆಗೆಯೋದು ಅಂತಂದ್ರೆ ಇಟ್ ಇಸ್ ಅ ಕ್ರೂಯಲ್ ಆಕ್ಟ್, ಹಾಗಾಗಿಲ್ಲ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ದಟ್ ಪರ್ಟಿಕ್ಯುಲರ್ ಕೇಸ್ ನಾನು ಸೆಟ್ ಅಸೈಡ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವನಿಗೆ ಪೆನಾಲ್ಟಿ ಆಗ್ತಾರೆ. ಸೊ ದಿಸ್ ವಾಟ್ ದಿ ಹ್ಯಾಪಿ ಎಂಡಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಡ್ರಾಮಾ. ಸೊ 1597 ಅಲ್ಲಿ ಬರೆದಿರುವಂತ ಈ ಡ್ರಾಮಾದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಕೋರ್ಟ್ ಅಲ್ಲಿ ಆಕ್ಟ್ ಆಗುತ್ತೆ ಅಥವಾ ಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ಪ್ರೆಸೆಂಟೇಷನ್ ಆಗುತ್ತೆ, ಎಲ್ಲಿ ಇನ್ನೊಬ್ಬರ ವೀಕ್ ಪಾಯಿಂಟ್ಸ್ ಮೇಲೆ ಆರ್ಗ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾರೆ ಅಥವಾ ಡೆವಲಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೊಂದು ಇಲ್ಲಸ್ಟ್ರೇಷನ್ ಸಿಗುತ್ತೆ. ಓಕೆ, ಸೊ ಆಲ್ರೆಡಿ ಈ ಕೇಸ್ ಎಲ್ಲ ಅಥವಾ ಈ ಡ್ರಾಮಾ ಎಲ್ಲ ಬರೆದು 400 ಆಗೋಗಿದೆ. ಓಕೆ, ಬರ್ದಿರೋರು ಇಲ್ಲ ಬಟ್ ಡ್ರಾಮಾ ಎಲ್ಲ ಇದೆ. ಆ ಡ್ರಾಮಾ ಇಟ್ಕೊಂಡು ನಾವೆಲ್ಲ ಏನ್ ಅನ್ಕೋತೀವಿ ಅಂತಂದ್ರೆ, ಇಫ್ ದ ಅಡ್ವೊಕೇಟ್ ಟ್ರೈಸ್ ಟು ಬಿಲ್ಡ್ ಹಿಸ್ ಓನ್ ಇಂಟೆಲಿಜೆನ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಹಿ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ ಟು ಕನೆಕ್ಟ್ ಆಲ್ ದಿ ಸೆಗ್ಮೆಂಟ್ಸ್ ಬೈ ದಟ್ ಟೈಮ್, ಡೆಫಿನೆಟ್ಲಿ ಹಿ ಕ್ಯಾನ್ ವಿನ್ ದಿ ಕೇಸ್. ಓಕೆ, ಸೊ ಹಾಗಾಗಿ ನೀವು ಕೇಸ್ ನ ಅದು ಐದರ್ ದಿ ಪಾರ್ಟಿ, ಓಕೆ, ನಿಮ್ ಕಡೆಯಿಂದ ಅವರು ಕ್ಲೈಂಟಿಫೆ ಇರಲಿ ಅಥವಾ ಎಲ್ಲ ರೆಸ್ಪಾಂಡೆಂಟ್ ಇರಲಿ, ಅವರಿಗೆ ಸಂಬಂಧಪಟ್ಟಂತ ಕೇಸ್ ನ ನೀವೆಲ್ಲ ಗೆದ್ಕೋಬೇಕು ಅಂತಂದ್ರೆ, ಹೌ ಯು ಆರ್ ಗೋಯಿಂಗ್ ಟು ಡೆವಲಪ್ ದಿ ಡ್ರಾಫ್ಟಿಂಗ್. ಓಕೆ, ಸೊ ನಿಮ್ಮ ಡ್ರಾಫ್ಟಿಂಗ್ ನ ಯಾವ ರೀತಿಯಾಗಿ ಡೆವಲಪ್ ಮಾಡ್ಬಿಟ್ಟು ಆರ್ಗ್ಯುಮೆಂಟ್ಸ್ ನ ಮೇಲೆ ಮಾಡ್ತೀರ ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನಿಮಗೆ ಕೇಸ್ಗಳು, ಓಕೆ, ಕೇಸ್ ಅಲ್ಲಿ ನಾವು ಆಲ್ವೇಸ್ ನೋಡ್ತೀವಿ, ದೇರ್ ವಿಲ್ ಬಿ ಎ 3 types ಆಫ್ ಕೇಸ್. ಓಕೆ, ಒಂದು ಸಿವಿಲ್ ಕೇಸ್ ಇರುತ್ತೆ, ಇನ್ನೊಂದು ಕ್ರಿಮಿನಲ್ ಕೇಸ್ ಇರುತ್ತೆ, ಇಲ್ಲ ಎರಡು ನೇಚರ್ ಅಲ್ಲಿ ಬಂದಿರುವಂತಹ ಅಪೀಲ್ ಕೇಸ್. ಓಕೆ, ಸೊ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಅಥವಾ ನಮಗೆ ಲೋಕಲ್ ಜೂರಿಸ್ಡಿಕ್ಷನ್ ಅಲ್ಲಿ ಬರುವಂತದ್ದು ಅಥವಾ ಯಾವ ಒಂದು ಜೂರಿಸ್ಡಿಕ್ಷನ್ ಆ ಕೇಸ್ ಸಂಬಂಧಪಟ್ಟಿದೆಯೋ ಅಲ್ಲಿ ಅಂತ ನಾವು ಅದನ್ನ ಫೈಲಿಂಗ್ ಎಲ್ಲ ಮಾಡ್ತೀವಿ. ಈ ಪ್ರತಿ ಕೇಸ್ಗೆ ಸಂಬಂಧಪಟ್ಟಾಗೆ ಫುಡ್ ಕೋರ್ಟ್ ಅಲ್ಲಿ ಏನು 3 ಸ್ಟೂಡೆಂಟ್ ಇರ್ತಾರಲ್ಲ, ಅವ್ರದ್ದು ಟೀಮ್ ವರ್ಕ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ, ದೇ ಹ್ಯಾವ್ ಟು ಗೋ ವಿತ್ ಲೈಟಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಕೇಸ್ ಫಸ್ಟ್.
ಓಕೆ ಸೊ ನಿಮಗೆ ಕೊಟ್ಟಿರೋ ಕೇಸು ಯಾವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅದು ಯಾವ ಒಂದು ನೇಚರ್ಗೆ ಸಂಬಂಧಪಟ್ಟಿದೆ ಅಂತಂದ್ರೆ ನೀವೆಲ್ಲ ಫಸ್ಟ್ ಅನಲೈಸ್ ಮಾಡ್ಕೋಬೇಕಾಗುತ್ತೆ ಸೊ ನೇಚರ್ ನ ಅರ್ಥ ಮಾಡ್ಕೊಳ್ಳೋದು ನಿಮಗೆಲ್ಲ ವೆದರ್ ಇಟ್ ಈಸ್ ಕಮ್ಸ್ ಅಂಡರ್ ದಿ ಸಿವಿಲ್ ಮ್ಯಾಟರ್ ಕ್ರಿಮಿನಲ್ ಮ್ಯಾಟರ್ ಅಥವಾ ಬಿಸ್ನೆಸ್ ಮ್ಯಾಟ್ರೋ ಅಥವಾ ಕಾರ್ಪೊರೇಟ್ ಮ್ಯಾಟ್ರೋ ಅಥವಾ ಟ್ಯಾಕ್ಸ್ ಸಂಬಂಧಪಟ್ಟಿರೋದು ಇನ್ಶೂರೆನ್ಸ್ ಸಂಬಂಧಪಟ್ಟಿರೋದು ಈ ರೀತಿಯಾಗಿ ಅದರ ನೇಚರ್ ಬೇಸಿಸ್ ಮೇಲೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪರ್ಟಿಕ್ಯುಲರ್ ಕೇಸ್ ಓಕೆ ಸೊ ಈ ಕೇಸ್ ನ ಅರ್ಥ ಮಾಡ್ಕೊಳ್ಳೋ ಕಡೆ ಏನಾಗುತ್ತೆ ಅಂತಂದ್ರೆ ಆಲ್ ಅಡ್ವೊಕೇಟ್ಸ್ ಶುಡ್ ಡೂ 3 ಆಕ್ಟ್ಸ್ ಓಕೆ ಪ್ರತಿಯೊಬ್ಬ ಅಡ್ವೊಕೇಟ್ ಗಳು ಕೂಡ 3 ಆಕ್ಟ್ ಅನ್ನು ಮಾಡಬೇಕಾಗುತ್ತೆ ದಟ್ ಇಸ್ ಫೈಂಡಿಂಗ್ ದಿ ಪ್ರಿಸೆಪ್ಟ್ ಅಪ್ಲೈಯಿಂಗ್ ದಿ ಪ್ರಿಸೆಪ್ಟ್ ಅಂಡ್ ಗಿವಿಂಗ್ ದಿ ಸೊಲ್ಯೂಷನ್ ಓಕೆ ಸೊ ಪ್ರಿಸೆಪ್ಟ್ ಅಂದ್ರೆ ಏನು ಅಂತ ಅಂದ್ರೆ ಯಾವ ಕಾನೂನಿನ ಅಡಿಯಲ್ಲಿ ಈ ಪ್ರಕರಣನ ನಾವಿಂದ ಬಗೆಹರಿಸಬಹುದು ಓಕೆ ಯಾಕಂದ್ರೆ ನಿಮ್ಮ ಹತ್ರ ನೀವು ಅಡ್ವೊಕೇಟ್ ಆಫೀಸ್ ಅಂತ ಶುರು ಮಾಡಿದ್ಮೇಲೆ ಒಬ್ಬ ಲ್ಯಾಂಡ್ ಅಕ್ವಿಸಿಷನ್ ಆಗಿರೋನ್ ಬರ್ಬೋದು ಅಥವಾ ಒಬ್ಬ ಟ್ಯಾಕ್ಸ್ ಪೇ ಎಲ್ಲ ಬರ್ಬೋದು ಅಥವಾ ಒಂದು ಒಬ್ಬ ಆಕ್ಸಿಡೆಂಟ್ ಆಗಿರೋನ್ ಬರ್ಬೋದು ಅಥವಾ ಒಬ್ಬ ಎಲ್ಲ ಇನ್ಶೂರೆನ್ಸ್ ಇಂದ ಲ್ಯಾಪ್ಸ್ ಆಗಿರೋನ್ ಬರ್ಬೋದು ಓಕೆ ಸೊ ಆ ಬೇರೆ ಬೇರೆ ನೇಚರ್ ಆಫ್ ಕೇಸಸ್ ಗಳು ಬಂದಾಗ ಆ ನೇಚರ್ ಆಫ್ ಕೇಸ್ ನ ಸಾಲ್ವ್ ಮಾಡ್ಬೇಕ್ರೆ ಅಥವಾ ಪ್ರಾಬ್ಲಮ್ ನ ಕ್ರ್ಯಾಕ್ ಮಾಡ್ಬೇಕು ಅಂತಂದ್ರೆ ಯಾವ ಲಾನ ಅಪ್ಲೈ ಮಾಡ್ಬೇಕು ನೀವು ಓಕೆ ಯಾಕಂದ್ರೆ ಭಾರತದಲ್ಲಿ ನಮ್ಗಿಂತ ಕೇಂದ್ರ ಸರ್ಕಾರದಿಂದ ಬಂದಿರೋದೆ ಮೋರ್ ದೆನ್ 15,000 ಎನಾಕ್ಟ್ಮೆಂಟ್ಸ್ ಇದಾವೆ ಓಕೆ ಒನ್ ಆರ್ ಟೂ ಅಲ್ಲ 15,000 ಎನಾಕ್ಟ್ಮೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ದೆನ್ ಸ್ಟೇಟ್ ಗೌರ್ಮೆಂಟ್ ಇಂದ ಬಂದಿರೋ ಎನಾಕ್ಟ್ಮೆಂಟ್ಸ್ ಮೋರ್ ದೆನ್ 20,000 ಇದಾವೆ ಓಕೆ ಸೊ ಇಷ್ಟು ಎನಾಕ್ಟ್ಮೆಂಟ್ ಇದ್ದಾಗ ಯಾವ ಎನಾಕ್ಟ್ಮೆಂಟ್ ಅಂಡರ್ ಅಲ್ಲಿ ನಾವೆಲ್ಲ ಈ ಒಂದು ಇಶ್ಯೂಸ್ ನ ಎಲ್ಲ ಸಾಲ್ವ್ ಮಾಡಬಹುದು ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಒನ್ ಇಸ್ ಟು ವಿ ಹ್ಯಾವ್ ಟು ಫೈಂಡ್ ದಿ ಪ್ರಿಸೆಪ್ಟ್ ಓಕೆ ದೆನ್ ಸೆಕೆಂಡ್ ಒನ್ ಇಸ್ ವಿ ಹ್ಯಾವ್ ಟು ಅಪ್ಲೈ ದಿ ಪ್ರಿಸೆಪ್ಟ್ ಅಪ್ಲೈ ದಿ ಪ್ರಿಸೆಪ್ಟ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ಮೇಕ್ ದಿ ಕಂಪ್ಯಾರಿಸನ್ ವಿತ್ ದಿ ಲೀಗಲ್ ಪ್ರೊವಿಷನ್ ಆಂಡ್ ದಟ್ ಪರ್ಟಿಕ್ಯುಲರ್ ಕೇಸ್ ಓಕೆ ಸೊ ಅಲ್ಲಿ ಕಾಸ್ ಆಫ್ ಆಕ್ಷನ್ ಏನಾಗಿದೆ ಅಲ್ಲಿ ಕೆಪಾಸಿಟಿ ಆಫ್ ದಿ ಪಾರ್ಟೀಸ್ ಏನೇನಿದೆ ದೆನ್ ಹೌ ದೇ ಹ್ಯಾವ್ ಗಾಟ್ ದಿ ಕನೆಕ್ಷನ್ ಓಕೆ ದೆನ್ ಲಾ ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ ಕೂಡ ರ್ಯಾಂಡಮ್ ಆಗಿ ಗೊತ್ತಿರುವಂತ ಕೇಸ್ ಯಾವುದು ಅಂತಂದ್ರೆ ಡೊನಾಗೋ ವರ್ಸಸ್ ಸ್ಟೀವನ್ಸನ್ ಓಕೆ ಥಾಟ್ಸ್ ಇಂದ ಶುರು ಆಗ್ಬಿಟ್ಟು ನಿಮಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಈ ಕೇಸ್ ನ ನಾನು ಹೇಳ್ತಾನೆ ಹೋಗ್ತೀವಿ ಯಾಕೆ ಅಂತಂದ್ರೆ ಇಟ್ ಈಸ್ ಅ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ವೇರ್ ಅಟ್ ಜಡ್ಜಸ್ ಆರ್ ನಾಟ್ ಫೌಂಡ್ ಎನಿ ಸೊಲ್ಯೂಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಕೇಸ್ ಓಕೆ ಅಲ್ಲಿ ತನಕ ಸ್ಟ್ರಿಕ್ಟ್ ಲಯಬಿಲಿಟಿ ಅಥವಾ ಲಯಬಿಲಿಟಿ ಟುವರ್ಡ್ಸ್ ದಿ ಕನ್ಸ್ಯೂಮರ್ ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ ಆ ಕಾನ್ಸೆಪ್ಟ್ ಇರಲಿಲ್ಲ ಅಂತ ಹೇಳಿ ಜಡ್ಜಸ್ ಎಲ್ಲ ಅದನ್ನ ಸೈಡ್ ಗೆ ಇಡಲಿಲ್ಲ ಅವ್ರು ಏನ್ ಮಾಡೋ ದೇ ಹ್ಯಾವ್ ಇಂಟರ್ಪ್ರಿಟೇಷನ್ ಎಲ್ಲ ಮಾಡಿದ್ರು ದೇ ಕಮ್ ಅಪ್ ವಿತ್ ದಿ ಜಡ್ಜ್ಮೆಂಟ್ ಲಾ ಓಕೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಯಾವುದೇ ಲಾ ಪ್ರೊವಿಷನ್ ಇದ್ರು ಕೂಡ ಅದನ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದನ್ನ ಕಂಪೇರ್ ಮಾಡೋದಿದೆಯಲ್ಲ ಅನಲೈಸಿಸ್ ಮಾಡೋದಿದೆಯಲ್ಲ ಅದನ್ನ ನಾವಿಂದ ಅಪ್ಲೈ ದಿ ಪ್ರಿಸೆಪ್ಟ್ ಅಂತ ಹೇಳ್ತೀವಿ ದೆನ್ ವಾಟ್ ವಿಲ್ ಬಿ ದಿ ರೆಮಿಡಿ ಓಕೆ ಸೊ ರೆಮಿಡಿ ಅನ್ನೋದು ಏನು ಅಂತಂದ್ರೆ ದಟ್ಸ್ ದ ಅಲ್ಟಿಮೇಟ್ ಏಮ್ ಆಫ್ ದಿ ಆಲ್ ಲಿಟಿಗೇಷನ್ ಲಿಟಿಗೇಷನ್ ಅಲ್ಲಿ ನಾವೆಲ್ಲ ಪ್ರೇಯರ್ ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಎ ಐ ಮೀನ್ ಕನ್ಕ್ಲೂಷನ್ ಐ ಮೀನ್ ಅದನ್ನ ಪರಿಪೂರ್ಣ ಆಗಿರುವಂತಹ ಒಂದು ಪ್ರಕರಣ ಅಲ್ಲ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಕನ್ಕ್ಲೂಷನ್ ಅಲ್ಲಿ ರೆಮಿಡಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಂತ ನಾವು ಪ್ರೇಯರ್ ಅಲ್ಲಿ ಯಾಕೆ ಇಟ್ಟಿರ್ತೀವಿ ಅಂತಂದ್ರೆ ದಟ್ ಈಸ್ ದಿ ರಿಕ್ವೈರ್ಮೆಂಟ್ ವಿಚ್ ಹ್ಯಾಸ್ ಬಿನ್ ಡಿಮ್ಯಾಂಡ್ ಬೈ ದ ಪರ್ಟಿಕ್ಯುಲರ್ ಪ್ಲೀಡರ್ ಓಕೆ ಅಲ್ಲಿ ಏನ್ ಪ್ಲೀಡ್ ಮಾಡ್ತೀನಲ್ಲ ಆ ಪ್ಲೀಡರ್ ತನಗೆ ಬೇಕಾಗಿರುವಂತಹ ಯಾವ ಡಿಮ್ಯಾಂಡ್ ಅವ್ರು ರೈಸ್ ಮಾಡ್ತಿದ್ದಾನೆ ಅನ್ನೋದನ್ನೆಲ್ಲ ಅಲ್ಲಿ ತೋರಿಸ್ತೀವಿ ಸೊ ಇದು ಇದಕ್ಕೆ ಸಂಬಂಧಪಟ್ಟಾಗಿ ದೇರ್ ಇಸ್ ಅ ಪ್ರೊವಿಷನ್ ಆರ್ ದೇರ್ ಇಸ್ ಎ ಪ್ರಾವರ್ ಕಾಲ್ಡ್ ಯು ಬಿ ಜಸ್ ಐ ಬಿ ರೆಮಿಡಿಯಂ ಓಕೆ ಎಲ್ಲಿ ರೈಟ್ ಇದೆ ಆ ರೈಟ್ ವಯೋಲೇಷನ್ ಆದ್ರೆ ಇಮಿಡಿಯೇಟ್ಲಿ ಯು ವಿಲ್ ಗೆಟ್ ದಿ ರೆಮಿಡಿ ಸೊ ಆ ರೀತಿಯಾಗಿ ರೆಮಿಡಿನ ತಗೊಳ್ಳೋದಕ್ಕೆ ಮಾಡುವಂತ ವರ್ಕ್ ನ ನಾವೆಲ್ಲ ಈ ಮೂರ್ ಪೋರ್ಟಲ್ ಎಲ್ಲ ನೋಡ್ತೀವಿ ಓಕೆ ಸೊ ಮೂರ್ ಪೋರ್ಟಲ್ ಎಲ್ಲ ಈ ನೇಚರ್ ಆಫ್ ಕೇಸಸ್ ಸಿವಿಲ್ ಕ್ರಿಮಿನಲ್ ಅಂಡ್ ಅಪೀಲ್ ಕೇಸ್ ಅಲ್ಲಿ ಸಂಬಂಧ ಏನಾಗುತ್ತೆ ಅಂತಂದ್ರೆ ತ್ರೀ ಪಾರ್ಟೀಸ್ ವಿಲ್ ಬಿ ಡಿವೈಡೆಡ್ ರಿಲೇಟಿಂಗ್ ಟು ದೇರ್ ಓನ್ ವರ್ಕ್ ಓಕೆ ಆ ಪ್ರಕರಣ ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೇಚರ್ ಗೊತ್ತಾಗುತ್ತೆ ಫಸ್ಟ್ ವೆದರ್ ಇಟ್ ಫಾಲ್ಸ್ ಅಂಡರ್ ದಿ ಸಿವಿಲ್ ಆರ್ ಕ್ರಿಮಿನಲ್ ದೆನ್ ಅಟ್ ದ ಸೇಮ್ ಟೈಮ್ ಯು ವಿಲ್ ಬಿ ಗೋ ವಿತ್ ರಿಲೇಟಿಂಗ್ ಟು ದಿ ಪ್ರಾವಿಷನ್ಸ್ ಆಫ್ ದಿ ಲಾ ಓಕೆ ಯಾವ ಲಾದಲ್ಲಿ ಯಾವ ಪ್ರಾವಿಷನ್ ನೀವೆಲ್ಲ ಅದಕ್ಕೆ ಅಪ್ಲೈ ಮಾಡಬಹುದು ಓಕೆ ಸೊ ಇಫ್ ಇಟ್ ಇಸ್ ಅ ಕ್ರಿಮಿನಲ್ ಲಾ ಅಂತಂದ್ರೆ ಅದು ಥೆಫ್ಟ್ ಆಗಿದೆಯೋ ರಾಬರಿ ಆಗಿದೆಯೋ ಡಕಾಯಿತಿ ಆಗಿದೆಯೋ ಸೊ ಇವೆಲ್ಲ ನೇಚರ್ ಅಲ್ಲೂ ಕೂಡ ಡಿಸೋನೆಸ್ಟ್ ಇಂಟ್ರೆಸ್ಟ್ ಇಂದ ಪ್ರಾಪರ್ಟಿನ ಎನ್ಕ್ರೋಚ್ ಮಾಡೋದು ಕಾಮನ್ ಫ್ಯಾಕ್ಟರ್ ಓಕೆ ಬಟ್ ಅಲ್ಲಿ ಅಸೆಂಬಲ್ ಆಗಿರುವಂತಹ ಪರ್ಸನ್ಸ್ ದೆನ್ ಅದ ಆಕ್ಟ್ ಎಕ್ಸಿಕ್ಯೂಷನ್ ಮೇಲೆ ಅದು ರಾಬರಿ ಡಕಾಯಿತಿ ಅಂಡ್ ಥೆಫ್ಟ್ ಇದೆಲ್ಲ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ ಓಕೆ ಸೊ ಈ ತರ ಪ್ರಾವಿಷನ್ ಅಪ್ಲೈ ಮಾಡ್ಕೊಂಡು ಸೆಕೆಂಡ್ ಕಾನ್ಸೆಪ್ಟ್ ದೆನ್ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ ಏನಾಗಿದೆ ಅಂತಂದ್ರೆ ವಾಟ್ ಆರ್ ದಿ ರೆಮಿಡೀಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಓಕೆ ಆ ರೆಮಿಡೀಸ್ ನ ಏನ್ ನೀವು ಪ್ರಿಪೇರ್ ಮಾಡೋದಿದೆ ಅದನ್ನೆಲ್ಲ ನೀವು ನಿಮ್ಮ ಪ್ರೇಯರ್ ಅಲ್ಲಿಂದ ಹಾಕೋತೀರ ಓಕೆ ಸೊ ದಿಸ್ ಇಸ್ ಹೌ ದಿ ಪ್ರೇಯರ್ ಅಂಡ್ ಟ್ರ್ಯಾಕಿಂಗ್ ಆಫ್ ದಿ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ವಿತ್ ರಿಲೇಟಿಂಗ್ ಟು ಬೋತ್ ಫಾರ್ ಆರ್ಗ್ಯುಮೆಂಟ್ಸ್ ಅಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಡ್ರಾಫ್ಟಿಂಗ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ಅಂದ್ರೆ ನೀವು ಹೇಳುವಂತ ಮಾತುಗಳು ಅಥವಾ ನೀವು ಪ್ರೆಸೆಂಟ್ ಮಾಡುವಂತ ಜಡ್ಜ್ಮೆಂಟ್ ಗಳು ಅದ ಪ್ರೆಸೆಂಟ್ ಮಾಡುವಂತ ಒಂದು ಆರ್ಗ್ಯುಮೆಂಟ್ಸ್ ಏನಾಗಿರುತ್ತೆ ಅಂತಂದ್ರೆ ಆ ಒಂದು ಟೈಮಿಂಗ್ ಆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಜಡ್ಜ್ ಕಿವಿಗೂ ಎಲ್ಲ ಹೋಗಿರುತ್ತೆ ಓಕೆ ಅಂಡ್ ಜಡ್ಜಸ್ ಆರ್ ಹ್ಯಾವಿಂಗ್ ಪ್ಲೆಂಟಿ ಆಫ್ ಕೇಸಸ್
ಓಕೆ ಅವರಿಗೆಲ್ಲ ನಂಬರ್ ಆಫ್ ಕೇಸಸ್ ಎಲ್ಲ ತುಂಬಾನೇ ಇರುತ್ತೆ, ಬೇರೆ ಬೇರೆ ಕೇಸ್ಗಳು ಬೇರೆ ಬೇರೆ ಸ್ಟೇಜಸ್ಗೆಲ್ಲ ಬಂದಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಆಲ್ ಯುವರ್ ಆರ್ಗ್ಯುಮೆಂಟ್ ಶುಡ್ ಬಿ ಇನ್ ರಿಟರ್ನ್ ಫಾರ್ಮ್. ಓಕೆ ಸೊ ಇದನ್ನ ರಿಟರ್ನ್ ಆರ್ಗ್ಯುಮೆಂಟ್ ಸಬ್ಮಿಷನ್ ಅಂತ ಕರಿತೀವಿ. ಓಕೆ ಸೊ ಮೂಟರ್ ಆಗಿರೋದು ಮೇನ್ ಕೆಲಸ ಏನು ಅಂತಂದ್ರೆ ವಾಟ್ ದೇ ಆರ್ ಥಿಂಕಿಂಗ್, ಓಕೆ ವಾಟ್ ರೆಮಿಡಿ ದೇ ಆರ್ ಸೀಕಿಂಗ್, ಅಂಡ್ ಅಟ್ ದ ಸೇಮ್ ಟೈಮ್ ಹೌ ದೇ ಆರ್ ಮೇಕಿಂಗ್ ದಿ ಕನೆಕ್ಷನ್ ವಿತ್ ದಿ ಪ್ರೊವಿಷನ್ ಆಫ್ ದಿ ಲಾ ವಿತ್ ದಟ್ ಪರ್ಟಿಕ್ಯುಲರ್ ಕೇಸ್. ಕೇಸ್ಗೆ ಸಂಬಂಧಪಟ್ಟಾಗಿ ಯಾವ್ಯಾವ ಪ್ರೊವಿಷನ್ ಹಾಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಪ್ರಿಪೇರ್ ಮಾಡಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ದಿ ಹ್ಯಾವ್ ಟು ಮೇಕ್ ದಿ ಇನ್ಕಾರ್ಪೊರೇಷನ್ ಆಫ್ ದಿ ರೇಷಿಯೋ ಡಿಸಿಡೆನ್ ಡಿ. ಓಕೆ ಸೊ ರೇಷಿಯೋ ಡಿಸಿಡೆನ್ ಡಿ ಮತ್ತೆ ಆರ್ಬಿಟರ್ ಡಿಕ್ಟ ಅಂತ ಹೇಳ್ತಿ ಎರಡು ವರ್ಡ್ಗಳೆಲ್ಲ ನಾವೆಲ್ಲ ಯೂಶುವಲ್ ಇಂದ ಕೋಟ್ ಮಾಡ್ತೀವಿ. ಸೊ ರೇಷಿಯೋ ಡಿಸಿಡೆನ್ ಡಿ ಅಂತಂದ್ರೆ ಅದು ಜಡ್ಜ್ಮೆಂಟ್ ಅಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಪಾರ್ಟ್, ರೀಸನ್ಸ್ ಫಾರ್ ಡಿಸಿಷನ್. ಓಕೆ ಸೊ ಜಡ್ಜ್ ಹ್ಯಾಸ್ ಟು ಗಿವ್ ಹಿಸ್ ಒಪಿನಿಯನ್ ಆನ್ ದಿ ಬೇಸಿಸ್ ಆಫ್ ದಟ್ ಡಿಸಿಷನ್. ಪ್ರಕರಣದಲ್ಲಿ ಈ ರೀತಿ ಆಗಿತ್ತು, ಸೊ ಅದೇ ಸಿಮಿಲರ್ ನೇಚರ್ ಎಲ್ಲ ಈ ಕೇಸಲ್ಲಿ ಅದನ್ನು ನಾವು ಯಥಾವತ್ತಾಗಿ ಇಲ್ಲಿ ಫಾಲೋ ಮಾಡಿ ಈ ಒಂದು ಪ್ರಕರಣದ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಜಡ್ಜ್ ಕೊಡುವಂತ ಒಂದು ಉಲ್ಲೇಖ. ಅದೇ ರೀತಿ ಆರ್ಬಿಟರ್ ಡಿಕ್ಟ ಅಂತಂದ್ರೆ ದ ಕೇಸ್ ಇಟ್ಸೆಲ್ಫ್ ಇಂಡಿಕೇಟ್ಸ್ ದಿ ವಾಟ್ ಹ್ಯಾಸ್ ಹ್ಯಾಪನ್ಡ್. ಓಕೆ ಆ ಪ್ರಕರಣದ ವಸ್ತುಸ್ಥಿತಿನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರ ಹಕ್ಕು ವೈಲೇಷನ್ ಆಗಿದೆ, ದೆನ್ ಯಾರ ಹಕ್ಕಿನಿಂದ ಇಲ್ಲಿಂದ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೇಷಿಯೋ ಡಿಸಿಡೆಂಟ್ ದೆನ್ ಆರ್ಬಿಟರ್ ಡಿಕ್ಟ ಇವೆರಡನ್ನು ಕೂಡ ಟ್ರ್ಯಾಕ್ ಮಾಡಿಕೊಂಡು ಆರ್ಗ್ಯುಮೆಂಟ್ಸ್ ಎಲ್ಲ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಓಕೆ ಸೊ ದಿಸ್ ವಾಟ್ ದಿ ಕಾನ್ಸೆಪ್ಟ್ ಆಫ್ ಡ್ರಾಫ್ಟಿಂಗ್ ಆಫ್ ಆರ್ಗ್ಯುಮೆಂಟ್ಸ್. ನಾವು ಡ್ರಾಫ್ಟಿಂಗ್ ಆಫ್ ಆರ್ಗ್ಯುಮೆಂಟ್ಸ್ ನ ಮಾಡಬೇಕಾದ್ರೆ ಐದರ್ ಫಾರ್ ಆರ್ಗ್ಯುಮೆಂಟ್ಸ್ ಆರ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ ವಿ ಹ್ಯಾವ್ ಟು ಗೋ ವಿತ್ ದಿ ಕಾನ್ಸೆಪ್ಟ್ ಆಫ್ ರಿಸರ್ಚ್. ಓಕೆ ಅಲ್ಲಿ ನಿಮ್ಗೆ ಆ ಒಂದು ಇನ್ನೊಬ್ಬ ಪರ್ಸನ್ ಎಲ್ಲೂ ಕೂಡ ನಿಮಗೆ ಅಸಿಸ್ಟೆಂಟ್ ಅಂತ ಕರೆಯೋದಿಲ್ಲ ಅಥವಾ ಅಸಿಸ್ಟೆನ್ಸ್ ಅಂತ ಹೇಳಲ್ಲ ಅಥವಾ ಫೈಂಡರ್ ಆಫ್ ಮೆಟೀರಿಯಲ್ಸ್ ಅಂತ ಕರೆಯೋದಿಲ್ಲ. ಸೊ ಹೀ ವಿಲ್ ಬಿ ಅಡ್ರೆಸ್ಡ್ ಆಸ್ ಅ ರಿಸರ್ಚರ್. ಓಕೆ ಸೊ ರಿಸರ್ಚರ್ ಅನ್ನೋ ವರ್ಡ್ಗೆ ಎಲ್ಲ ನಾವೆಲ್ಲ ಬೆಲೆ ಕೊಡಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ವೇರ್ ಯು ಆರ್ ಗೋಯಿಂಗ್ ಟು ಪೂಲಿಂಗ್ ದಿ ಮೆಟೀರಿಯಲ್. ಓಕೆ ಮೆಟೀರಿಯಲ್ ನ ಪೂಲ್ ಮಾಡ್ತಾ ಇದ್ದೀರಾ, ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ಒಂದು ಮಿಸ್ಪರ್ಸೆಪ್ಷನ್ ಎಲ್ಲ ಇರುತ್ತೆ ರಿಸರ್ಚ್ ಅಂತ ಅಂದ್ರೆ ಅಲ್ಲೆಲ್ಲ ಸರ್ಚ್ ಮಾಡಿರೋದ್ರೆ ಮತ್ತೆ ಅಗೇನ್ ಅಗೇನ್ ಸರ್ಚ್ ಮಾಡೋದಾ ಅಂತ. ಓಕೆ ಸರ್ಚ್ಗೆ ಮತ್ತೆ ಇನ್ನೊಂದು ರಿಸರ್ಚ್ ಅಂತ ಅಂದ್ರೆ ಹುಡುಕಿರೋದನ್ನ ಮತ್ತೆ ಹುಡುಕೋದಾ ಅಂತ. ಓಕೆ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ರಿಸರ್ಚ್ ಇಸ್ ಎ ಕಾನ್ಸೆಪ್ಟ್ ವೇರ್ ಯು ಆರ್ ಗೋಯಿಂಗ್ ಟು ಆಡ್ ದಿ ಅಡಿಷನಲ್ ವ್ಯಾಲ್ಯೂ ಫಾರ್ ದಿ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಓಕೆ ಸೊ ನಿಮಗೆಲ್ಲ ಇರುವಂತ ನಾಲೆಡ್ಜ್ ಅಂತ ಸಿಗುತ್ತೆ. ಓಕೆ ಸೊ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಮೇಲೆ ಅಂತ ನಿಮಗೆ ಒಂದು ನಾಲೆಡ್ಜ್ ಅಂತ ಗೈನ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದಿ ಪ್ಲೆಂಟಿ ಆಫ್ ಮೆಟೀರಿಯಲ್. ಬಟ್ ಇನ್ ಅಡಿಷನ್ ಟು ದಟ್ ಮೆಟೀರಿಯಲ್ ವಾಟ್ ಆರ್ ದಿ ಅಡಿಷನಲ್ ವ್ಯಾಲ್ಯೂ ಯು ಆರ್ ಗೋಯಿಂಗ್ ಟು ಆಡ್. ಓಕೆ ಅದುವರೆಗೂ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನೀವು ಅದಕ್ಕೆ ಆಡ್ ಮಾಡಿದ್ರೆ. ಓಕೆ ಸೊ ಇದಕ್ಕೆ ಸಿಂಪಲ್ ಆಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 1917 ಇಸ್ವಿನಲ್ಲಿ ಫಸ್ಟ್ ಟೈಮ್ ನಾವೇನು ಈಗ ಸೇಫ್ಟಿ ಪಿನ್ ಅಂತ ಯೂಸ್ ಮಾಡ್ತೀವಲ್ಲ ಆ ಪಿನ್ ಎಲ್ಲ ಕಂಡುಹಿಡಿದಿದ್ದು ಲಂಡನ್ ನಲ್ಲಿ. ಓಕೆ ಲಂಡನ್ ನಲ್ಲಿ ಆ ಪಿನ್ ಕಂಡುಹಿಡಿಬೇಕಾದ್ರೆ ಆದಂತ ಸೀಕ್ವೆನ್ಸ್ ಏನು ಅಂತ ಅಂದ್ರೆ ಇಬ್ರು ಕಪಲ್ಸ್ ಇಂದ ಒಂದು ಪಾರ್ಟಿಗೆ ಎಲ್ಲ ಹೋಗ್ಬೇಕಾಗಿರುತ್ತೆ. ಸಾಯಂಕಾಲ 6 ಗಂಟೆಗೆ ಪಾರ್ಟಿ ಇರುತ್ತೆ, 5 ರಿಂದ 6 ಗಂಟೆ ತನಕ ಎಲ್ಲ ಒಂದು ವೈಫ್ ಎಲ್ಲ ಡ್ರೆಸ್ಅಪ್ ಆಗ್ತಾನೆ ಇರ್ತಾಳೆ. ಲಾಸ್ಟ್ 5 ಮಿನಿಟ್ಸ್ ಇರುತ್ತೆ, ಇನ್ನೇ ನಾವು ಗಾಡಿ ಹತ್ಬೇಕು, ಅವಳ ಗೌನ್ ಒಂದು ಬಟನ್ ಕಿತ್ಕೊಂಡ್ಬಿಡುತ್ತೆ. ಓಕೆ 5 ನಿಮಿಷ ಟೈಮ್ ಇದೆ, ಈಗ ಬಟನ್ ಹಾಕೊಂಡ್ ಬರಕ್ಕೆ ಟೈಲರ್ ಶಾಪಿಗೆ ಹೋದ್ರೆ ಟೈಲರ್ ಶಾಪ್ 5 ಗಂಟೆಗೆ ಲಾಕ್ ಆಗಿದೆ. ಓಕೆ ಆ ಟೈಮಲ್ಲಿ ಅವಳು ಗಂಡ ತಲೆ ಉಪಯೋಗಿಸಿ ಜಸ್ಟ್ ಈ ಏನ್ ನಮ್ ಗುಂಡ್ ಪಿನ್ ಅಂತ ಹೇಳ್ತೀವಲ್ಲ, ಓಕೆ ಆ ಗುಂಡ್ ಪಿನ್ ನ ಬೆಂಡ್ ಮಾಡಿಬಿಟ್ಟು ಅವಳ ಬಟ್ಟೆಯಿಂದ ಆ ಓಪನ್ ಆಗ್ತಿರೋದಕ್ಕೆ ಆ ದೋಣಿಗೆಲ್ಲ ಟ್ಯಾಗ್ ಮಾಡ್ತಾನೆ. ಓಕೆ ದೆನ್ ಅದೇ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಎಲ್ಲ ಎಮರ್ಜೆನ್ಸಿನಲ್ಲೆಲ್ಲ ಮೇಲ್ಗಡೆಯಿಂದ ಯಾವುದೇ ರೀತಿಯಾಗಿ ಬಟನ್ ಇದೆ ಇರೋ ಜಾಗದಲ್ಲೆಲ್ಲ ಪಿನ್ ಅನ್ನು ಹಾಕಿಂದ ಅದನ್ನ ಸೇಮ್ ಆ ಎರಡು ಬಟ್ಟೆಯಿಂದ ಬೇರೆ ಬೇರೆ ಆಗದೆ ರೀತಿಯಲ್ಲಿ ಹಿಡಿದಿಡ್ಬೋದು ಅನ್ನೋ ಒಂದು ನಾಲೆಡ್ಜ್ ಬಂತು. ಓಕೆ ಸೊ ಅಲ್ಲಿ ತನಕ ಒಂದು ಗುಂಡು ಪಿನ್ ಅನ್ನ ಯೂಸ್ ಮಾಡಿ ಬಟ್ಟೆಯಲ್ಲಿ ಕಿತ್ತೋಗಿರುವಂತ ಬಟನ್ಗೆ ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೇಕು ಅನ್ನೋ ನಾಲೆಡ್ಜ್ ಯಾರಿಗೂ ಇರಲಿಲ್ಲ. ಓಕೆ ಸೊ ಅಲ್ಲಿಂದ ಏನಂತಂದ್ರೆ ಇಟ್ ಹ್ಯಾಸ್ ಟೇಕನ್ ದಿ ನ್ಯೂ ಡೈಮೆನ್ಷನ್. ಇವಾಗ ಕೂಡ ಈಗ ಸೇಫ್ಟಿ ಪಿನ್ ಅಲ್ಲೇ ಮತ್ತೆ ವೆರೈಟೀಸ್ ಆಫ್ ಡಿಸೈನ್ಸ್ ಅದು ಇದು ಅಂತೆಲ್ಲ ಎಲ್ಲ ಬಂದ್ಬಿಟ್ಟೆಲ್ಲ ನಮಗೆ ಸೇಫ್ಟಿ ಪಿನ್ ಅಲ್ಲೇ ಈಗ ಮಾಡಿಫೈಡ್ ವರ್ಷನ್ ಎಲ್ಲ ಕಡೆ ಸಿಗ್ತಾ ಇದೆ. ಓಕೆ ಸೊ ಆರಿಜಿನ್ ಅದನ್ನ ನೋಡಿದಾಗ ಏನಾಗುತ್ತೆ, ಎಲ್ಲಿ ಯಾರು ಇವನು ಯೋಚನೆ ಮಾಡಿರುವಂತ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆಲ್ಲ ಐಡಿಯಾ ಬರುತ್ತಲ್ಲ. ಓಕೆ ಸೊ ದಟ್ ಹ್ಯಾಸ್ ಕಾಲ್ಡ್ ದಿ ಯುನಿಕ್ ಐಡೆಂಟಿಟಿ. ಓಕೆ ಸೊ ಇದನ್ನ ಏನ್ ಹೇಳ್ತೀನಿ ಅಂದ್ರೆ ಆ ಪಿನ್ ಗುಂಡ್ ಪಿನ್ ಆಗಿತ್ತು, ಗುಂಡ್ ಪಿನ್ ಯಾವ್ದಾದ್ರು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆಲ್ಲ ಒಂದು ಲಿಸ್ಟ್ ಆಫ್ ಐ ಮೀನ್ ಯುಟಿಲಿಟಿ ಎಲ್ಲ ಸಿಗುತ್ತೆ. ಬಟ್ ಗುಂಡ್ ಪಿನ್ ಈಸ್ ಆಲ್ಸೋ ಕ್ಯಾನ್ ಬಿ ಯೂಸ್ ಆಸ್ ಅ ಸೇಫ್ಟಿ ಪಿನ್ ಅನ್ನೋ ಒಂದು ಕನ್ವರ್ಷನ್ ಅಥವಾ ಒಂದು ಮಾಡಿಫೈಡ್ ಲುಕ್ ಅಲ್ಲಿ ಕೊಟ್ವಿ ಅಂದ್ರೆ ದಿಸ್ ಇಸ್ ಹೌ ದಿ ಅಡಿಷನ್ ಇನ್ ದಿ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಗುಂಡ್ ಪಿನ್. ಓಕೆ ಈ ವ್ಯಾಲ್ಯೂ ಅಡಿಷನ್ ಆಗುತ್ತಲ್ಲ, ದಿಸ್ ಇಸ್ ವಾಟ್ ದಿ ಕಾನ್ಸೆಪ್ಟ್ ಆಫ್ ರಿಸರ್ಚ್. ಓಕೆ ಸೊ ರಿಸರ್ಚ್ ಅಲ್ಲಿ ಏನಾಗುತ್ತೆ, ಇರೋದನ್ನ ನೋಡ್ಕೊಳ್ಳೋಕೆ ಅಥವಾ ಇರೋದನ್ನ ಆಸ್ ಇಟ್ ಇಸ್ ಯೂಸ್ ಮಾಡ್ಕೊಳ್ಳೋಕೆ ದೇರ್ ಇಸ್ ನೋ ಐ ಮೀನ್ ಏನು ಶ್ರಮ ಬೇಕಾಗಿಲ್ಲ ಅಂತ ನಾವೆಲ್ಲ ಕಷ್ಟಪಡಬೇಕಾಗಿಲ್ಲ. ಬಟ್ ಅಲ್ಲಿ ಹೇಳದೆ ಇರೋದನ್ನ ಯು ಹ್ಯಾವ್ ಟು ಕ್ರ್ಯಾಕ್. ಓಕೆ ಸೊ ನೀವು ಅದನ್ನ ಕ್ರ್ಯಾಕ್ ಮಾಡಿ ಅದನ್ನೆಲ್ಲ ಎಕ್ಸಿಬಿಟ್ ಮಾಡ್ತಾ
ಮಾಡ್ತಿದ್ರೆ ಅದರಿಂದ ಅದಕ್ಕೆಲ್ಲ ಅಡಿಷನಲ್ ನಾಲೆಜ್ ನ ಇನ್ಕಾರ್ಪೊರೇಟ್ ಮಾಡ್ತಿದ್ದೀರಾ ಅಂದಾಗ ಏನಾಗುತ್ತೆ ಅಂತಂದ್ರೆ ದೆನ್ ಯುವರ್ ಪ್ರೆಸೆಂಟೇಷನ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಆಗಿರುತ್ತೆ, ಅದರಿಂದ ಅಟ್ರಾಕ್ಟಿವ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಯು ವಿಲ್ ಬಿ ಏಬಲ್ ಟು ಕನ್ವಿನ್ಸ್ ದಿ ಅನದರ್. ಓಕೆ, ಸೊ ಜಡ್ಜಸ್ ನ ನೀವು ಕನ್ವಿನ್ಸ್ ಮಾಡಬೇಕು. ಅಲ್ಲ ಅಂತ ಯಾರಾದ್ರೂ ಅಕೇಶನ್ ನಿಮ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ನೀವು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡಿ ಅಂತ. ಓಕೆ, ನೀವು ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಆದ್ರೆ ಅವ್ರು ಕನ್ಫ್ಯೂಸ್ ಆಗ್ತಾರ? ನಿಮ್ ಕ್ಲೈಂಟಿಗೆಲ್ಲ ನೀವೆಲ್ಲ ಹೇಳ್ಕೋಬಹುದು, ಏ ನಾನು ಆರ್ಗ್ಯುಮೆಂಟ್ ನ ವಂಡರ್ಫುಲ್ ಆಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಅಂದ್ರೆ ಯಾಕೆ ನಿವರ್ಸ್ ಆಯ್ತು? ಓಕೆ, ಸೊ ಜಡ್ಜಸ್ ಆಗಿರೋರು ಕೂಡ ದೇ ಆರ್ ಆಲ್ಸೋ ಲಿಸ್ನಿಂಗ್ ದಿ ಬೋತ್ ದಿ ಪಾರ್ಟೀಸ್. ಫೈನಲಿ ದೇ ವಿಲ್ ಬಿ ಗೋ ಅಕಾರ್ಡಿಂಗ್ ಟು ದಿ ವಿಮ್ಸ್ ಅಂಡ್ ಫ್ಯಾನ್ಸಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಕೇಸ್. ಅಲ್ಲಿ ಏನಿದೆ ಕರೆಕ್ಟ್ ಪಾಯಿಂಟ್ ಕೂಡ ಅದಷ್ಟು ಎಲ್ಲ ನೋಡ್ಕೊಂಡೆಲ್ಲ ಅವರೆಲ್ಲ ಕೇಸ್ನೆಲ್ಲ ಡಿಸೈಡ್ ಎಲ್ಲ ಮಾಡಕ್ಕೋಗ್ತಾರೆ. ಸೊ ಇಲ್ಲೆಲ್ಲ ರಿಸರ್ಚರ್ ಅಂತ ಅಂದ್ರೆ ರಿಸರ್ಚರ್ ವರ್ಕ್ ಏನು ಅಂದರೆ ನಾಟ್ ಓನ್ಲಿ ಕೂಲಿಂಗ್ ದಿ ಮೆಟೀರಿಯಲ್. ಓಕೆ, ಸೊ ಐ ಪಿ ಸಿ ಬೇಕು ಅಂತಂದ್ರೆ ನನಗೆ ಯಾವ್ದೋ ಕ್ರಿಮಿನಲ್ ಇದು ಅಂತ ಐ ಪಿ ಸಿ ತಗೊಂಡ್ಬಂದೆ, ನಾನು ಸಿ ಆರ್ ಪಿ ಸಿ ತಗೊಂಡ್ಬಂದೆ, ಪ್ರೊಸೀಜರ್ ಲಾ ತಗೊಂಡ್ಬಂದೆ, ದೆನ್ ಎವಿಡೆನ್ಸ್, ಇದಿಷ್ಟು ಪ್ರೊವಿಷನ್ಸ್ ಗಳನ್ನ ತಗೊಂಡ್ ಬಂದಾಗ್ಲೆ ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಹೌ ಯು ಕ್ಯಾನ್ ಕ್ರ್ಯಾಕ್ ದಟ್ ಪರ್ಟಿಕ್ಯುಲರ್ ಇಶ್ಯೂ. ಓಕೆ, ಸೊ ಅದುವರೆಗೂ ಯಾರು ಯೋಚನೆ ಮಾಡಿರೋದನ್ನ ಯಾವ್ದಾದ್ರು ಸೇರ್ಸಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ಲ, ವೈ ಕಾಂಟ್ ಬಿ ಗೋ ವಿತ್ ರಿಲೇಟಿಂಗ್ ಟು ನ್ಯೂ ಇಲ್ಯೂಷನ್. ಓಕೆ, ಸೊ ಹೊಸದಾಗಿರೋದು ಏನಾದ್ರು ಕಂಡಿಡಿದು ಅದ್ರ ಮೂಲಕ ಎಲ್ಲ ಕೋರ್ಟ್ ಗಮನ ಸೆಳೆದು ಅದ್ರ ಮೇಲೆಲ್ಲ ಫೋಕಸ್ ಮಾಡೋದಕ್ಕೋಸ್ಕರ ನಿಮ್ಮ ಪಾರ್ಟನ್ನ ನಿಮ್ಗೆ ಗೆಲ್ಲಿಸ್ಕೊಳಕ್ ಸಾಧ್ಯ ಇದೆಯಾ? ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗೇನೆ ಒಂದು ಯೂಶುವಲ್ ಸ್ಟೋರಿ ಅಂತ ಇದೆ. ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ತಾರಂತೆ, ಆರ್ಗನೈಸ್ ಮಾಡಿದಾಗ ಒಂದು ಆಪಲ್ ತಂದಿರ್ತಾರೆ. ಓಕೆ, ಸೊ ಈ ಆಪಲ್ ಬಗ್ಗೆ ನಿಮ್ಮ ಒಪಿನಿಯನ್ ಕೊಡಿ ಅಂತ ಹೇಳ್ಬಿಟ್ಟಿದ್ರೆ ದೇ ಆರ್ ಗೋಯಿಂಗ್ ಟು ಕಾಲ್ ದಿ ಎಕ್ಸ್ಪರ್ಟ್. ಒಬ್ಬ ಡಾಕ್ಟರ್ ನ ಕರೀತಾರೆ, ಒಬ್ಬ ಜಿಯಾಲಜಿಸ್ಟ್ ನ ಕರೀತಾರೆ, ಒಬ್ಬ ಸೈಂಟಿಸ್ಟ್ ನ ಕರೀತಾರೆ. ಓಕೆ, ಸೊ ಅದೇ ರೀತಿ ಒಬ್ಬ ಅಡ್ವೊಕೇಟ್ ನ ಕರೀತಾರೆ. ಈ ತರ ಬೇರೆ 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 ಪರ್ಸನ್, ಪೊಲೀಸ್ ಬರ್ತಾರೆ, ಈ ತರದ ಬೇರೆ ಬೇರೆ ವ್ಯಕ್ತಿಗಳನ್ನೆಲ್ಲ ಕರೆದ್ಬಿಟ್ಟಿದೆ ಅಂತ ಕೇಳ್ತಾರೆ ಈ ಆಪಲ್ ನ ಡಿಫೈನ್ ಮಾಡಿ ಅಂತ. ಓಕೆ, ಸೊ ಡಿಫೈನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಬ್ಬ ಸೈಂಟಿಸ್ಟ್ ಬಂದ್ಬಿಟ್ಟು ಅಂತ ಹೇಳ್ತಾನೆ ಇದು ಯಾವ ಆರಿಜನ್ ಇಂದ ಬಂದಿದೆ, ಏನ್ ಕತೆ, ಇದ್ರದ್ದು ರೂಟ್ಸ್ ಶೂಟ್ಸ್ ಏನೇನಿದೆ, ಅದರಿಂದ ಮೆಡಿಸಿನ್ ವ್ಯಾಲ್ಯೂ ಏನೇನಿದೆ ಅದನ್ನೆಲ್ಲ ಸೈಂಟಿಸ್ಟ್ ಅಂತ ಹೇಳೋಗ್ತಾರೆ. ಇದೆ ಡಾಕ್ಟರ್ ಬಂದ್ಬಿಟ್ಟು ಅದರದ್ದು ಪಾಸಿಬಿಲಿಟೀಸ್ ಥಿಂಗ್ಸ್. ಓಕೆ, ಎಷ್ಟು ಪಾಸಿಟಿವ್ ಆಗಿದೆ ಇದು ಹೆಲ್ತ್ಗೆ ಅದು ಅಂತ ಹೇಳ್ಬಿಟ್ಟಿಲ್ಲ ಡಾಕ್ಟರ್ ಎಲ್ಲ ಅವನ ಅರ್ಥದಲ್ಲೇ ಇರ್ತಾರೆ. ಇದೇ ಒಬ್ಬ ಜಿಯಾಲಜಿಸ್ಟ್ ಬಂದ್ಬಿಟ್ಟು ಯಾವ ರೀಜನ್ ಅಲ್ಲಿ ಬೆಳೆಯುತ್ತೆ, ಯಾವ ರೀಜನ್ ಅಲ್ಲಿ ಇದೆಲ್ಲ ಹೆಲ್ದಿ ಆಗಿರುತ್ತೆ, ಅದು ಯಾವ ರೀಜನ್ ಅಲ್ಲಿ ಇರೋದು ಇದು ಅಡ್ವರ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟಿಲ್ಲ ಹೇಳ್ತಾರೆ. ಅದು ಒಬ್ಬ ಪೊಲೀಸ್ ಬಂದ್ಬಿಟ್ಟು ಎಲ್ಲ ಹೇಳ್ತಾರೆ ಈ ಆಪಲ್ ಅಂತಂದ್ರೆ ಇದನ್ನು ತದ್ದಿದ್ದ ಅಥವಾ ಎಂತ ಇದರಿಂದ ನಾನು ಪರ್ಚೇಸ್ ಮಾಡಿದ್ದ ಅಥವಾ ಇಲ್ಲ ಇದು ಎಲ್ಲಿ ಸಿಕ್ಕಿದ್ದು, ಇದರಲ್ಲೆಲ್ಲ ಸ್ಮಗಲ್ ಮಾಡಿದ್ದ, ಸ್ಮಗಲ್ ಮಾಡೋಕ್ಕೋಸ್ಕರ ಈ ಆಪಲ್ ಯೂಸ್ ಮಾಡಿದ್ದ. ಸೊ ಅವರವರ ಪರ್ಸೆಪ್ಷನ್ ಅವರಿಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲರ ಒಂದು ಪರ್ಸೆಪ್ಷನ್ ಕೂಡ ಕರೆಕ್ಟ್ ಆಗೇ ಇರುತ್ತೆ. ಓಕೆ, ಯಾಕಂದ್ರೆ ಬಿಕಾಸ್ ಫ್ರಮ್ ದಿ ಪಾಯಿಂಟ್ ಆಫ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್. ಓಕೆ, ಅದೇ ಫೈನಲಿ ಎಲ್ಲ ಬಂದಾಗ ಎಲ್ಲ ಅಡ್ವೊಕೇಟ್ಗೆ ಎಲ್ಲ ಕೇಳ್ತಾರೆ ಯು ಡಿಫೈನ್ ದಿಸ್ ಆಪಲ್ ಅಂತ ಅಂದ್ರೆ, ಅವ್ರು ಕೇಳೋ ಪ್ರಶ್ನೆ ಏನು ಅಂದ್ರೆ ನಿಮಗೆ ಯಾವ ರೀತಿ ಬೇಕು ಅಂತ ಹೇಳಿ ನಾನು ಆ ರೀತಿ ಹೇಳ್ತೀನಿ. ಕಾಶ್ಮೀರಿಂದ ಬಂದಿರೋದಂತ ಪ್ರೂವ್ ಮಾಡ್ಬೇಕಾ? ಓಕೆ, ಅದ್ರದ್ದು ಆರಿಜಿನ್ ಟ್ರೇಸ್ ಮಾಡಿ ಪ್ರೂವ್ ಮಾಡ್ತೀನಿ. ಇಲ್ಲ ಆಪಲ್ ಅಲ್ಲಿ ಮೆಡಿಕಲ್ ವ್ಯಾಲ್ಯೂ, ಮೆಡಿಸಿನಲ್ ವ್ಯಾಲ್ಯೂ ಇದೆಯಾ? ಓಕೆ, ಐ ವಿಲ್ ಪ್ರೂವ್ ಇಟ್. ಅಥವಾ ಈ ಆಪಲ್ ಬಿಲಾಂಗ್ಸ್ ಟು ಯಾವ್ದು ಕಾಶ್ಮೀರ್ ರೀಜನ್ ಸೇರ್ಕೊಂಡಿದೆ ಅಂತಂದ್ರೆ ಕಾಶ್ಮೀರ್ ರೀಜನ್ ಅಲ್ಲಿ ಇರುವಂತ ಆಪಲ್ ಗಳನ್ನ ಇದು ರೆಪ್ರೆಸೆಂಟ್ ಮಾಡ್ತದೆ. ಸೊ ಒನ್ ಆಪಲ್ ಈಸ್ ಈಕ್ವಲ್ ಟು ಆಲ್ ಕಾಶ್ಮೀರ್ ಆಪಲ್. ಓಕೆ, ಈ ಒಂದು ಆಪಲ್ ನ 100 ಆಪಲ್ ಅಂತ ಪ್ರೂವ್ ಮಾಡ್ಬೇಕಾ? ಓಕೆ, ಐ ವಿಲ್ ಟೇಕ್ ಎ ಚಾನ್ಸ್. ಇಲ್ಲ, ಇದು ಒನ್ ಅಮೌಂಟ್ ದಿ ಶೇಪ್, ಐ ಮೀನ್ ಟೋಟಲ್ ಅಲ್ಲಿ ಇದು ಒಂದು ಪಾರ್ಟ್ ಅಂತ ಹೇಳಿ ಪ್ರೂವ್ ಮಾಡ್ಬೇಕಾ? ಓಕೆ, ಸಿ ಹೌ ಹಿ ಇಸ್ ಗೋಯಿಂಗ್ ಟು ಕನೆಕ್ಟ್ ಹಿಸ್ ಆರ್ಗ್ಯುಮೆಂಟ್ಸ್. ರಿಕ್ವೈರ್ಮೆಂಟ್ ಯಾವ್ದಿದೆ ಆ ರಿಕ್ವೈರ್ಮೆಂಟ್ ಗೆ ಬೇಕಾಗಿರುವಂತ ಒಂದು ಟೆಕ್ನಿಕ್ ಟ್ಯಾಕ್ಟಿಕ್ಸ್ ನ ಅವನೆಲ್ಲ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತಾನೆ. ಸೊ ದಿಸ್ ಇಸ್ ವಾಟ್ ದಿ ಬ್ಯೂಟಿ ಆಫ್ ಆರ್ಗ್ಯುಮೆಂಟ್ಸ್. ಓಕೆ, ಸೊ ಆರ್ಗ್ಯುಮೆಂಟ್ಸ್ ಏನಂತಂದ್ರೆ ವೇರ್ ಇಟ್ ಗಿವ್ಸ್ ದಿ ಕಾನ್ಫಿಡೆನ್ಸ್. ಫಸ್ಟ್ ನಿಮ್ಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅದ್ರ ಹಿಸ್ಟ್ರಿ, ದೆನ್ ಅದ್ರದ್ದು ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಎಲ್ಲ ಅರ್ಥ ಆಗಿರ್ಬೇಕು. ದೆನ್ ಫೈನಲಿ ಯು ಆರ್ ಗೋಯಿಂಗ್ ಟು ಅದನ್ನ ಹೆಂಗೆ ನೀವೆಲ್ಲ ಡೆಕೋರೇಟ್ ಮಾಡ್ತೀರಾ ಅಂತಂದ್ರೆ ವಿತ್ ಆಲ್ ದೀಸ್ ಕಲರ್ಫುಲ್ ವರ್ಡ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಹೌ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ವಿತ್ ದಿ ಎಕ್ಸಿಸ್ಟಿಂಗ್ ಸಿಚುವೇಶನ್. ಓಕೆ, ಸೊ ಸಿಚುವೇಶನ್ ಗೆ ಚೇಂಜ್ ಆಗ್ತಾ ಇದೆ, ದೆನ್ ಇಲ್ಲ ಲಾ ಇಟ್ಸ್ ದಟ್ ಈಸ್ ಎ ಡೈನಾಮಿಕ್. ಓಕೆ, ಸೊ ಲಾ ಅನ್ನೋದೆಲ್ಲ ನಿನ್ನೆ ಇದ್ದಿದ್ ಲಾ ಇವತ್ತು ಇರೋದಿಲ್ಲ, ಇವತ್ತಿರೋದು ನಾಳೆ ಇರೋದಿಲ್ಲ. ಓಕೆ, ದೇರ್ ಇಸ್ ಆಲ್ವೇಸ್ ಚೇಂಜ್ ಆಫ್ ಆಲ್ಟ್ರೇಷನ್, ಅಡಿಷನ್, ಡಿಲೀಷನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ಕಾರ್ಪೊರೇಷನ್ ಆಫ್ ನಾವೆಲ್ಟಿ. ಓಕೆ, ಸೊ ಅದಷ್ಟು ಸೇರ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಸಿಚುವೇಶನ್ ಗೆ ತಕ್ಕನಾಗೆ ನೀವು ಅದನ್ನ ಬಿಲ್ಡ್ ಮಾಡುವಂತ ಒಂದು ಕೆಪಬಿಲಿಟಿನೆಲ್ಲ ತಗೋಬೇಕಾಗುತ್ತೆ. ಓಕೆ, ಸೊ ಅದು ತಗೊಂಡಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಫ್ ಮೂಟ್. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಮೂಟ್ ಕೋಡಿಂಗ್ ಸಂಬಂಧಪಟ್ಟಾಗ ಯು ವಿಲ್ ಬಿ ಹ್ಯಾವಿಂಗ್ ದಿ ಇಂಟರ್ನಲ್ ಕಾಂಪಿಟೇಷನ್. ಓಕೆ, ಸೊ ಕಾಲೇಜ್ ಲೆವೆಲ್ ಅಂತಂದ್ರೆ ಇಂಟರ್ನಲ್
ಇಂಟರ್ನ್ಯಾಷನಲ್ ಲೆವೆಲ್. ಓಕೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವನು ಮೂಟ್ ಕೊಟ್ಬಿಟ್ಟು ಯಾವಾಗಲೂ ನಮಗೆ ಆರ್ಟ್ ಸೆಮಿಸ್ಟರ್ ಬರ್ತಾರೆ. ಓಕೆ, ನಿಮಗೆ ಸಬ್ಜೆಕ್ಟ್ ದೋ ಇಟ್ ಇಸ್ ಇನ್ ಇವನ್ ಸೆಮಿಸ್ಟರ್ ಅಲ್ಲಿ ಇದ್ದಾಗ ಏನು ಆರನೇ ಸೆಮಿಸ್ಟರ್ ಮತ್ತೆ ಹತ್ತನೇ ಸೆಮಿಸ್ಟರ್ ಇರುತ್ತೆ. ಸೊ ಈ ಆರ್ಟ್ ಸೆಮಿಸ್ಟರ್ ಅಂತ ಅಂದ್ರೆ ನಿಮಗೆ ಒಂಬತ್ತನೇ ಸೆಮಿಸ್ಟರ್ ಅಥವಾ ಏಳನೇ ಸೆಮಿಸ್ಟರ್ ಅಲ್ಲಿ ಇರ್ತಾರಲ್ಲ, ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಮೂಟ್ ಕೊಟ್ಟಂತಾಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮೂಟ್ ಕೋರ್ಟ್ ಕಾಂಪಿಟೇಷನ್ ಗೆ ಪ್ರಿಪರೇಷನ್ ನೀವು ಫೈನಲ್ ಇಯರ್ ಬಂದಾಗ ಮಾಡ್ಕೊಳ್ಳೋದಲ್ಲ. ಓಕೆ, ಸೊ ಆಲ್ರೆಡಿ ನೀವು ಸ್ಟೆಪ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಪ್ರೊಫೆಷನಲ್ ಕೋರ್ಸ್, ಪ್ರೊಫೆಷನಲ್ ಕೋರ್ಸ್ ಗೆ ಸ್ಟೆಪ್ ಇನ್ ಆಗಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಟು ಥಿಂಕ್ ದಟ್ ಯು ಆರ್ ಗೋಯಿಂಗ್ ಟು ಸರ್ವ್ ದಿ ಸೊಸೈಟಿ ಥ್ರೂ ಲೀಗಲ್ ನಾಲೆಡ್ಜ್. ಓಕೆ, ಸೊ ಲೀಗಲ್ ನಾಲೆಡ್ಜ್ ನ ನಾನು ಗೈನ್ ಮಾಡ್ಕೊತೀನಿ, ಆ ಗೈನ್ ಮಾಡ್ಕೊಂಡಿರೋ ನಾಲೆಡ್ಜ್ ಇಂದಾನೆ ನಾನೆಲ್ಲ ಸೊಸೈಟಿನ ಸರ್ವ್ ಮಾಡ್ತೀನಿ, ಅದರಿಂದ ನನ್ನ ಹತ್ರ ಯಾರು ಬರ್ತಾರೆ ಅಟ್ ಅಟ್ ದ ಸೇಮ್ ಟೈಮ್ ಐ ಕ್ಯಾನ್ ಸರ್ವ್ ಮೈ ಸೆಲ್ಫ್. ಓಕೆ, ಸೊ ಫಸ್ಟ್ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ನಾವಿಂದ ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೊಳಕ್ ಸಾಧ್ಯ ಇದೆ ಅದಷ್ಟು ತಗೊಳಕ್ ಸಾಧ್ಯ ಇದ್ರೆ ಮಾತ್ರ ಎಲ್ಲ ವಿ ವಿಲ್ ಗೋ ವಿತ್ ಲೈಟ್ ಇನ್ ಟು ದಿ. ಆಫ್ಟರ್ ರಿಟೈರ್ಮೆಂಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಪೆನ್ಷನ್. ಓಕೆ, ಬಟ್ ಫಾರ್ ಇನ್ ಜುಡಿಷಿಯರಿ
legal practicing bandre, first initially you are going to get the pension, then later part you are going to get the salary. Okay? Ekan nivena iste scholarly known athwa ekan nivu rank holder agidru kuda actual proceedings na nivu observe maadi tilkobekadre enagutare, you have to undergo with relating to the junior. Okay, ಒಬ್ಬ ಸೀನಿಯರ್ ಎಮಿನೆಂಟ್ ಸೀನಿಯರ್ ಅಡಿಯಲ್ಲಿ ನಿಮ್ಮಿಂದ ನಿಮ್ಮ ಒಂದು ಸ್ಟಡೀಸ್ ನ ಅಥವಾ ಎಲ್ಲ ನಿಮ್ಮ ಒಂದು ಕರಿಯರ್ ನ ಬಿಗಿನ್ ಮಾಡಿದಾಗ ಮಾತ್ರ ಯು ವಿಲ್ ಗೆಟ್ ಟು ನೋ ದಿ ಥಿಂಗ್ಸ್ ಹೌ ಸಿಸ್ಟಮ್ ಇಸ್ ಗೋಯಿಂಗ್ ಟು ಬಿ ವರ್ಕ್. ಓಕೆ, ಆ ವರ್ಕ್ ಎಲ್ಲ ನೀವೆಲ್ಲ ಇನ್ಕಾರ್ಪೊರೇಟ್ ಆಗಿ ನೀವೆಲ್ಲ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ದೆನ್ ಓನ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಸೊ ಅಲ್ಲಿಂದ ಕೂಡ ನಿಮಗೆಲ್ಲ ಆ ಡೇ ಇಂದ ಮತ್ತೆ ಇಂಡಿಪೆಂಡೆಂಟ್ ಆಗಕ್ಕೆ 3 ವರ್ಷ 5 ವರ್ಷ 10 ವರ್ಷ 15 ವರ್ಷ. ಓಕೆ, ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಕರಿಯರ್ ನ ಶುರು ಮಾಡೋದು ಜೂನಿಯರ್ ಆಗಿ, ಎಂಡ್ ಮಾಡೋದು ಜೂನಿಯರ್ ಆಗಿ. ಓಕೆ, ಅವ್ರು ಏನಾಗ್ಬಿಡುತ್ತೆ ಅಂತಂದ್ರೆ ಅವ್ರ ವಕಾಲತ್ತಲ್ಲಿ ಇವ್ರದ್ದು ಕೆಳಗಡೆ ಸೈನಿಗೆ ಮಾತ್ರ ಸೀಮಿತ ಆಗ್ತಾರೆ. ಓಕೆ, ಸೊ ಯಾವಾಗಲೂ ಯು ಶುಡ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಪ್ಯಾಷನ್. ಏನ್ ಇಟ್ಕೋಬೇಕು ಅಂದ್ರೆ ಒನ್ ಫೈನ್ ಡೇ ಐ ವಿಲ್ ಬಿ ದಿ ಸೀನಿಯರ್ ಅಂಡ್ ನನ್ನ ಕೆಳಗಡೆ ಇಷ್ಟು ಜನ ಜೂನಿಯರ್ ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇರ್ಬೇಕು ನೀವು. ಓಕೆ, ಸೊ ಅವಾಗ ಏನಾಗುತ್ತೆ ಅಂದ್ರೆ ಒನ್ ಫೈನ್ ಡೇ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ದಿ ಸೇಮ್. ಈಗ ವೆರಿ ರಿನೋಲ್ಡ್ ಪರ್ಸನ್ ಈಗ ನಮ್ಮ ಜೊತೆನಲ್ಲಿ ಇಲ್ಲ, ಪ್ರೊಫೆಸರ್ ಸಿ ಕೆ ರಾಜಾ ಅಂತ ಹೇಳ್ಬಿಟ್ಟಿಲ್ಲ, ಏಪ್ರಿಲ್ 12ನೇ ತಾರೀಕು ಇದೇ ವರ್ಷ ತೀರ್ಕೊಂಡ್ರು. He used to serve as a professor for this college. Okay, Professor Rajappa and Professor C.K. Raja ಅವರು ಇದೇ ಕಾಲೇಜ್ ಅಲ್ಲಿ ಸರ್ವ್ ಮಾಡಿ ಅವ್ರ ಕರಿಯರ್ ಶುರು ಮಾಡಿದವರು. ಓಕೆ, ಅವ್ರು ತೀರ್ಕೊಂಡಾಗ ಅವ್ರಿಗೆ 91 ವರ್ಷ. ಓಕೆ, ಅವ್ರು ರಿಟೈರ್ಡ್ ಆದ್ಮೇಲೆ ಮಹಾಜನ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಬಂದಿದ್ದವರು ಅವರು. ಓಕೆ, ಸೊ 91ನಲ್ಲೆಲ್ಲ ಮಹಾಜನ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಬಂದರು. ಅಜ್ಜಪ್ಪ ಸರ್ ಅವ್ರಿಗಿಂತ 1 ವರ್ಷ ದೊಡ್ಡವರು, ಅವರು ಇದ್ದಾರೆ ಇಲ್ಲಿ ಮೈಸೂರಲ್ಲಿ ಇನ್ನೂ. ಅವರು ಜೊತೆಯಿಂದ ಒಂದು ಇಂಟ್ರಾಕ್ಷನ್ ಅಲ್ಲಿ ಅಥವಾ ಅವ್ರ ಆ ಕಾಲೇಜ್ನಿಂದ ವಿಸಿಟ್ ಮಾಡ್ಬೇಕಾರೆ ಅವರಿಂದ ಹೇಳ್ತಿದ್ದ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಸ್ಮಾಲ್ ಗೋಲ್ ಇಟ್ ಇಸ್ ಎ ಕ್ರೈಮ್. ಓಕೆ, ಯುವರ್ ಗೋಲ್ ಶುಡ್ ಬಿ ದಿ ಹೈ. ನೀನು ಅಟ್ಲೀಸ್ಟ್ ಹೋಗ್ಬಿಟ್ಟೆಲ್ಲ ನೀನು ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಹೇಳಿ ಲೆಕ್ಕ ಹಾಕೊಂಡಿದ್ರು, ನೀನು ಮುಳ್ಳಯ್ಯನಗಿರಿ ನಾನು ಹೋಗಿ ಹತ್ಕೊಂಡು ಬರ್ತೀಯ. ಓಕೆ, ಇಲ್ಲ ನಾನು ಚಾಮುಂಡಿ ಬೆಟ್ಟನೇ ಹತ್ತಿನಪ್ಪ ಸಾಕು 1000 ಮೆಟ್ಲು ಅಂತಂದ್ರೆ ಆ ಕೆಳಗಡೆ ಜೆ ಎಸ್ ಎಸ್ ಸ್ಕೂಲ್ ತಂದು ಹೋಗಿ ವಾಪಸ್ ನಿಂತೀನಿ. ದಿಸ್ ಇಸ್ ವಾಟ್ ದಿ ಕ್ರೈಟೀರಿಯಾ. ಸೊ ಲಿಮಿಟ್ ಶುಡ್ ಬಿ ದಿ ಸ್ಕೈ ಅಂತ ಹೇಳ್ತಾರೆ. ಓಕೆ, ಸೊ ಸ್ಕೈಗೆ ಲಿಮಿಟ್ ಇಲ್ಲ ಅನ್ನೋದು ಅದು ಸೆಕೆಂಡ್ ತಾಟ್. ಹಾಗಾಗೆಲ್ಲ ನಾವು ತೀರಾ ಅಷ್ಟು ಐ ಮೀನ್ ಹೈಪೋಥೆಟಿಕಲ್ ಆಗಿ ಹೋಗ್ತಾ ಇದ್ರು ಕೂಡ. ಸೊ ಏನ್ ಹೇಳ್ಕೊಬೇಕು ಅಂತಂದ್ರೆ ಮೈಸೂರಲ್ಲಿ ಆಲ್ರೆಡಿ 15,000 ಜನ ಅಡ್ವೊಕೇಟ್ಸ್ ಇದ್ದಾರೆ. ಓಕೆ, ಈ 15,000 ಜನ ಅಡ್ವೊಕೇಟ್ ಅಲ್ಲಿ ಸ್ವಲ್ಪ ಬೆಸ್ಟ್ ಆಗಿರುವಂತ ಒಂದು 100 ಜನರಲ್ಲಿ ನಾನೊಬ್ಬ ಆಗ್ಬೋದಾ? ಓಕೆ, ಸೊ 1 among 100. ಓಕೆ, ಸೊ ಹೈಕೋರ್ಟ್ ಆಫ್ ಕರ್ನಾಟಕ ತಗೊಂಡ್ರೆ ಅದು ನಿಮ್ಗೆಲ್ಲ ಈ ತರ ಬೆಂಗಳೂರಲ್ಲಿ 20,000 ಜನ ಸಿಗ್ತಾರೆ. ಆ 20,000 ಜನರಲ್ಲಿಂದ ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಗೌನ್ ಹಾಕೊಂಡು ಓಡಾಡ್ತಾರೆ. ಓಕೆ, ಹೊರಗಡೆಯಿಂದ ನೋಡೋರಿಗೆ ಏನಿಸುತ್ತೆ ಅಂದ್ರೆ ಎಲ್ಲರೂ ಎಲ್ಲ ಭಯಂಕರ ಬಿಸಿ ಇದ್ದಾರೆ ಅಂತ. ಓಕೆ, ಕೆಲವೊಬ್ರು ಕಾರಿಡಾರ್ ಅಲ್ಲಿ ನೋಡ್ಬಿಟ್ಟು ಅಲ್ಲಿ 3 ಕ್ಯಾಂಟೀನ್ ಅಲ್ಲಿ ಟೀ ಕುಡಿಯೋದ್ರಲ್ಲೇ ದಿನ ಕಳ್ಬಿಡ್ತಾರೆ. ಓಕೆ, ಯಾಕಂದ್ರೆ ಹೈಕೋರ್ಟ್ ಆಫ್ ಕರ್ನಾಟಕದ ಬಿಲ್ಡಿಂಗ್ ಒಳಗೆ 3 ಕ್ಯಾಂಟೀನ್ ಇದಾವೆ, ಬಟ್ 4 ಲೈಬ್ರರಿ ಇದಾವೆ. 4 ಲೈಬ್ರರಿ ಇದಾವೆ ಅನ್ನೋದು ಎಷ್ಟು ಜನ ತುಂಬಾ ಜನಕ್ಕೆ ಗೊತ್ತಿಲ್ಲ, ಬಟ್ 3 ಕ್ಯಾಂಟೀನ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು, ಯಾಕಂದ್ರೆ ಎಲ್ಲರೂ ಎಲ್ಲ ಟೀ ಕುಡಿಯೋದ್ರಲ್ಲಿ ಬಿಸಿ ಆಗಿರ್ತಾರೆ. ಸೊ ಹಾಗಾಗಿ ಬರೀ ಕ್ಯಾಂಟೀನ್ಗೆ ಹೋಗಿ ಟೀ ಕುಡಿಯೋ ಅಡ್ವೊಕೇಟ್ ಆಗಬಾರ್ದು, ಲೈಬ್ರರಿಗೆ ಹೋಗಿ ರಿಸರ್ಚ್ ಮಾಡುವಂತ ಅಡ್ವೊಕೇಟ್ಗಳಾಗಬೇಕು. ಓಕೆ, ಸೊ ಯು ಹ್ಯಾವ್ ಟು ಗೆಟ್ ದಿ ಮೆಟೀರಿಯಲ್ ಫ್ರಮ್ ದಿ ರೂಟ್ ಇಟ್ ಸೆಲ್ಫ್. ಓಕೆ, ರೂಟ್ ಅದು ಎಲ್ಲಿಂದ ಆರಿಜನ್ ಆಗಿದೆ, ಯಾವ್ಯಾವ ಕೇಸಲ್ಲಿ ಅದು ಯಾವ್ಯಾವ ರೀತಿಯಾದಂತ ಡೈಮೆನ್ಷನ್ ನೋಡಿದೆ, ದೆನ್ ಇವಾಗ ಏನ್ ಪ್ರೆಸೆಂಟ್ ಅಲ್ಲಿ ಇದೆ, ಈ ತರದೆಲ್ಲ ನೀವೆಲ್ಲ ಕಲ್ಟಿವೇಟ್ ಮಾಡ್ಕೊಂಡು ಗ್ರೋನ್ ಅಪ್ ಮಾಡ್ಕೊಂಡು ಬೆಳೆಸ್ಕೊಂಡಾಗ ಮಾತ್ರ ಎಲ್ಲ ನಿಮ್ಮ ಮೂಟ್ ಕೋರ್ಟ್ ಪ್ರಿಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ದೆನ್ ಆನ್ ದಿ ಅನದರ್ ಸೈಡ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಐ ಹ್ಯಾವ್ ಟು ಕಂಗ್ರಾಚುಲೇಟ್ ಯುವರ್ ಕಾಲೇಜ್ ಸ್ಟೂಡೆಂಟ್. ಓಕೆ, ಸೊ ಒನ್ ಆಫ್ ದಿ ಸ್ಟೂಡೆಂಟ್ ಫ್ರಮ್ ದಿಸ್ ಕಾಲೇಜ್ ಹ್ಯಾಸ್ ವನ್ ದಿ ಫಸ್ಟ್ ಪ್ಲೇಸ್ ಇನ್ ಡಿಬೇಟ್ ಕಾಂಪಿಟೇಷನ್ ವಿಚ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಬೈ ಅವರ್ ಕಾಲೇಜ್. ಸೊ ದಿಸ್ ಇಸ್ ವಾಟ್ ದಿ ಐ ಮೀನ್ ವಾಟ್ ವಿ ಕಾಲ್ ಕಾರ್ಡಿಯಲ್ ರಿಲೇಷನ್ಶಿಪ್ ಒನ್ ಶುಡ್ ಹ್ಯಾವ್ ವಿತ್ ಅನದರ್ ಇನ್ಸ್ಟಿಟ್ಯೂಷನ್. ಓಕೆ, ಸೊ ನಿಮ್ಮಲ್ಲಿನ ಪ್ರತಿಭೆಗಳಿಗೆ ನಮ್ಮಲ್ಲಿ ಪುರಸ್ಕಾರ ಸಿಕ್ಕಿರುತ್ತೆ, ಅದೇ ರೀತಿ ನಮ್ಮಲ್ಲಿನ ಪ್ರತಿಭೆಗಳಿಗೆ ಇಲ್ಲಿ ಸಿಗ್ಬೋದು ಅಥವಾ ಎಲ್ಲ ಬೇರೆ ಕಡೆ ಇರುತ್ತೆ. ಸೊ ಕಾಂಪಿಟೇಷನ್ ಅನ್ನೋದು ಎಲ್ಲ ಕಡೆನೂ ಇರುತ್ತೆ, ಅಲ್ಲಿ ಗುರುತಿಸಲಿಲ್ಲ ಅನ್ನುವಂತೆ ಕಾರಣ ಆಗಬಾರ್ದು, ಅಥವಾ ಇಲ್ಲ ಇನ್ನೂ ನಿಮ್ಮ ಬೆಟರ್ ಅಪ್ರೋಚ್ ನ ಕೊಟ್ಟಾಗಿಲ್ಲ, ಯು ವಿಲ್ ಗೆಟ್ ದಿ ಗುಡ್ ಪೊಸಿಷನ್. ಓಕೆ, ಸೊ ಆ ರೀತಿಯಾಗೆಲ್ಲ ನೀವು ಇಂಟರ್ನಲ್ ಫುಡ್ ಕೋರ್ಟ್ ಕಾಂಪಿಟೇಷನ್ ಇರಲಿ ಅಥವಾ ಝೋನಲ್ ಲೆವೆಲ್ ಇರಲಿ, ಸ್ಟೇಟ್ ಆರ್ ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್, ಪ್ರಯತ್ನ ನಿಮ್ಮದು ಪ್ರಾಮಾಣಿಕವಾಗೆಲ್ಲ ಹಾಕೊಳ್ಳಿ. ಓಕೆ, ಸೊ ಇದೇನಾಗುತ್ತೆ ಅಂತಂದ್ರೆ ಯು ವಿಲ್ ಗೆಟ್ ದಿ ಬೇಸ್. ಓಕೆ, ಸೊ ಇನ್ನು ನಿಮ್ಗೆ ಎಲ್ರಿಗೂ ಕೂಡ ಫೆಮಿಲಿಯರ್ ಮತ್ತು ಐಡೆಂಟಿಟಿ ಇರೋರ್ನ ಹೇಳಬೇಕು ಅಂತಂದ್ರೆ ಆಲ್ ಆಫ್ ಯು ಹ್ಯಾವ್ ದಿ ನೇಮ್ ಮಾಳವಿಕಾ ಅವಿನಾಶ್ ವೆಲ್ ನೋನ್ ಆಕ್ಟರ್. ಓಕೆ, ಸೊ ಮಾಳವಿಕಾ ಅವಿನಾಶ್ ಪ್ರೊಫೈಲ್ನ ತೆಗೆದ್ರೆ ಶಿವ ಒಂದಿ ನ್ಯಾಷನಲ್ ಫುಡ್ ಕೋರ್ಟ್. ಓಕೆ,
that's what her career, she was a law student, she was in that sphere. Okay. Then later, but due to some other changes, lifestyle, so ivaga kuda kelavondu debates ella ee political issues ella bandaga she will be the orator, okay, well known orator athvalla avara presentation full arguments tarne barutte, okay, nimge yakare YouTube alli adrallella nodirbodu iga political issues ke bandaga athvalla prime minister ke sambandha pattanta kelavondu scheme gulu bandagilla how she is going to present a present madbekare without document athva without play aagilli adu kuda hogagi present agadilla on the basis of the documents and on the basis of the numbers ಇಷ್ಟೇ ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ಅಂದ್ರೆ ಫಸ್ಟ್ ಪ್ಲೇಸ್ ತಗೊಳ್ಳುವಂತ ಪರ್ಸನ್ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ರು ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಪ್ರಿಪರೇಷನ್ ನ ಮಾಡ್ಕೊಳ್ಳಿ. ಓಕೆ, ಸೊ ಹೋಗಿ ಏನೋ ಒಂದು ನೇಮ್ ಸೇಫ್ ಪ್ರೆಸೆಂಟೇಷನ್ ಮಾಡೋದು ಅಥವಾ ಕ್ಲಾಸ್ ರೂಮಿಗೆ ಮಾತ್ರ ಸೀಮಿತ ಆಗ್ಬಾರ್ದು. ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಗಿವ್ ಎ ಚಾನ್ಸ್ ಟು ಯು ಟು ಬಿ ಪ್ರೆಸೆಂಟ್ ಇನ್ ಯುವರ್ ಅಪ್ಕಮಿಂಗ್ ಕರಿಯರ್. ಓಕೆ, ಸೊ ನಿಮ್ಮ ಕರಿಯರ್ಗೆಲ್ಲ ಇದು ಪೂರಕವಾಗಿಲ್ಲ ಇರುವಂತ ಒಂದು ವಾತಾವರಣನ ಕಾಲೇಜ್ ಎಲ್ಲ ನಿರ್ಮಾಣ ಅವಕಾಶ ಮಾಡಿಕೊಡುತ್ತೆ. ಆ ಅವಕಾಶನ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಂಡು ಮೂಟ್ ಕೊಟ್ಟು ಇಟ್ ಇಸ್ ಎ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದ್ರು ಕೂಡ ಅಂತ ನಿಮ್ಗೆ ಏನಾದ್ರೆ ಇಟ್ ಇಸ್ ಗೋಯಿಂಗ್ ಟು ಗಿವ್ ಎ ಚಾನ್ಸ್ ಫಾರ್ ಯುವರ್ ಕರಿಯರ್. ಓಕೆ, ನಿಮ್ಮ ಕರಿಯರ್ ನ ಶುರು ಮಾಡೋಕ್ಕೆ ಒಂದು ಆಪರ್ಚುನಿಟಿ. ಸೊ ಆಪರ್ಚುನಿಟೀಸ್ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ಬಿಟ್ಟು ನನ್ನ ಮಾತಿಗೆ ಕನ್ಕ್ಲೂಷನ್ ಮಾಡ್ತೀವಿ. ಏನಾದ್ರೂ ಡೌಟ್ಸ್ ಇದಾವ? ಯಾಕಂದ್ರೆ ಡೌಟ್ಸ್ ಕೇಳೋದ್ರಿಂದ ಎರಡು ವಿಷಯ ಕನ್ಫರ್ಮ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್.
ಸಿಗಬಾರ್ದಂತೆ ಮೇಸ್ತ್ರ ಕೈಯಲ್ಲಿ ಮೈಕ್ ಸಿಗಬಾರ್ದು, ಯಾಕಂದ್ರೆ ಇವ್ರು ಒಂದ್ ಗಂಟೆ ಬೆಲ್ಲಾಗ ತನಕ ಬಿಡೋದಿಲ್ಲ, ಅವ್ರು ಪೆಟ್ರೋಲ್ ಖಾಲಿ ಆಗತ್ತಂತ ಬಿಡೋದಿಲ್ಲ. ಓಕೆ, ಒಂದ್ ಗಂಟೆ ಆಯ್ತು, ಕೊಟ್ಟಿರೋ ಸಮಯನ ಸದುಪಯೋಗ ಮಾಡ್ಕೊಂಡಿದ್ದೀನಿ ಅನ್ನೋ ಭರವಸೆ ಮೇಲೆ ನಿಮ್ಗೆಲ್ಲರಿಗೂ ವಿಶ್ ಮಾಡಿ ವಂದನೆಗಳು ತಿಳಿಸ್ತೇನೆ. ಧನ್ಯವಾದ. ಫೈನಲ್ ಬಂದ ಮೇಲೆ ನಾನು ಕೇಳಿದ್ರ ಮುಂದೆ ನಾನು ಕೇಳಿದ್ರ
ಇಲ್ವಾ? ಕಾನ್ಸ್ಟಿಟ್ಯೂಷನ್ ಲಾ ಎಷ್ಟೇ ಸೆಮಿಸ್ಟರ್ ಇರೋದು? ಆಗದೆ ಕೇಳಿದಿರಲ್ಲ. ಡ್ರಾಫ್ಟಿಂಗ್ ಕಮಿಟಿ ಅಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರಂ ಆಯಿತು, ರಚನೆ ಆಯಿತು. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮ್ಯಾನು ಡಾಕ್ಟರ್ ಅಂಬೇಡ್ಕರ್ ಅವರು ಆಗಿದ್ರು, ಬಿ ಆರ್ ಅಂಬೇಡ್ಕರ್ ಅವರು. ಅದು ಕೇಳಿದ್ರು ಡ್ರಾಫ್ಟಿಂಗ್ ಅಂದ್ರೆ ಏನು, ರಚನೆ ಅಂತ. ರಚನೆ ಏನು ರಚನೆ ಮಾಡುತ್ತೆ ಹೋಗ್ತೀರಿ ನೀವು? ಲೀಡಿಂಗ್ನ ಮತ್ತು ಕನ್ವೀನ್ಸಿಂಗ್ನ ಹೇಳಿದ್ರು. ಲೀಡಿಂಗ್ ಅಂದ್ರೆ ಏನು? ಸಿ ಪಿ ಸಿ ಓದಿದ್ದೀರಾ? ಸಿ ಪಿ ಸಿ ಲೀಡಿಂಗ್ ಸೆಕ್ಷನ್ ರೈಟ್ ಸೆಕ್ಷನ್ ಆರ್ಡರ್ ಸಿಕ್ಸ್. ಲೀಡಿಂಗ್ ಇನ್ಕ್ಲೂಡ್ಸ್ ಪ್ಲೇಯಿಂಗ್ ಅಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ನೋಡಿದ್ವಿ. ಪ್ಲೇಯಿಂಗ್ ಆಫ್ ಲೀಡಿಂಗ್ ಅಂತೀವಿ, ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಲೀಡಿಂಗ್ ಅಂತ ಹೇಳಿ ಸರ್ ಹೇಳೋದಕ್ಕೆ ಸಬ್ಮಿಷನ್ ಕೊಡ್ಬೇಕು. ಇನ್ಕ್ಲೂಸಿವ್ ಡೆಫಿನೇಷನ್ ಆ ಬ್ಲೀಡಿಂಗ್ನ ಡ್ರಾಫ್ಟ್ ಮಾಡೋದು ಕಲಿತಿದೆ ಈ ವರ್ಷ. ಅದೇ ಕನ್ವೇಯನ್ಸಿಂಗ್ ಅಂದ್ರೆ ಏನು? ಕನ್ವೇಯನ್ಸಿಂಗ್ ಡೀಡ್ಸ್ ಅಂತ ಇನ್ಸ್ಟ್ರೂಮೆಂಟ್ಸ್. ಇನ್ಸ್ಟ್ರೂಮೆಂಟ್ ಅಂದ್ರೆ ಏನಿದೆ, ಯಾವ ಕಾಂಟೆಕ್ಸ್ಟ್ ಉಪಯೋಗಿಸ್ತೀವಿ ಅದ್ರ ಮೇಲೆ ನಾವು ತಿಳ್ಕೊಬೇಕು. ಲೀಗಲ್ ಇನ್ಸ್ಟ್ರೂಮೆಂಟ್ ಅಂತ ಬಂದಾಗ ಕನ್ವೇಯನ್ಸಿಂಗ್ ಡೀಡ್ಸ್ ತರ ಇನ್ಸ್ಟ್ರೂಮೆಂಟ್ಸ್ ಲಿಖಿತ ರೂಪದಲ್ಲಿರುವಂತದ್ದು. ಇಲ್ಲಿ ಕನ್ವೇಯನ್ಸಿಂಗ್ ಒಂದು ಹಕ್ಕು ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಉದಾಹರಣೆ ಕೊಟ್ಟರು ಸೇಲ್ ಡೀಡು, ಸೇಲ್ ಅಗ್ರಿಮೆಂಟು, ಗಿಫ್ಟ್ ಡೀಡು, ಬಿಲ್ಲು, ಎಕ್ಸ್ಚೇಂಜ್ ಡೀಡು, ಲೀಸ್ ಡೀಡು, ಮಾರ್ಗೇಜ್ ಡೀಡು. ಇವೆಲ್ಲ ಕನ್ವೇಯನ್ಸಿಂಗ್ಗೆ ಉದಾಹರಣೆ. ಇದನ್ನ ನಾನು ಕಲಿತೀನಿ. ಇದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲೀಡಿಂಗ್ಸ್ ಅಂತ ಬಂದಾಗ, ಲೀಡಿಂಗ್ಸ್ ಅಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಏನು ಡ್ರಾಫ್ಟ್ ಮಾಡ್ಬೇಕಾದ್ರೆ, ಲೀಡ್ ಫ್ಯಾಕ್ಟ್ಸ್ ನಾಟ್ ಲಾ. ಶುರು ಆಗಿದೆಯಾ ನಿಮ್ಗೆ ಬ್ಲೀಡಿಂಗ್ಸ್? ಮುಗ್ದೋಗಿದೆಯಾ? ಲಾಸ್ಟ್ ಸೆಮಿಸ್ಟರ್ ಮುಗ್ದಿದೆ ಅಂದ್ರೆ ಬ್ಲೀಡಿಂಗ್ಸ್ ಅಂದ್ರೆ ಓದ್ಸತ್ತೆ ಓದಿದ್ರೆ ಏನಂದ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ. ಲೀವ್ ಫ್ಯಾಕ್ಟ್ಸ್ ನಾಟ್ ಲಾ. ಫ್ಯಾಕ್ಟ್ ಅಂದ್ರೆ ಏನು? ಈ ಸೆಮಿಸ್ಟರ್ ಓದ್ತಾ ಇದ್ದೀರಿ ಅಲ್ಲಿ, ಹೋದ ಸೆಮಿಸ್ಟರ್ಲ್ಲಿ ಲೀಡ್ ಫ್ಯಾಕ್ಟ್ಸ್ ನಾಟ್ ಲಾ ಅಂತ ನೋಡಿದ್ರೆ. ಫ್ಯಾಕ್ಟ್ ಅಂದ್ರೆ ಏನು? ಫ್ಯಾಕ್ಟ್ಸ್ ಅಂದ್ರೆ ಈ ಸೆಮಿಸ್ಟರ್ ನೋಡ್ತೀವಿ. ಫ್ಯಾಕ್ಟ್ಗಳ ಡೆಫಿನೇಷನ್ ಇದೆ. ಫ್ಯಾಕ್ಟ್ ಪದಕ್ಕೆ ಡೆಫಿನೇಷನ್ ಎಲ್ಲಿದೆ? ಎಲ್ಲಿದೆ ಫ್ಯಾಕ್ಟ್ ಪದಕ್ಕೆ ಡೆಫಿನೇಷನ್? ಎವಿಡೆನ್ಸ್ ಆಗ್ತಾ ಇದೆ ಅಲ್ಲೇ. ನೀವು ಲೀಡಿಂಗ್ ಅಲ್ಲಿ ಸಂಗತಿಗಳನ್ನ ವಿಚಾರ ವಿಷಯಗಳನ್ನ ನಿರೂಪಣೆ ಮಾಡಬೇಕು. ಬಟ್ ನಾಟ್ ಲಾ. ಇಂಥ ಕಾನೂನು ನಿಮಗಿದೆ, ಆಗ ಹಿಂಗಾಯ್ತು ಅಂತ ಹೇಳ್ತೀರಾ? ನೀವು ಲೀಡಿಂಗ್ಸ್ ಅಲ್ಲಿ ಡೈರೆಕ್ಟ್ ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬಾರ್ದು ಬೇಸಿಕ್ ಪ್ರಿನ್ಸಿಪಲ್ ಲೀಡ್ ಓನ್ಲಿ ಫ್ಯಾಕ್ಟ್ಸ್ ಅಂತ. ಬಟ್ ನಾಟ್ ಲಾ. ಲೀಡ್ ಫ್ಯಾಕ್ಟ್ಸ್ ನಾಟ್ ಎವಿಡೆನ್ಸ್. ಎವಿಡೆನ್ಸ್ನ ಪ್ಲೀಡ್ ಮಾಡಬೇಕಾ? ಫ್ಯಾಕ್ಟ್ಸೇ ಬೇರೆ, ಎವಿಡೆನ್ಸೇ ಬೇರೆ. ಎವಿಡೆನ್ಸ್ನ ಪ್ಲೀಡ್ ಮಾಡ್ತೀರಾ? ಪ್ಲೀಡ್ ಮಾಡಿಲ್ಲ. ಉದಾಹರಣೆ ಹೇಳಬೇಕು ಅಂತಂದರೆ, ಯಾರೋ ಒಬ್ಬ ಕ್ಲೈಂಟ್ ಡೀಪ್ ಅಂತ ಅವನೇನಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಇಷ್ಟು ಹೇಳಿದ್ರೆ ಸಾಕು, ದಿ ಕ್ಲೈಂಟ್ ಡೀಪ್ ಆಸ್ ಅಕ್ವೈರ್ಡ್ ದಿ ರೈಟ್ ಟು ದಿ ಶೆಡ್ಯೂಲ್ ಪ್ರಾಪರ್ಟಿ ಅಂಡರ್ ರಿಜಿಸ್ಟರ್ಡ್ ಸೇಲ್ ಡೀಡ್ ಅಂತ ಹೇಳ್ತೀವಿ. ಇಟ್ಸ್ ಫ್ಯಾಕ್ಟ್. ಎವಿಡೆನ್ಸ್ ಅಂದ್ರೆ ಏನು? ಅದನ್ನು ಬರೋದು ಪ್ಲೀಡ್ ಮಾಡ್ತಾರೆ, ದಿ ಪ್ಲೈಂಟ್ ಆಸ್ ಪರ್ಚೇಸ್ಡ್ ದಿ ಶೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂಡರ್ ಎ ರಿಜಿಸ್ಟರ್ಡ್ ಸೇಲ್ ಡೀಡ್ ವೈ ಡಿ ಅದು ರಿಜಿಸ್ಟರ್ಡ್ ಬಿಫೋರ್ ದಿ ಆಫೀಸ್ ಆಫ್ ದಿ ಸಬ್ ರಿಜಿಸ್ಟ್ರಾ ಮೈಸೂರು ಲಾ ವೈ ಡಿ ಡಾಕ್ಯುಮೆಂಟ್ ನಂಬರ್ ವಾಲ್ಯೂಮ್ ನಂಬರ್ ಆಮೇಲೆ ಡಾಕ್ಯುಮೆಂಟ್ ವಾಲ್ಯೂಮ್ ಪೇಜ್ ನಂಬರ್ಸ್ ಇದೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅವಶ್ಯಕತೆ ಇದೆಯಾ? ಇದೆಯಾ ಅವಶ್ಯಕತೆ? ಇಲ್ಲ. ಯಾಕೆ ಡಾಕ್ಯುಮೆಂಟ್ನ ಎಕ್ಸಿಬಿಟ್ ಮಾಡ್ತೀವಲ್ಲ ನಾವು, ಬ್ರಿವಿಟಿ ಇದು ಬಿಟ್ ಆಫ್ ಸೋಲ್ ಅಂತ. ಯಾವುದೇ ಕಡಿಮೆ ಹೇಳಬೇಕು, ಕಡಿಮೆ ಹೇಳಿದಷ್ಟು ಚಿಕ್ಕದಾಗ ಕಂಡ್ರೆ ಕೇಸ್ ತಗೊಂಡ್ರೆ ಕೇಸ್ ಮಾಡೋಣ ಅಂತ
ಜಡ್ಜಸ್ ಹೇಳ್ತಾರೆ ಕಂತೆ ನೋಡ್ತಿದ್ದಂಗೆ ಅವ್ರು ಹಿಂದೆ ಅಂತ ತಗೊಳ್ಳೋದಕ್ಕೆ ಅರ್ಥ ದೊಡ್ಡದಾದಷ್ಟು ಹಿಂದೆ ಇಟ್ಟು ಜಡ್ಜಸ್ ಯಾಕೇನೆ ಅವರು ನನಗೆ ಜೊತೆಗೆ ಕೋರ್ಟ್ ಹಾಕಿ ಕೊಡ್ಬೇಕಲ್ಲ ತಿಂಗಳಿಗೆ ಇಷ್ಟು ಕೇಸ್ ಮುಗಿಸ್ಬೇಕು ಇಷ್ಟು ಪಾಯಿಂಟ್ಸ್ ಅಂತ ಅವರು ತೋರಿಸ್ಬೇಕಲ್ಲ ದೊಡ್ಡದಿದ್ರೆ ಜಾಸ್ತಿ ಶ್ರಮ ಅಂತ ಶ್ರಮ ಪಡೋಕ್ಕೆ ಕೆಲಸ ನಾನು ಇಷ್ಟಪಡಲ್ಲ ಅದಕ್ಕೆ ಯಾವುದು ಚಿಕ್ಕದಾಗಿ ತಪ್ಪಾಗಿದ್ದರೆ ಅದು ಚೆಂದ ಅದಕ್ಕೆ ಎವಿಡೆನ್ಸ್ನ ಫೀಡ್ ಮಾಡಬೇಕು ಎವಿಡೆನ್ಸ್ ಅಂತ ಉದಾಹರಣೆ ಕೊಟ್ಟಿದೆ ಈಗ ಕಾನೂನನ್ನ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ ಜೊತೆಗೆ ಬ್ರೆವಿಟಿ ಮೇಂಟೈನ್ ಮಾಡಬೇಕು ಬ್ರೆವಿಟಿ ಮೇಂಟೈನ್ ಮಾಡೋದು ಹೆಂಗೆ ಮೇಲ್ ಹೇಳಿರ್ತೀವಪ್ಪ ದಿ ಪ್ಲೈಂಟಿಫ್ ಅನ್ಲೀಸ್ಡ್ ಡೇಟ್ಸ್ ಆಸ್ ಫಾಲೋಸ್ ಫಸ್ಟ್ ಪ್ಯಾರಾಗ್ರಾಫ್ ಹೇಳ್ತೀವಿ ದಿ ಪ್ಲೈಂಟಿಫ್ ಇಸ್ ದಿ ಅಬ್ಸರ್ವ್ಡ್ ಓನರ್ ಆಫ್ ದಿಸ್ ಮುನ್ಸಿಪಲ್ ಪ್ರಾಪರ್ಟಿ ಹ್ಯಾವ್ ಅಕ್ವೈರ್ಡ್ ಟೈಟಲ್ ಅಂಡರ್ ರಿಜಿಸ್ಟರ್ ಸಿಡಿ ಅಂತ ಹೇಳಿ ಮುಗಿಸ್ತೀವಿ ನೆಕ್ಸ್ಟ್ ದಿ ಡಿಫೆಂಡೆಂಟ್ ಇಸ್ ನೈಬರ್ ಆಫ್ ದಿ ಸೂಚಿಡ್ ಪ್ರಾಪರ್ಟಿ ಯಾಸ್ ಇಂಟರ್ಫಿಯರ್ಡ್ ಅಂತ ಹೇಳಿದ್ರೆ ಸಾಕು ಪ್ರತಿಯೊಂದು ಪ್ಯಾರಾಗ್ರಾಫ್ ಶುರು ಮಾಡಿದಾಗ ಇಟ್ ಈಸ್ ಸಬ್ಮಿಟೆಡ್ ದಟ್ ಇಟ್ ಈಸ್ ಸಬ್ಮಿಟೆಡ್ ದಟ್ ಇಟ್ ಈಸ್ ಸಬ್ಮಿಟೆಡ್ ದಟ್ ದಿ ಪ್ಲೈಂಟಿಫ್ ಸಬ್ಮಿಟ್ಸ್ ದಟ್ ದಿ ಡಿಫೆಂಡೆಂಟ್ ಸಬ್ಮಿಟ್ಸ್ ದಟ್ ಬೇಗ ಅವಶ್ಯಕತೆ ಇದೆಯಾ ಮೇಲೆ ಹೇಳಿರ್ತೀವಲ್ಲ ಮತ್ತೆ ಮತ್ತೆ ಹಾಕಿ ಕಳಿಸ್ಕೊಂಡ್ಬಿಡ್ಬೇಕು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಆಮೇಲೆ ಅವಾಯ್ಡ್ ರಿಪಿಟೇಷನ್ ಹೇಳಿದ್ನೇ ಹೇಳಬಾರ್ದು ಹೇಳಿದ್ನೇ ಹೇಳೋದು ಹೇಳಿದ್ನೇ ಹೇಳೋದು ಕಡೆ ಕೆಟ್ಟೋಗ್ಬಿಟ್ಟು ಎಷ್ಟು ಸಲ ಹೇಳ್ತಾ ಕನ್ಫ್ಯೂಷನ್ ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ ಸಬ್ಮಿಟಿ ಇದೆಲ್ಲ ಚೆನ್ನಾಗಿದ್ದಷ್ಟು ಚೆಂದ ಆಮೇಲೆ ಕೆಲವಕ್ಕೆಲ್ಲ ಕಡಿಮೆ ಪದದಲ್ಲಿ ಹೇಳ್ಬಿಡ್ಬೋದು ಹೆಚ್ಚು ಪದಗಳು ಬೇಕಿಲ್ಲ ಹೆಚ್ಚು ಪದಗಳು ಬಳಕೆ ಮಾಡಿದಷ್ಟು ಅರ್ಥ ಕಳ್ಕೊಂಡ್ಬಿಡುತ್ತೆ ಉದಾಹರಣೆಗೆ ಈಗ ನೀರು ಕುಡಿಬೇಕು ಸಾಕು ಇದನ್ನ ಬಿಟ್ಬಿಟ್ಟು ಇಲ್ಲೇ ಏನೋ ಬಹಳ ವಾಕ್ಚಾತುರ್ಯ ನನಗೆ ವಾಣಿ ಮೇಡಮ್ ಅವರೇ ನಿಮ್ಮ ಮೇಜಿನ ಮೇಲೆ ನಿಮ್ಮ ಮುಂದಿನ ಮೇಜಿನ ಮೇಲೆ ಇರುವ ನೀರಿನ ಯಾರನ್ನು ಕೊಡುವಿರಾ ನನಗೆ ದಾಹ ಆಗ್ತಿದೆ ಕೆಲವರು ವಾದ ನನಗೆ ಇರುತ್ತೆ ಕೋರ್ಟಲ್ಲಿ ವಾದ ಮಾಡ್ಬೇಕಂದ್ರೆ ಜಡ್ಜಸ್ ಕೋರ್ಟ್ ನೋಡ್ಕೊಂಡೆ ನಾವು ಮಾಡಬೇಕು ಅವ್ರಿಗೆ ಆ ಕೋಟಾ ಕೊಡ್ಬೇಕು 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 ಅಂತಿದ್ದೆ ಜಾಸ್ತಿ ಮಾತಾಡೋ ತಲೆ ನಾವು ನಾವು ಇನ್ವಿಟೇಷನ್ ಮಾಡಿ ಹೆಚ್ಚಿಗೆ ಕಲಿಯೋದು ಯಾರ್ಯಾಗ ಈ ಮಾತಿ ನಾವಾಗಿ ಮಾತು ಹೆಂಗೆ ಕಲಿತೀವಿ ಶಾಲೆಗೆ ಬಂದ್ಮೇಲೆ ಮಾತಾಡೋದು ಕಲಿತ್ವ ನಾವು ಶಾಲೆಗೆ ಬರೋದಕ್ಕಿಂತ ಮುಂಚೆ ಮಾತು ಕಲ್ತಿರಲ್ವ ಶಾಲೆಗೆ ಸೇರೋದಕ್ಕಿಂತ ಮುಂಚೆ ಮಕ್ಕಳು ಮಾತು ಕಲ್ತಿರಲ್ವ ಹೆಂಗೆ ಕಲ್ತಿರ್ತವೆ ಮಕ್ಕಳು ಮಾತಾ ಹಿರಿಯರು ಮಾತಾಡೋದು ಇಮಿಟೇಟ್ ಮಾಡಿರ್ತಾರೆ ನಾವು ಲಾಯರ್ಗಳು ಅಷ್ಟೇ ಡಾಕ್ಟರ್ ಇಮಿಟೇಷನ್ ಮಾಡ್ತೀವಿ ಹಿಂದೆ ಹಂಗೇನೆ ಕೆಲವು ಆರ್ಗ್ಯುಮೆಂಟ್ಸ್ ಮಾಡ್ತಿರ್ತಾರಲ್ಲ ಅದನ್ನು ನೋಡಿ ಅಲ್ಲಿ ದಿ ಪ್ಲೈಂಟಿಫ್ ಹ್ಯಾಸ್ ಡಿಪೋಸ್ಡ್ ಆಸ್ ಫಾಲೋಸ್ ಅಂತ ಆಯಿತು ದಿ ಪ್ಲೈಂಟಿಫ್ ಹ್ಯಾಸ್ ಡಿಪೋಸ್ಡ್ ಬಿಫೋರ್ ದಿಸ್ ಆನರಬಲ್ ಕೋರ್ಟ್ ಅಂತಂದ್ರೆ ಜಡ್ಜ್ ಒಂದು ಸಲ ಶುಣ್ಣಾರು ಎರಡು ಸಲ ನಾನು ಅದನ್ನೇ ಮಾಡಬೇಕು ರೀ ಡಿಪೋಸ್ ಮಾಡಿದ್ರೆ ಕೋರ್ಟ್ ಮುಂದೆನೆ ಎಷ್ಟು ಸಲ ಹೇಳ್ತೀರಿ ಡಿಪೋಸ್ ಡಿಪೋಸ್ ಬಿಫೋರ್ ದಿಸ್ ಆನರಬಲ್ ಕೋರ್ಟ್ ಆನರಬಲ್ ಕೋರ್ಟ್ ಅಂತ ಅವಶ್ಯಕತೆ ಅಂತ ಅವ್ರ ಜೊತೆಗೆ ಬ್ರೆವಿಟಿಗೆ ಸಂಬಂಧಪಟ್ಟಂಗೆ ಹೇಳಿದ್ರು ಪ್ಲೈಂಟಿಫ್ ಅಂದ್ರೆ ಡಿಸ್ಕ್ರಿಪ್ಷನ್ ಮೇಲೆ ಇರುತ್ತೆ ಉದಾಹರಣೆಗೆ ಅವನಿಗೆ ಹೆಸರು ಅಂದ್ರೆ ಆನಂದ್ ಅಂತ ಐಡೆಂಟಿಫಿಕೇಶನ್ ಬೇಕು ಆನಂದ್ ಇನಿಷಿಯಲ್ ಅಲ್ಲೇ ಇರುತ್ತೆ ಏಜ್ ಎಷ್ಟು ಸನ್ ಆಫ್ ಸೋ ಅಂಡ್ ಸೋ ರಿಸೈಡಿಂಗ್ ಇಂಥ ಜಾತಿ ಹೇಳ್ತಿದ್ರೆ ಅವಶ್ಯಕತೆ ಇಲ್ಲ ರಿಸೈಡಿಂಗ್ ಅಂಡ್ ಸಚ್ ಅಂಡ್ ಸಚ್ ಅಡ್ರೆಸ್ ಅಂತಿರ್ತದೆ ಪ್ಲೈಂಟಿಫ್ ಅಂತ ಅವರೇ ಕೆಲವರು ದಿ ಪ್ಲೈಂಟಿಫ್ ಶ್ರೀ ಆನಂದ್ ಸಬ್ಮಿಟ್ಸ್ ಆಸ್ ದಟ್ ಅಂತ ಶ್ರೀ ಆನಂದ್ ಅನ್ನೋದು ಸೇರಿಸಿ ಅಂತಾರೆ ಪ್ಲೈಂಟಿಫ್ ಅಲ್ಲ ಅಲ್ಲೇ ಬಂದಿದೆಯಲ್ಲ ಸಾಧ್ಯವಾದಷ್ಟು ರಿಪಿಟೇಷನ್ ಆಗಿ ಪ್ರಿವಿಟಿಗೆ ನೋಡ್ಕೊಂಡು ಎಲ್ಲ ಕಲೆ ಆಮೇಲೆ ಹಿಂದೆ ನಾವು ರಿಪಿಟೇಷನ್ ನೋಡೋಕೆ ನೋಡಬೇಕು ಈ ಸೀನಿಯರ್ ಅಡ್ವೊಕೇಟ್ ಸಾಮಾನ್ಯ ಕಲೆ ಇದೆ ಅಂತ ಹೇಳಿದ್ದಾರೆ ಹಿಂಗೆ ಸೆಷನ್ಸ್ ಟ್ರೈ ನಡೀತಾ ಇತ್ತು ಹಿಂದೆ ನಲಾರಿ ಅಂತಿದ್ರು ಬಿಟ್ಟಿನೂ ಇರಬೇಕು ಅಡ್ವೊಕೇಟ್ಸ್ ಆದರೂ ಹಾಸ್ಯ ಮಾಡಿ ನಗಿಸ್ಕೊಂಡು ಮಾತಾಡಿದ್ರೆ ಕೋರ್ಟು ಒಂದು ಅವಲಂಬಿಕೆ ಅಂತಿರುತ್ತೆ ಇಲ್ಲ ಪೂರ್ತಿ ಹೇಳ್ತಿದ್ರೆ ಕೋರ್ಟ್ ಜಡ್ಜು ನಿದ್ದೆ ಹೊಡಿತಾರಲ್ಲ ನಾವು ಹೊಡೆದೇ ನೋಡ್ಕೊಬೇಕಲ್ಲ ಅದಕ್ಕೆ ನಿಮಗೆ ಇಬ್ಬರು ಸೀನಿಯರ್ ಅಡ್ವೊಕೇಟ್ಸ್ ಕೂತ್ಬಿಟ್ಟಿದ್ರು ಉಡುಪಿ ಡಿ ಮೇಧಪ್ಪನವರು ಇನ್ನೊಬ್ಬರು ಅಬ್ದುಲ್ ಗನಿ ಅಂತ ನಾನು ಇದ್ದೆ ಕೋರ್ಟ್ ನರಹಲಿ ಅಂತ ಒಳ್ಳೆ ಜಡ್ಜ್ ಅವರು ಆಸೆ ಕಡೆ ಏನು ಸೆಷನ್ಸ್ ಟ್ರಯಲ್ ಶುರುವಾಗಿದ್ದು ವಿಟ್ನೆಸಸ್ ಜಾಸ್ತಿ ಇದ್ದರು ಏನು ಸೀನಿಯರ್ ಅಡ್ವೊಕೇಟ್ಸ್ ಅಂತ ಇಷ್ಟೊತ್ತು ಆಗ್ಬಿಡ್ತಲ್ಲ ಅವ್ರಿಗೆ ಸೀನಿಯರ್ ಅಡ್ವೊಕೇಟ್ಸ್ ಕೂತಿದ್ರೆ ಈ ಜಡ್ಜಸ್ಗೆ ಜಡ್ಜ್ಗೆ ಟೈಮ್ ಏನೇನು ಕೆಲಸ ಇರುತ್ತೆ ಬೇರೆ ಕೋರ್ಟಲ್ಲಿ ಮಾಡಿ ಅಂದ್ಬಿಟ್ಟು ಆ ಒಂದು ನಿಮಿಷ ವಿಟ್ನೆಸ್ ಆಗಿದೆ ಅಂತ ಹೇಳ್ಬಿಟ್ಟು
ಪಿಡಿಎಫ್ ಬಂತು ನಿಮ್ದು ನಾನೊಂದು ರೆಗ್ಯುಲರ್ ಪಿಡಿದೆ ಸ್ವಾಮಿ ಅಂತ ಪಿಡಿ ಮೇಲೆ ಎಷ್ಟೊತ್ತು ಆಗ್ಬೋದು ನಮ್ಮದು ಅವ್ರು ಒಂದು ಸ್ವಲ್ಪ ಕೋಗಿಸ್ಟೇಟ್ ಮಾಡ್ತಾರಲ್ಲ ನನ್ನದು ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಆಗ್ಬೋದು ಅಂತ ಹೇಳೋದು ಓ ಸರಿ 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 ಅವ್ರ ಅಪೋನೆಂಟ್ ಅವರು ಒಗ್ಗದಿಗೆ ನಿಮ್ಮದು ಅಂತಲ್ಲ ಏನು ಅದೇ ಪಿಡಿಯಲ್ಲಿ ನಿಮ್ದು ಎಷ್ಟೊತ್ತು ಆಗ್ಬೋದು ಏ ನನ್ನ ಕೇಸ್ ಭಾಳ ಚೆನ್ನಾಗಿದೆ ಸ್ವಾಮಿ ಅಂತ ಐದು ಇದ್ದ ಹತ್ತು ನಿಮಿಷ ಅಷ್ಟೇ ಅಂದ್ರೇನು ಅರ್ಥ ನನ್ನ ಕೇಸ್ ಭಾಳ ಚೆನ್ನಾಗಿದೆ ಅವ್ರಿಗೆ ಅಪೋನೆಂಟ್ ಇವರು ನನ್ನ ಕೇಸ್ ಭಾಳ ಚೆನ್ನಾಗಿದೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಸ್ವಾಮಿ ನಾನು ಆರ್ಗ್ಯುಮೆಂಟ್ಸ್ ಅಂದ್ರೆ ಅವ್ರು ಚೆನ್ನಾಗಿಲ್ಲ ಕೇಸು ಅದಕ್ಕೆ ಜಾಸ್ತಿ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಅಂತ ಅರ್ಥ ಕಮ್ಮಿ ಮಾಡಿದಾಗ ಹಂಗೆ ಯಾವ ಥರ ಹೇಳಬೇಕು ಯಾವ ಥರ ಪ್ರಾರಂಭ ಮಾಡಬೇಕು ಎಲ್ಲ ಡಾಕ್ಟರ್ ಹೇಳಿದ್ರು ನಮಗೆ ಚಿಂತ ಸಂಚಿತ ಕೇಸ್ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂತ ನೀವು ಡ್ರಾಫ್ಟಿಂಗ್ ಮಾಡಬೇಕಾದ್ರೇ ಮುಂದೆ ಎವಿಡೆನ್ಸ್ ಏನು ಮಾಡಬೇಕು ಎವಿಡೆನ್ಸ್ ಏನು ಲೀಡ್ ಮಾಡಬೇಕು ಅಲ್ಲಿ ಲೂ ಪೋಲ್ಸನ್ ಏನಿರುತ್ತೆ ಆರ್ಗ್ಯುಮೆಂಟ್ಸಲ್ಲಿ ಯಾವ ಥರ ಮಾಡಿ ಕೋರ್ಟ್ನ ಕನ್ವಿನ್ಸ್ ಮಾಡಬೇಕು ಯಾವ್ದನ್ನು ಗ್ಯಾಪ್ ಬಿಡಬೇಕು ಗ್ರೇ ಏರಿಯಾದ ಕಡಿಮೆ ಬಿಡಬೇಕಾ ಹೇಳಬೇಕಾ ಬೇಡವಾ ಇದೆಲ್ಲರಿಗೂ ನೀವು ಡ್ರಾಫ್ಟಿಂಗ್ ಸ್ಟೇಜಲ್ಲಿ ಡ್ರಾಫ್ಟಿಂಗ್ ಫೀಲ್ಡಿಂಗ್ ಸ್ಟೇಜಲ್ಲಿ ನೋಡ್ಕೋಬೇಕಾಗುತ್ತೆ ಅಲ್ಲೇ ಜಾಡ್ ಮಾಡಿರೋದು ಸುಮ್ಮನೆ ಡ್ರಾಫ್ಟ್ ಮಾಡ್ಬಿಡಲ್ಲ ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು ಹೇಳಿದ್ರೆ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಎಲ್ಲಿ ಹೇಳಬೇಕು ಹೇಗೆ ಹೇಳಬೇಕು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲಾ ಏನು ಲೀಡ್ ಆ್ಯಂಡ್ ಪ್ರೂವ್ ಆಗ ಸಕ್ಸಸ್ ಸಿಗುತ್ತೆ ವಿಚಾರ ಲೀಡ್ ಮಾಡಬೇಕು ಅಂತ ಪ್ರೂವ್ ಮಾಡಬೇಕು ಆಗ ನಿಮಗೆ ಕೋರ್ಟಲ್ಲಿ ನಿಮ್ಮ ಫೇವರ್ಗೂ ಜಜ್ಮೆಂಟ್ ಬರುತ್ತೆ ನಿಮ್ಮ ಫೇವರಾಗಿ ಜಜ್ಮೆಂಟ್ ಬರುತ್ತೆ ಲೀಡ್ ಮಾಡದಿರಂತ ಪ್ರೂವ್ ಮಾಡೋಕ್ಕೆ ಸಾಧ್ಯವೇ ಅದಕ್ಕೆ ಮೆಟೀರಿಯಲ್ ಫ್ಯಾಕ್ಟ್ಸ್ ಲೀಡ್ ಮಾಡಲೇಬೇಕು ಲೀಡ್ ಮಾಡಿ ಪ್ರೂವ್ ಮಾಡಲಿಲ್ಲ ಅಂದರೆ ಆಗ ಜಜ್ಮೆಂಟ್ ಸಿಗೋದಿಲ್ಲ ಬೇಸಿಕ್ ಪ್ರಿನ್ಸಿಪಲ್ ಎಲ್ಲ ತಿಳ್ಕೊಂಡು ಲೀಡಿಂಗ್ ಹೇಗೆ ಮಾಡಬೇಕು ಅದನ್ನುವ ಹೇಗೆ ಬರುತ್ತೆ ಹಳೆ ಲೀಡಿಂಗ್ಸ್ ನೋಡಬೇಕು ಸೆಂಟ್ರಲ್ ರೆಕಾರ್ಡ್ ಹೋಗೋದೆ ಹಿಂದೆ ಹೇಗಿದೆ ಕ್ವಾಲಿಟಿನ ಚೆನ್ನಾಗಿತ್ತು ಸರ್ ಹಿಂದೆಗಡೆ ಹಿಂದೆ ಅವರ ಹಿಂದೆಯಿಂದ ಅಡ್ವೊಕೇಟ್ಸ್ ಇದ್ದಾರೆ ಅದೆಲ್ಲ ಏನು ಪ್ಲೇನ್ ಒಂದು ಕಾಲ್ಪುಟ ಒಂದೂವರೆ ಪುಟ ಅಷ್ಟೇ ಲೀಡಿಂಗ್ ಇರ್ತೀವಿ ಪ್ಲೇಂಟು ರಿಟರ್ನ್ ಸ್ಟೇಟ್ಮೆಂಟ್ ಒಂದು ಪುಟ ಒಂದೂವರೆ ಪುಟ ಈಗ ನೋಡಿದ್ದೀರಾ ಲೀಡಿಂಗ್ಸ್ 15 ಪೇಜು 70 ಪೇಜು ಹೇಳಿದ್ದೇ ಹೇಳೋದು ರಿಪಿಟೇಷನ್ ಕಾನೂನು ಹೇಳ್ಬಿಡೋದು ಆ ಸೆಕ್ಷನ್ ಕೋರ್ಟ್ ಮಾಡ್ಬಿಡೋದು ಈ ಜಜ್ಮೆಂಟಿಗೆ ಹೇಳಿದ್ರು ಅಂತ ಹೇಳೋದು ಬರೆಯೋಕ್ಕೆ ಸಾಧ್ಯ ಆದ ಬಿಲ್ಡಿಂಗ್ ಅದೇ ಬರೀಬಾರ್ದು ಪ್ರಾವಿಷನ್ ಅಪ್ಪ ಹೇಳಬಾರ್ದು ಅದನ್ನೆಲ್ಲ ಹೇಳ್ಬಿಡ್ತಾರೆ ಅದು ಅವಶ್ಯಕ ಅಂತೆಲ್ಲ ನೀವು ಆಟ ಮಡ್ಕೋಕೆಸಿ ಏನು ಫೌಂಡೇಶನ್ ಇನ್ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ ಅಲ್ಲಿ ಫೌಂಡೇಶನ್ ಅದನ್ನು ಚೆನ್ನಾಗಿ ಡ್ರಾಫ್ಟ್ ಮಾಡೋದು ಅದಾದ ನೆಕ್ಸ್ಟ್ ಕೋರ್ಟಲ್ಲಿ ಯಾವ ಥರ ನಡ್ಕೊಬೇಕು ಅಂತ ನಾವು ವ್ಯವಹರಿಸೋದು ಯಾರ ಹತ್ರ ಕಂಪ್ಯೂಟರ್ ಹತ್ರ ವ್ಯವಹರಿಸ್ತೀರಾ ಹಂಗಾದ್ರೆ ಕಂಪ್ಯೂಟರ್ ಫೀಲ್ಡ್ ಮಾಡಿದ್ರೆ ಏನೋ ಒಂದು ರಿಪೋರ್ಟ್ ಏನು ಕ್ಯಾಲ್ಕುಲೇಟ್ ಮಾಡಿ ರಿಪೋರ್ಟ್ ಕೊಡ್ತಾರೋ ಆ ಥರ ಜಡ್ಜಸ್ ಹ್ಯೂಮನ್ ಬೀಯಿಂಗ್ಸ್ ಅವ್ರ ಇಡಿಯೋಸಿಂಕ್ರಸಿ ಏನು ಸ್ವಭಾವ ಇದೆ ಕೆಲವ್ರಿಗೆ ಜಾಸ್ತಿ ಮಾತಾಡಿದಷ್ಟು ಇಷ್ಟ ಅವ್ರ ಹತ್ರ ಜಾಸ್ತಿ ಹೇಳ್ಬೇಕು ಕಡಿಮೆ ಹೇಳಿದ್ರೆ ಏನೋ ಕೇಸಿಂದ ಕಡಿಮೆ ಹೇಳೋದು ಅಂತ ಹೇಳ್ತಾರೆ ಕೆಲವ್ರಿಗೆ ಎಷ್ಟು ಬೇಕು ಅಷ್ಟು ಹೇಳಿದ್ರೆ ಸಾಕು ಆ ಜಡ್ಜ್ ಮೈಂಡ್ನ ರೀಡ್ ಮಾಡಬೇಕು ಸಬ್ಮಿಷನ್ ಮಾಡಬೇಕಾದ ಆರ್ಗ್ಯುಮೆಂಟ್ಸ್ ಮಾಡಬೇಕಾದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಸಬ್ಮಿಷನ್ ಮಾಡಬೇಕು ವಿಟ್ನೆಸ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಅದೇ ಆ ವಿಟ್ನೆಸ್ ಯಾವ ಥರ ಕೇಳೋದು ಕೆಲವರಿಗೆ ಗದ್ರಸಿಡೋದು ಉತ್ತರ ಕೊಟ್ಬಿಡ್ತಾರೆ ಕೆಲವರಿಗೆ ಅಗೌರವ ತೋರಿಸಿದ್ರೆ ಅಫೆಂಡ್ ಆಗಿ ಉಲ್ಟಾ ಉತ್ತರ ಕೊಡ್ತಿರ್ತಾರೆ ಕೆಲವ್ರಿಗೆ ಗೌರವ ಕೊಟ್ಬಿಟ್ರೆ ಸತ್ಯ ಇರೋದನ್ನ ಹೇಳ್ಬಿಡ್ತಾರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಸತ್ಯ ಅಂತ ಹೇಳ್ಬಿಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಯಾರು ಅಡ್ವರ್ಸರಿ ಸರ್ತಾರೆ ಅಡ್ವರ್ಸರಿ ಅಡ್ವೊಕೇಟ್ ಅದಾರ ಆಪೋನೆಂಟ್ ಅಡ್ವೊಕೇಟ್ ಅದರಿಂದ ನಮ್ಮ ವಿರುದ್ಧ ಅನ್ನೋ ಭಾವನೆ ಇರುತ್ತೆ ಅವ್ರು ಗೌರವಿಸಿ ಲಗ್ನ ಅಂತ ಕೆಲವು ಸತ್ಯ ಎಲ್ಲ ಕೊಡ್ತಾರೆ ಕೆಲವ್ರು ಗದ್ರಸ್ ಕೇಳೋದೇ ಒಳಗೆ ಬರುತ್ತೆ ಅದನ್ನ ನಾವು ಟ್ರೀಟ್ ಮಾಡಿಕೊಂಡು ಆ ಕ್ಲಾಸ್ ಎಕ್ಸಾಮಿನೇಷನ್ ಹ್ಯಾಂಗ್ ಮಾಡಬೇಕು ಆ ರೀತಿ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಬೇಕು ನೆಕ್ಸ್ಟ್ ನಮ್ಮ ಎವಿಡೆನ್ಸ್ ಏನು ಟ್ರೀಟ್ಮೆಂಟ್ ಮಾಡಬೇಕು ನೆಕ್ಸ್ಟ್ ಸ್ಟೇಜ್ ಏನು ಹ್ಯಾಂಗ್ ಹೇಳ್ದಂಗೆ ಆರ್ಗ್ಯುಮೆಂಟ್ಸ್ಗಳು ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು ಏನು ಬೇಕಾದ್ರೆ ಆರ್ಗ್ಯುಮೆಂಟ್ಸ್ ಮಾಡ್ಬೋದಾ ಆರ್ಗ್ಯುಮೆಂಟ್ಸ್ ಬೇಸ್ಡ್ ಆನ್ ಮೆಟೀರಿಯಲ್ಸ್ ಆನ್ ರೆಕಾರ್ಡ್ ಎವಿಡೆನ್ಸ್ ಏನೇನು ತಂದಿರ್ತೀವಿ
ಮೆಟೀರಿಯಲ್ ಆಬ್ಜೆಕ್ಟ್ಸ್ ಏನೇನು ಮಾರ್ಕ್ ಆಗಿರುತ್ತೆ ಅದರ ಆಧಾರದ ಮೇಲೆ ಆರ್ಗ್ಯುಮೆಂಟ್ಸ್ ಇರಬೇಕು. ಅದು ಬಿಟ್ಟು ಬೇರೆ ಏನೋ ಹೇಳಿದ್ರೆ ಅದು ಆರ್ಗ್ಯುಮೆಂಟ್ಸ್ ಹಂಚ್ಕೊಳ್ಳೋದು ವಾದ ಅದಕ್ಕೆಲ್ಲ ಮಾಡ್ತಿರ್ತದೆ. ಇದರಲ್ಲಿ ಬಂಡದ ಮಾತು ಎಲ್ಲ ಆಡಿ ಕೆಲವು ಸಲ ಬೇಕಾಗಿದೆ ಅದು ಪ್ರಸ್ತುತ ಇರಬೇಕು. ಈಗ ಕೆಲವು ಗಾದೆಗಳು ಹೇಳಬೇಕು ಅದು ನೋಡ್ಕೊಂಡು ಹೇಳಬೇಕು. ಜಯ ಜಯ ಒಂದು ಸ್ವಲ್ಪ ಕಾಪಿಟ್ಟಿದ್ದವರಿಂದ ಏನ ಬಂದಾಗ ಸ್ವಾಮಿ ಹೇಳ್ತಾರೆ ಕುರುಡಿಂಗ್ ಎರಡು ಚೇಷ್ಟೆ ಆದರೆ ಉಂಟು ನಾನಾ ಚೇಷ್ಟೆ ಅಂತೆ ಕಾದೆ ಕಾದೆ ಹೇಳ್ಬಿಡಕ್ಕಾಗತ್ತೆ ಅಂದ್ರೆ ಕೊಳ್ಳೆಗಾಲ ಕೆಡಿಸ್ತಾ ಅಂತ ಅವನ ಚರ್ಚು ಕುಂಡ ನನ್ನಗಿದ್ದ ಅಂತ ಹೇಳ್ಕಡೆ ಅವ್ರ ಮುಂದೆ ಸ್ವಾಮಿ ಕಾಸ್ಮಗ್ರಿ ಕುಂಡ ಅಂತಿದ್ದ ಅವ್ನು ಹಿಂಗೆ ಮಾಡಂತೆ ಕುಂಡ ಕೊಳ್ಳೆಗಾಲ ಕೆಡಿಸ್ತಾ ಕಡೆ ನಂಬಿದ್ರು ಕುಂಡು ನಂಬಾರದು ಇಂತ ಗಾದೆ ಚೆನ್ನಾಗಿದೆ ಗಾದೆ ಅಂತ ಕೇಳ್ಬಿಡಕ್ ಆಗುತ್ತೆ ಅಂದ್ರೆ ಅವ್ ನೋಡ್ಕೊಂಡು ಪರಿಸ್ಥಿತಿ ನೋಡಿ ಆಮೇಲೆ ಆರ್ಗ್ಯುಮೆಂಟ್ಸ್ ಅಂತ ಬರೀ ಸೈಟೇಷನ್ಸ್ ಎಲ್ಲ ಬೇಕು ಅವಶ್ಯಕತೆ ಎಲ್ಲಾದ್ರೂ ಸೈಟೇಷನ್ಸ್ ಬೇಕಾ ಇಲ್ಲ ಸೈಟೇಷನ್ಸ್ ಎಲ್ಲಾದ್ರೂ ಕೊಡ್ಬೇಕಾಗುತ್ತಾ ಸೈಟೇಷನ್ಸ್ ಮೊರೆ ಯಾವಾಗ ಹೋಗ್ತೀವಿ ಯಾವ ಒಂದು ಬೇರೆ ಏರಿಯಾ ಇದೆ ಹಿಂಗ ಹಂಗ ಯಾವ ತರ ಹಿಂಗ್ ಬಂದಾಗ ಹಂಗ ನಡ್ಕೊಳ್ಬೇಕಾ ಹಿಂಗ್ ನಡ್ಕೊಳ್ಬೇಕಂತ ಸ್ವಾಮಿ ಅನುಮಾನ ಪಡೋಕೆ ಎಲ್ಲ ಜುಡಿಷಿಯಲ್ ಪ್ರೆಸಿಡೆಂಟ್ ಈ ರೀತಿ ಹೇಳಿದೆ ತಗೊಳ್ಳಿ ಅಂತ ಕೊಟ್ಬಿಡ್ತು ಅವಾಗ ಅವಶ್ಯಕತೆ ಇದೆ ಸೈಟೇಷನ್ ಇಲ್ಲ ಬರೀ ಎಲ್ಲರೂ ತುಂಬ ಸೈಟೇಷನ್ ಆಗುತ್ತೆ ಅವಶ್ಯಕತೆ ಇದ್ದರೂ ಸೈಟೇಷನ್ ಆಗುತ್ತೆ ಅವಶ್ಯಕತೆ ಇದೆ ಅಲ್ಲ ಅಲ್ಲಿ ಪರಿಸ್ಥಿತಿ ನೋಡಿ ಆಮೇಲೆ ಲಾಯರ್ಗಳಾದರೂ ಟೀಮ್ ವರ್ಕ್ ಮಾಡ್ಬೋದು ಅಂತ ಹೇಳಿ ಟೀಮ್ ವರ್ಕ್ ಇದ್ದರೆ ಯಾವ ಸಕ್ಸಸ್ ಆಗಲ್ಲ ಉದಾಹರಣೆಗೆ ಇದ್ದರೆ ಈಗ ಈ ಫಂಕ್ಷನ್ ಆರ್ಗನೈಸ್ ಆಯ್ತಲ್ಲ ಇದ್ರನ್ನ ಟೀಮ್ ವರ್ಕ್ನ ಗಮನಿಸಿದ್ರೆ ನೀವು ಇಲ್ಲ ಟೀಮ್ ವರ್ಕ್ ಎಷ್ಟು ಗಮನಿಸದಿತ್ತು ಅನಾಲಜಿ ಇಷ್ಟೇ ಈ ಫಂಕ್ಷನ್ ಯಶಸ್ವಿ ಆಯಿತು ಅಂತ ಭಾವಿಸ್ತಾ ಇದ್ದೇನೆ ಸರ್ ಚೆನ್ನಾಗಿ ಮಾತಾಡೋದಲ್ಲ ಸುಮ್ಮ ಸುಮ್ಮ ಚೆನ್ನಾಗಿ ಮಾತಾಡ್ಬಿಡೋಕ್ಕಾಯ್ತ ಇನ್ನೊಂದು ವೇದಿಕೆ ಮಾಡಿದ್ರೆ ಅರೇಂಜ್ ಮಾಡಿದ್ರೆ ಬೈಕ್ ಅರೇಂಜ್ ಆಗಿತ್ತು ಲೈಟ್ ಆಗಿದ್ರೆ ಕಲರ್ ಹಾಕಿದ್ರೆ ಚೇರು ಟೇಬಲ್ ದೀಪ ತಂದಿದ್ರು ಅದನ್ನ ಓದಿಸಿದ್ರು ಇವೆಲ್ಲ ಬೇಕು ಪ್ರಿಪ್ರೇಷನ್ ಅಂತಂದ್ರೆ ಆಮೇಲೆ ಭಾಗ್ಯ ಮೇಡಮರಿ ಮಾತಾಡಿದ್ರೆ ಚೆನ್ನಾಗಿ ಮಾಡಿ ಬಂಡ್ಬಿಡ ಮಾತಾಡಿದ್ರೆ ಚೆನ್ನಾಗಿ ಬಸ್ಬಂಡ್ ಅವ್ರು ಕೋಟ್ ಮಾಡಿದ್ರು ವಿದ್ಯೆ ಅಂದ್ರೆ ಏನು ಎಲ್ಲ ಹೇಳೋದು ಅಷ್ಟರಿಂದಲೇ ಸಕ್ಸಸ್ ಆಗುತ್ತಾ ಅದಿದ್ರೂ ಮೆರುಗು ಮಾತಾಡ್ತೀವಿ ಇದ್ದು ಆರ್ಗ್ಯುಮೆಂಟ್ಸ್ ಹಂಗೆ ಇರಬೇಕು ಅವ್ರು ಕೇಳಬೇಕು ಅನಿಸ್ತಿದ್ರೆ ಇಲ್ಲೆಲ್ಲ ಅಸ್ವ್ಯಸ್ತ ಆಗಿದ್ಬಿಟ್ಟು ಅವ್ರು ಅಷ್ಟು ಚೆನ್ನಾಗಿ ಹೇಳಿದ್ರು ಕೇಳ್ತಿತ್ತ ಚೆನ್ನಾಗಿರ್ತಿತ್ತ ಕಿವಿಗೆ ಇಲ್ಲ ಇದೆಲ್ಲ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಆದಮೇಲೆ ಅವ್ರ ಮಾತು ನಿರೂಪಣೆ ಭಾಳ ಚೆನ್ನಾಗಿದೆ ಅನ್ನಿಸ್ತು ಇದಕ್ಕೆ ಅದು ಪೂರಕ ನಿರೂಪಣೆನೂ ಚೆನ್ನಾಗಿ ಮಾಡೋದು ನಾವು ಜೊತೆಗೆ ನೋಡಿ ಇನ್ವೊಕೇಶನ್ ಮಾಡೋದಕ್ಕೆ ಅದು ಪ್ರಾರ್ಥನೆಗೆ ಒಬ್ಬರು ನಿರ್ವಾಹ ಮಾಡ್ಕೊಂಡಿದ್ರು ಟೀಮ್ ವರ್ಕ್ ಅದು ಆಮೇಲೆ ಕನ್ವೀನರ್ ಭಾಗ್ಯ ಮೇಡಮ್ ಸ್ಟೂಡೆಂಟ್ಸ್ ನಿರ್ವಾಹ ಮಾಡಿ ಬಂದ್ರಿ ಅಂತ ಹೇಳಿದ್ರು ಅವ್ರು ಸನ್ಮಾನ ಮಾಡಕ್ಕೆ ಬಂದಾಗ ಸಂಜಿತ್ ಅವ್ರಿಗೆ ಸ್ನೇಹಿತರು ತಂದು ಒಳಗಡೆಯಿಂದ ಕುರ್ಚಿ ತಂದು ಇಟ್ರು ಅವ್ರ ಮುಗಿಯೋಗ ಬಂದಾಗ ಹೋದ್ರು ಅವೆಲ್ಲ ಪ್ರಿಪ್ರೇಷನ್ ಆಗಿದ್ದಲ್ಲ ಆಯ್ತು ಅವ್ರ ಸನ್ಮಾನ ಆಯಿತು ಒಬ್ರು ಶಾಂತ ಕೊಟ್ಟು ಬಂದರು ಇನ್ನೊಬ್ರು ಅವ್ರು ಫೋಟೋ ತೆಗಿತಾ ಇದ್ರು ಸ್ನೇಹಿತರು ಇನ್ನೊಬ್ರು ಫೋಟೋ ತೆಗೆದ್ರು ಇನ್ನೊಬ್ರು ಶಾಲ ಹೋಗಿಸಿದ್ರು ಒಬ್ರು ಪೇಟ ಕೊಟ್ಟರು ಇನ್ನೊಬ್ರು ಒಬ್ಬ ಆರ ಆಗಿದೆ ಟೀಮ್ ವರ್ಕ್ ಅಂದ್ರೆ ಇದು ಅಲ್ಲಿಗೆ ನಿಮ್ಮ ಆಫೀಸ್ನಲ್ಲಿ ಏನು ಅಡ್ವೊಕೇಟ್ಸ್ ಇರ್ತೀರಿ ಎಷ್ಟು ಕೇಸ್ ಪ್ರಿಪೇರ್ ಆಗ್ಬೇಕಂತಂದ್ರೆ ಹಂಚ್ಕೋಬೇಕಿಂತ ಕೆಲಸ ನೀನು ಮಾಡ್ಕೊಂತ ಕೆಲಸ ನಾನು ಮಾಡ್ತೀನಿ ಒಬ್ಬ ಕ್ಯಾರೆಕ್ಟರ್ ಇದ್ದೆ ಅಂತ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಪ್ರಿನ್ಸಿಪಾಲ್ ಇದ್ದೆ ಅಂದ್ರೆ ಓವರ್ಸಿ ಮಾಡೋದಕ್ಕೆ ಎಲ್ಲ ಟೀಮ್ ವರ್ಕ್ ಕೇಸ್ ಪ್ರಿಪ್ರೇಷನ್ ಸಕ್ಸಸ್ ಯಾವಾಗ ಬರುತ್ತೆ ಎಲ್ಲ ಇದ್ದಾಗ ಅಂದ್ರೆ ಭಾಳ ಅಚ್ಚುಕಟ್ಟಾಗಿ ನಮ್ಮ ಸ್ನೇಹಿತರು ನಿಮ್ಗೆ ಹೇಳಿದ್ದಾರೆ ಅದನ್ನ ಅಳವಡಿಸ್ಕೊಡಿ ಒಳ್ಳೆ ಭವಿಷ್ಯ ಸಿಗಲಿ ಇದೆಲ್ಲದಕ್ಕಿಂತ ಮಿಗಿಲಾದದ್ದು ಯಾವುದು ಅಂದರೆ ನಾನು ಹೇಳಿದ್ದೀನಿ ಏನೋ ದೊಡ್ಡದು ಬೆಟ್ಟ ಅಂತ ಕೊಡಬೇಕು ಅಂದ್ರೆ ನಾವು ಹಿಮಾಲಯ ಅಂದ ಕಾಶ್ಮೀರ ಅಲ್ಲಿ ಹೋಗ್ಬೇಕು ಅಂದ್ರೆ ಹಿಂಗಿದ್ರು ಬೆಟ್ಟ ಅಲ್ಲ ಅಂತ ಹೇಳಿದ್ರೆ ನಿಜ ಎಲ್ಲ ನಿಜ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ ಏನು ಪ್ರಿನ್ಸಿಪಲ್ಸ್ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಈ ನಾಲ್ಕನ್ನ ಇಟ್ಕೊಂಡ್ಬಿಟ್ರೆ ಅವನಿಗೆ ಸೋಲೇ ಇರಲ್ಲ ರೀ ಸೋಲ ಅನ್ನೋದು ಬಿಡದೇ ಇಲ್ಲ ಆಮೇಲೆ ನಿಧಾನವಾಗಿ ಹೇಳ್ತಾರೆ ಬೇರೆ ಕೆಳಗೆ ಬಿಡಲ್ಲ ತಾಳ್ಮೆ ಇರಬೇಕು
ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ದೆಸೆಯಲ್ಲಿ ಭಾಳ ಪೊಲೈಟ್ ಆಗಿ ಸ್ಟೂಡೆಂಟ್ ನಾಳೆ ದಿನ ಇದರಲ್ಲಿ ಪ್ರೊಫೆಷನ್ ಚೂಂಟು ಮುಂದೆ ಕೊಡ್ತೀನಿ ಅಂತ ಅವಶ್ಕೊಂಡ್ಬಿಡಿ. ಎಲ್ಲ ವಿದ್ವತ್ತೆಲ್ಲ ಇದ್ರು ಸಂಕೋಚ ಸ್ವಭಾವ ಇರುತ್ತೆ. ಆ ಪರಿಸ್ಥಿತಿ ಚೆನ್ನಾಗಿದೆ. ಎಲ್ಲ ಬಹುಮಾನ ಆಲಿಸ್ತಿರ್ತಾರೆ, ಕೇಳ್ತಿರ್ತಾರೆ, ನೋಡ್ತಿರ್ತಾರೆ, ಮಾತಾಡ್ತಿರಲ್ಲ, ಪ್ರತಿದಿನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿಲ್ಲ, ತೋರಿಸಿಲ್ಲ, ನಮ್ಗೆ ಒಪ್ಪಾಗಿದೆ ಅಂತ ತಪ್ಪಾಗಿ ಭಾವಿಸ್ಕೊಂಡ್ಬಿಡಿ. ನಾವು ಲಾಯರ್ ಆಗಿಲ್ಲ, ಓದಾಗಿಲ್ಲ, 3 ವರ್ಷ 4 ವರ್ಷ 5 ವರ್ಷ ಅದು ಸೀನಿಯರ್ ಜೊತೆಗೆ ಇಲ್ಲದೆ ಸ್ವಲ್ಪ ಕಿರೀಟನ್ನು ಓಡಾಡುವೆ ನಮ್ಮ ಜೊತೆಗೆ ಇಂಥ ಹೆಸರು ಹೇಳೋದಿಲ್ಲ. ನೋಡೋ ನಮ್ಮ ಇನ್ನೇನು ಇಲ್ಲ ಅಲ್ಲ, ನೋಡೋ ನಮ್ಮ ನಾವು ಇನ್ನೇನು ಅವ್ನು ಕಾಲು ಇರುವಂತ ಲಕ್ಷಣ ಆಗಿಲ್ಲ. ನಾವು ಸಿಕ್ತಾಗ ಒಬ್ಬ ಕೇಳೋದು ಯಾವ ಇಲ್ಲದಾಗ ಇದಕ್ಷಣ ಇರೋ ನಾವು ಸೀನಿಯರ್ ಮನೆ ಯಾವ ಸ್ಥಿತಿ ಬಂದ್ಬಿಟ್ಟ ಅಂದ್ರೆ ರಿಮೂವ್ ಆಗೋ ಸ್ಥಿತಿ ಬಂದ್ಬಿಟ್ಟ. 4-5 ವರ್ಷಕ್ಕೇನೆ ಕಾಲು ಗೀರು ತಗೊಂಡಿದ್ದ ಅವರು ಇಲ್ಲ ಕೆಲಸನೇ ಮಾಡ್ತಾನೆ. ಸೀನಿಯರ್ ಕಾಪಾಡೋದು ಸುಮ್ಮನೆ ಇಷ್ಟ ಆಗಿದ್ರು. ಅವನೇನು ಮಾಡ್ದ ಯಾವುದೋ ನಾವೆಲ್ಲ ಕೇಸ್ ತಗೊಳ್ಳೋದು ಭಯ, ಏನು ತಪ್ಪಾಗ್ಬಿಡುತ್ತೋ ಏನೋ. ನನಗೆಲ್ಲ ಏನು ನಮಗೆ ಸ್ಟೂಡೆಂಟ್ಗಳಾಗಿದ್ದಾಗ ಪಾಪ ಎಷ್ಟು ಕಾನೂನು ಹೇಳ್ತು ಸೆಂಟ್ರಲ್ ಎನಾಕ್ಟ್ಮೆಂಟ್ಸೆ 15,000 ಹೆಚ್ಚಿಗೆ ಎನಾಕ್ಟ್ಮೆಂಟ್ಸ್ ಇದೆ. ಅದನ್ನು ಎಲ್ಲಿ ನಾಪ್ಕ ಇಟ್ಕೊಳ್ಳೋದು, ಯಾವ ಥರ ಮಾಡೋದು, ಏನು ಅದು ಎಲ್ಲಿ ನಾಪ್ಕ ಇಟ್ಕೊಂಡಿರ್ತಾರೆ ಲಾಯರು, ಅಷ್ಟೂ ತಲೆನಾಗ ಇಟ್ಕೊಳಕ್ ಸಾಧ್ಯ ಅಂತ. ನಮ್ಮ ಪುರಾಣ ಅಂತ ಯಾವುದು ನಾಪ್ಕ ಇಟ್ಕೋಬೇಕಾಗಿಲ್ಲ, ಬರೀ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಸಾಕು. ಕಾನ್ಸೆಪ್ಟ್ ಇಟ್ಕೊಳ್ಬೇಕು, ಅವಶ್ಯಕತೆ ಬಿದ್ದಾಗ ರೆಫರ್ ಮಾಡಬೇಕು. ಇದು ಡಸ್ಟ್ಬಿನ್ ಏನಿದೆ ಎಲ್ಲಾನು 15,000 ಕಾಲದಲ್ಲಿ ಯಾವ ಮಗ ಫೇಮಸ್ ಲಾಯರ್ ಆಗಿ ಹೇಳಿ 1,000 ಕಾಲದ ಹೆಸರು ಹೇಳ್ಬಿಡ್ಲಿ ಸಾಕು. ಸರಿ, ನಮ್ಗೆ ನನಗೆ ಕೇಳೋದು 20-25 ಒಂದು 30 ಹೇಳ್ಬೋದಪ್ಪ. ನನಗೆ ಏನು ಲೊಕೇಶನ್ ಒಳ್ಳೆ ಲಾಯರ್ ಅಂತಾರೆ ಅದಕ್ಕೆ ಕೇಳಿದ್ದೀನಿ. 30 ಕಾಲದ ಬಗ್ಗೆ ಗೊತ್ತಿರೋದ ಅವಶ್ಯಕತೆ ಇದ್ದ ನೋಡ್ಬೋದು. ಹಾಗೆ ಅವರೇ ತನ್ನ ಇಂಗ್ಲೀಷಲ್ಲೇ ಮಾತಾಡೋದು, ನಿಮ್ಮ ಸ್ನೇಹಿತ ಕಾರ್ಗಿಲ್ ಅಂತಕ್ಕಂಥದ್ದಲ್ಲ ಇಂಗ್ಲೀಷಲ್ಲೇ ಮಾತಾಡೋದು ಹಿಂಗೆ ನೋಡೋದು. ಆಮೇಲೆ ಮದುವೆ ಮಾತ ಜೊತೆಗೆ 300 ಹೆಂಡತಿರನ್ನ ಮಾಡ್ಕೊಂಡ ಇಂಗ್ಲೀಷ್ ಬರ್ತಾರೆ ಒಳ್ಳೊಳ್ಳೆ ಲಾಯರ್ ಆಗಿ ತೋರಿಸ್ತೀನಿ ಬನ್ನಿ ಮಾಧ್ಯಮ ಅಷ್ಟೇ
ನಮ್ಗೆ ಯಾರು ಸಿಕ್ಕಿದ್ರೆ ಅದ ಕ್ಯಾಟಗರಿ ಬಂದು ನಿಂತ್ಕೊಳ್ಳೋದು ಮಾಡೋದನ್ನ ಕೊಡಿಸ್ತೀನಿ ಅಂತ. ಎಷ್ಟು ಜನ ಕೊಡಿಸ್ತಾರೆ? ಒಂದಿನ ಕೊಡಿಸ್ತಾರೆ, ಎರಡು ದಿನ ಕೊಡಿಸ್ತಾರೆ, ಕೊಡಿಸ್ತಾರೆ. ಅವ್ರೇನ ಬೇಕಾದ್ರೆ ಅವ್ರಿಗೆ ಯಾರು ಕೊಡಿಸ್ತಾರೆ, ಅವ್ರು ಬೇಕಾದ ಸುಮ್ಮನೆ ಮುಂದೆ ಓಡಾಡೋದು. ಫೈವ್ ರುಪೀಸ್ ಫೈನ್ ಇದೆಯಾ, ಫೈವ್ ರುಪೀಸ್ ಫೈನ್ ಇದೆಯಾ ಅಂತ ಹೇಳೋದು. ಕಾಯಿನ ಹಾಕಿ ಹೇಳ್ತಾರೆ, ನೋಡ್ಬಿಟ್ಟೆ ನೋಡ್ಬಿಡ ಕಾಯಿನ್ ಬೇಕು ನನಗೆ ಅನ್ನೋದು. ಅದು ಜಾಣ್ತಾನ, ಅದು ಲಾಯರ್ ಬುದ್ಧಿ ಉಪಯೋಗಿಸಿ, ಲಾಯರ್ ಇಲ್ಲಿ ಉಪಯೋಗಿಸೋದು. ಲಾಯರ್ ಯಾಕೆ ಐದು ರೂಪಾಯಿ ಬೇಕು ಅವ್ನಿಗೆ, ಐದು ರೂಪಾಯಿ ಕೂಡ ಭಿಕ್ಷೆ ಇದ್ದಂಗೆ ಆಗ್ಬಿಡುತ್ತಲ್ಲ. ಫೈವ್ ರುಪೀಸ್ ಫೈನ್ ಇದೆಯಾ, ಫೈನ್ ಇದೆಯಾ ಅದು ಸ್ಟೈಲ್ ಹಾಕಿ ಹೇಳೋದು. ಇದೆಲ್ಲ ಬೆರೆತವ್ರು ಒಂದು ಕಾಲದಲ್ಲಿ. ಇನ್ನೊಬ್ಬ ನಮ್ಮ ಜೊತೆಗೆ ಇದ್ದ, ನಮ್ಮ ಆರ್ಬಿಎಸ್ ಕೆ ಸೇರ್ಕೊಂಡು ಇದ್ದ ನಮ್ಮ ಸೀನಿಯರ್ಗೆ, ನಮ್ಮ ಸೀನಿಯರ್ ಜೊತೆಗೆ ನಾನು ಬೆಂಗಳೂರು ಲೈಫ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀನಿ, ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ, ಅದು ಮಾಡ್ತೀನಿ ಅನ್ನೋದು. ಸೀನಿಯರ್ಸ್ ಆಗಿ ಕೆಳಗೆ ಕನ್ಸ್ಯೂಮರ್ ಪ್ರೊಡಕ್ಷನ್ ಕೆಳಗೆ ಹಾಕ್ತೀನಿ ಅನ್ನೋದು ಮಾಡೋದು. ನಮ್ಮ ಸೀನಿಯರ್ ನಮ್ಗೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ, ಬಟ್ ಮಗ ನಿಂಗೆ ಹಾಕಲ್ಲ, ನಿನಗೆ ಏನು ಪ್ರಯೋಜನ ಇಲ್ಲ. ಅವ್ನು ನೋಡ ಕಾರ್ ತಗೊಂಡ, ಎರಡು ಸೈಟ್ ತಗೊಂಡ, ಮನೆ ತಗೊಂಡ, ಅವರು ನಾಲ್ಕೈದು ವರ್ಷ ಆಗಿರೋದು. ಅಮ್ಮ ಕೇಸ್ ಅಷ್ಟಿದೆ ಕಡೆ, ನಿಮ್ಮ ಕೇಸ್ ಇಷ್ಟಿದೆ ಕಡೆ, ಇವ್ರಿಗೆ ಅಹಂಕಾರ ನಿನ್ನ ಕೈಲಿ ಎಲ್ಲ ಆಗುತ್ತೆ ಹಾಕೊಂಡು ಅಂತ ಏನು ಸೀನಿಯರ್ ಬೈದ್ರು ಬೈಕೊಂಡು ಅಂತ. ಅಲ್ಲೊಂದು ಕಾರ್ ತಗೊಂಡ ನೋಡ, ಅಲ್ಲಿ ಮನೆ ಇಂತ ಬೆಂಗಳೂರಲ್ಲಿ ಮನೆ ತಗೊಂಬಿಟ್ಟ, ಬೆಂಗಳೂರಲ್ಲಿ ಎಲ್ಲ ಆಫೀಸ್ ಮಾಡ್ಬಿಟ್ಟ, ಮಾಡ್ದ 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 ಅಂತ. ನಿಮ್ಮ ಸೀನಿಯರ್ ಎಣ್ಣೆ ಗಿಣ್ಣೆ ಹಾಕೊಂಡು ಏನು ವ್ಯತ್ಯಾಸ ಇಲ್ಲ, ಏನು ಫ್ರೈಡಾಗ ನಮ್ಮ ಬೈಯಲ್ಲು. ಒಂದಿನ ರಾತ್ರಿ ಒಂಬತ್ತು ಗಂಟೆ ಫೋನ್ ಮಾಡಿ ಬರ ಇಲ್ಲ ಒಂದು ಸ್ವಲ್ಪ ಅಂತ ಹೋದೆ. ಮಗ ಮೋಸ ಬೆಂಗಳೂರು, ನಮ್ಮ ಸೀನಿಯರ್ ಸಿ ಬಿ ಐ ಪ್ರಾಸಿಕ್ಯೂಟರ್ ಆಗಿದ್ರು, ಎಂ ನಾಗರಾಜು ಅಂತ. ಬೆಂಗಳೂರಲ್ಲಿ ಆಫೀಸ್ ಓಪನ್ ಮಾಡಿ ಅಲ್ಲಿ ಏನು ನಮ್ಮ ಸೀನಿಯರ್ ಹೆಸರೇ ಗೊತ್ತು, ಎಂ ನಾಗರಾಜು ಅಂತ. ಅದ್ರ ಕೆಳಗೆ ಇವನು ನಾಗಿಂದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ನೋಡ ಬೆಳಗ್ಗೆ ಆಗಿನ ಕಾಲಕ್ಕೆ ಬರೀ ರಾಜಕೀಯ ಬೀಚಿಗೆ ಅಲ್ಲಿ ಓಡಾಡ್ಕೊಂಡು ಹೋಗ್ತೀಯ ಸೋನ್ ಬೇರೆ. ಅವ್ನು ನೋಡ ಹೆಂಗ್ ಕಲ್ತ್ಕಂಡ, ಹೆಂಗ್ ಮಾಡ್ದ, ಬರ್ಬೇಕಾದ್ರೆ ಅದೇ ರಾಮಾಯಣ. ಇದಾಗ ಎರಡು ತಿಂಗಳು ನಾನು ಬರಹಿಡಿದಿದ್ದು ಹೋದೆ. ಅದೇನು ಹೇಳಿ ಸರ್ ಮೋಸ ಔಟ್ ಆಗೋಣಂತೆ, ಹಿಡಿಸ್ಕೊಂಡು ಮೋಸ ಮಾಡೋಣ ಸರ್ ನಿಮ್ಗೆ ಅಂತ ಹೇಳ್ತಾರೆ. ಕಡ ಎಂತ ಅಲ್ಕ ಕೆಲಸ ಮಾಡೋಣ ಗೊತ್ತಿಲ್ಲ. ಇವರು ಹೈಕೋರ್ಟ್ ಜಡ್ಜಸ್ ಎಲ್ಲ ಪರಿಚಯ ಮಾಡಿಸ್ಬಿಡಿದ್ರು ಅವ್ರಿಗೆ, ಬದ್ರಿ ಬಸವನಗೌಡ ಅಂತ ಹೈಕೋರ್ಟ್ ಜಡ್ಜ್ನ ಪರಿಚಯ ಮಾಡಿಸ್ತಾರೆ. ನಮ್ಮ ಸೀನಿಯರ್ ತಗೊಂಡೋಗಿ ಅವ್ರಿಗೆ ಕಲೀಗ್ಸ್ ಆಗಿದ್ದರು. ಇವನೇನು ಮಾಡೋದ್ರೆ ಸೀಟ್ಸ್ ಆಕ್ ಕೆಳಗೆ ಸೀಟ್ಸ್ ಕಂಪ್ನಿ ಕೆಲಸ ಮಾಡಿದವನು. ಸೀಟ್ಸ್ ಆಕ್ ಕೆಳಗೆ ಯಾವುದೋ ಕೇಸ್ ಹಾಕ್ದಂಗೆ ಅವ್ರಿಗೆ ಸೀಟ್ಸ್ ಕಂಪ್ನಿಗೆ ಇವ್ನು ಕೆಲಸ ಮಾಡ್ತಿದ್ರಿಂದ ಅದೇ ಕಂಪ್ನಿಗೆ ಸಮನ್ಸ್ ಹೋದಲ್ಲಿ ನೋಟಿಸ್ ಕನ್ಸ್ಯೂಮರ್ ಫೋರಮ್ನಿಂದ. ಅಲ್ಲಿಂದ ಇವ್ರು ವಕಾಲತ್ತು ಆಗ್ತಂಗೆ. ಆಮೇಲೆ ನಾನು ಮುಗಿಸ್ತೀನಿ ಮಾಡ್ತೀನಿ ಕೋರ್ಟ್ ಫೀಟ್ ಅಲ್ಲಿ ನಿಮ್ಗೆ ವಿರುದ್ಧ ಆಗ್ತದೆ, ಹೈಕೋರ್ಟ್ಗೆ ಹೋಗಬೇಕು, ಅಲ್ಲಿನ ಮಾಡ್ತೀನಿ ಅಂತ. ಅಲ್ಲಿ ರಿಟ್ ಪೆಟಿಷನ್ ಫೈಲ್ ಮಾಡೋದಕ್ಕೆ ನೂರು ರೂಪಾಯಿ ಕೋರ್ಟ್ ಫೀ ಇರಬೇಕಿದ್ರಿ. ಅವ್ರು ಒಂದು ರಿಟ್ ಪೆಟಿಷನ್ಗೆ 90,000 80,000 ಫೀ ಕೊಟ್ಟು ತಗೊಳ್ಳೋದು. ಚೆಕ್ಕಲ್ಲೇ ಹಾಕಿ ಪರವಾಗಿಲ್ಲ, ಚೆಕ್ಕಲ್ಲೇ ಚೆಕ್ಕಲ್ಲೇ ಹಾಕಿಸ್ಕೊಳ್ಳೋದು. ಆದರೆ ಎಲ್ಲ ಏನು ಹಾಕಿದ್ರೆ ಕಂಪ್ಲೇಂಟು ಡಿಸ್ಟ್ರಿಕ್ಟ್ ಫೋರಮಲ್ಲಿ ಅದೆಲ್ಲ ಕ್ರ್ಯಾಶ್ ಮಾಡಿದಂಗೆ ಪತ್ರಿ ಬಸವನಗೌಡ ಅವರು ಜಜ್ಮೆಂಟ್ ಬರೋದಂಗೆ. ಒಂದು 80 ಕೇಸು 90 ಕೇಸು ವಜಾ ಮಾಡಿಸ್ತಾ ಇರೋ ಅಂತ ಕಂಪ್ನಿಲಿ. ಒಂದೊಂದು ಕೇಸ್ಗೆ 70,000 80,000 ಇದ್ದು 90 ಲೆಕ್ಕ ಹಾಕಡೆ ಅಷ್ಟು. ಆ ಕಾಲಕ್ಕೆ 2004 2005 ಇಸ್ವಿದೆ. ಆ ಕಾಲಕ್ಕೇ ಮನೆ ಮದುವೆ ಆದ ಕಾರು ಸ್ಕೂಟ್ರು ಆಮೇಲೆ ಸೈಟು ಎಲ್ಲ ಪೀಸು ಎಲ್ಲ ತಗೊಂಡಿದ್ದ. ಅದಾದ್ಮೇಲೆ ಗೊತ್ತಾ ಏನು ಗೊತ್ತಾಯ್ತು ಅಂತ ತಗೊಂಡು ಒಳಗಾಕೊಂಡ್ಬಿಟ್ಟಿದ್ರು ಅರೆಸ್ಟ್ ಮಾಡಿಲ್ಲ. ಹೇಳಿದೆ ಏನು ಮಾಡಿದ್ದಾರೆ ಪುಣ್ಯಾತ್ಮ, ಸಮನ್ಸ್ ಬರುತ್ತಲ್ಲ ಅದು ಫೇಕು. ಇವನೇ ನೋಟ್ಸ್ ಇರೋ ಇವ್ನು ಸೀರೆಲ್ಲ ಫ್ಯಾಬ್ರಿಕೇಟ್ ಮಾಡ್ಕೊಂಡವನ್ನೇ ಇವನೇ ಅಷ್ಟು ಹೊಡೆಯೋದು ಸೀರೆ ಹೊಡೆಯೋದು ಅವ್ನು ಕಳಿಸೋದು ಯಾರಮ್ಮ ಜೊತೆ ಹಾಕೊಂಡು ಸರ್ವ್ ಮಾಡ್ದಂಗೆ. ಆಮೇಲೆ ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಅದು ಯಾವುದೋ ಸೀಲು ಇದು ಒಂದು ಸಮನ್ಸ್ ಬಂದಂಗೆ ಏನೋ ಮಾಡ್ದಂಗೆ. ಹಾಂ ಅಷ್ಟಕ್ಕೆ ಯಾರು ಪರವಾಗಿಲ್ಲ, ಪತ್ರಿ ಬಸವನಗೌಡ ನಮ್ಮ ಸೀನಿಯರ್ ಪರಿಚಯ ಮಾಡಿಸಿದ್ರಲ್ಲ ಅವರೇ ಜಜ್ಮೆಂಟ್ ಬರ್ದಂಗೆ ಇವನು ಅವ್ರ ಹೆಸರು ಹಾಕಿದ ಅದು ಹೈಕೋರ್ಟ್ ಸೀಲ್ ಹೊಡೆದ. ಏನಕ್ಕೆ ಬಾ ಒಳಗಾಕ ಇವತ್ತು ರಿಮೋಟ್ ಫ್ರಮ್
ಈಗಲೂ ಆ ಕೆಲಸ ಒಳಗೆ ಮಾಡಿದ್ದೀನಿ. ಏನೋ ಈಗ ಸದ್ಯಕ್ಕೆ ದೇವ್ರು ನಮ್ಮನ್ನ ನಿಧಾನ ಬಿಡಿದ್ರು ಇನ್ನೊಂದಷ್ಟು ಹೆಸರು ಆಸ್ತಿ ಕೇಸ್ತಿರ ಸುಮಾರಾಗಿದೆ. ಅವೆಲ್ಲ ಮುಪ್ಪಾತ ಆಗಲ್ಲಪ್ಪ ನಮ್ಮ ಸಿಗೇರೋ ಸತ್ತವ್ರು ಆಗ ಹೇಳೋರು ಇಲಾಖೆ ನೀವು ಹೋಗ್ತಿರೋದೆ ಸರಿ ಸತ್ಯ ಧರ್ಮ ನ್ಯಾಯ ಮಾಡಪ್ಪ ಅಂತ ದಿಢೀರ ಶ್ರೀಮಂತರ ದಿಢೀರ್ ಅಂತ ಕೂಸಿದ್ದಾರೆ. ಅದಕ್ಕೆ ತಾಳ್ಮೆ ಇರ್ತೆ ಗುರು ಇರು ಇರ ಗೌರವಿಸಿ ಅವ್ರು ಹೊಟ್ಟೆಗೆ ಚಾಕಿದ್ರು ಅವರು ಪದೇ ಪದ ಅವರಿಗೆ ಆದರೆ ವಾದ ಮಾಡಬೇಡಿ ಸುಳ್ಳು ಹೇಳ್ಬೇಡಿ ಅನಾವಶ್ಯಕವಾಗಿ. ಬುದ್ಧಿನ ಯಾವುದು ಖರ್ಚು ಮಾಡ್ಬೇಕು ಅದಕ್ಕೆ ಖರ್ಚು ಮಾಡ ಸಣ್ಣ ಪುಟ್ಟ ಬೇಡದಿರೋದಕ್ಕೆಲ್ಲ ಬುದ್ಧಿ ಖರ್ಚು ಮಾಡೋದು ಬೇಡ. ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಆಗಲಿ ಸರ್ ಹೇಳಿದ ಮಾರ್ಗ ಓದಿ ಹೋಗಿ ಅದ್ರ ಜೊತೆಗೆ ನಾವು ಇದು ಹೇಳಂತ ನಾನು ಸೆವೆನ್ ಲ್ಯಾಪ್ಸ್ ಆಫ್ ಅಡ್ವೊಕೇಸಿ ಇದೆಯಲ್ಲ ಅದರಲ್ಲಿ ಈ ಪ್ರಿನ್ಸಿಪಲ್ಸ್ ಇರೋದು ಮಾಡಿದವರು ಒಳ್ಳೇದಾಗಲಿ ಶುಭ ಆಗಲಿ ಮಾಡಿ. ಈ ಕಾರ್ಯಕ್ರಮಕ್ಕೆ
ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾದಂತಹ ವಿದ್ಯಾವಿಕಾಸ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಜಿತ್ ಎಂಎನ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬರಾಗಿ ನಿಂತಿರುವ ನಮ್ಮ ಶಾರದಾ ವಿಲಾಸ ವಿದ್ಯಾಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ಎನ್ ಚಂದ್ರಶೇಖರ್ ಅವರಿಗೆ ಕಾಲೇಜಿನ ಪರವಾಗಿ ಶ್ರೀ ಲೋಕೇಶ್ ಪ್ರಖ್ಯಾತ ವಕೀಲರು ಮೈಸೂರು ನ್ಯಾಯಾಲಯ ಮೈಸೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಾಣಿಸೀರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು. ಹಾಗೆಯೇ ಈ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ಭಾಗ್ಯವಾಜಿರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರಾಜೇಂದ್ರ ಪ್ರಸಾದ್ ಪತ್ರಿಕಾ ವರದಿಗಾರರು ಇವರಿಗೆ ಕಾಲೇಜಿನ ಪರವಾಗಿ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರಾದ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬೋಧಕ ಮತ್ತು ಬೋಧಕೇತರ ವೃಂದದವರಿಗೆ ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದ. ನಮಸ್ಕಾರ.